Anna is there? No, he's not here. ಅವ್ರ ಮಗ ಮದನ ಮೋಹನ್. ಅವ್ರ ಶಿಷ್ಯ ಶೇಷು. ಏನಾಗ್ಬೇಕಾಗಿತ್ತು? ಅಪರಾಧಿ ಸಿಕ್ಕಿದ್ನ ಇನ್ಸ್ಪೆಕ್ಟರ್. ಯಾರು? ಅದೇ ಕೃಷ್ಣ. ಇಲ್ಲ, ನೀವು ಅವನು ಹುಡುಕ್ತಿದ್ದೀರಿ ಅಂತ ಗೊತ್ತಾದ ತಕ್ಷಣ ಅವ್ನು ತಪ್ಪಿಸ್ಕೊಂಡು ಓಡ ಹೋಗಿರೋ ಕಾಣಿಸುತ್ತೆ. ಪೊಲೀಸ್ನವ್ರಿಗೆ ಹೆದರ್ಕೊಳ್ಳೋ ಅಂತ ಅಪರಾಧ ನಾನೇನು ಮಾಡಿಲ್ಲ ಇನ್ಸ್ಪೆಕ್ಟರ್. ನಾನು ಹುಡ್ಕೊಂಡು ಹಾರ್ಬರ್ಗೆ ಬಂದಿದ್ರಿ ಅಂತ ಗೊತ್ತಾಯ್ತು, ಅದಕ್ಕೆ ನಾನೇ ಸ್ಟೇಷನ್ಗೆ ಬಂದು ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಸ್ಟೇಷನ್ ನಲ್ಲಿ ಬಂದು ಕೂತ್ಕೊಂಡಿದ ತಕ್ಷಣ ಮಾಡಿದ ತಪ್ಪು ಸರಿ ಹೋಗುತ್ತಾ? ಮಿಸ್ಟರ್ ಮದನ್ ಮೋಹನ್, ನೀವು ಸ್ವಲ್ಪ ಸುಮ್ಮನಿರಿ. ಮಿಸ್ಟರ್ ಕೃಷ್ಣ ಮದುವೆ ಮಾಡ್ಕೊಂಡು ಹೆಂಡತಿ ಇರೋವಾಗಲೇ ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೊಂಡಿದ್ದ ತಪ್ಪಿಗೆ ನಿಮ್ಮನ್ನ ಅರೆಸ್ಟ್ ಮಾಡಿ ಕೋರ್ಟ್ನ ನಿಲ್ಲಿಸ್ತಾ ಇದ್ದೀನಿ. ಇನ್ಸ್ಪೆಕ್ಟರ್, ನಿಮ್ಗೆ ವಿಷಯ ಗೊತ್ತಾಗ್ದೇನೆ ನೀವು? ಐ ಆಮ್ ಸಾರಿ, ನೀವು ಹೇಳೋದೇನಿದ್ರು ಕೋರ್ಟ್ನ ಹೇಳಿ, ನಾವು ಯು ಆರ್ ಅಂಡರ್ ಅರೆಸ್ಟ್. ನಿಮ್ಮ ಅಪ್ಪ ಅಮ್ಮ ನಿನ್ನ ಕೃಷ್ಣ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕವಾಯ್ತು. ಆ ಕೃಷ್ಣ ಜೈಲಲ್ಲಿ ಹುಟ್ಟದ, ಪಾಪ ಈ ಕೃಷ್ಣ ಜೈಲಲ್ಲಿ ಸಾಯ್ತಾನೆ. ಈಗಲಾದ್ರೂ ಅರ್ಥ ಮಾಡ್ಕೊ, ಈ ಮದನ ಮೋಹನ ಅಂದ್ರೆ ಮಣ್ಣು ಹೆಂಟೆನಿಂದ ಕಲ್ಲು ಚಪ್ಪಡಿನ ಪುಡಿ ಪುಡಿ ಮಾಡೋ ಭೂಪ ಅಂತ. ವಾದ ಮಾಡೋ ಸಾಮರ್ಥ್ಯ ಇದೆ ಅಂತ ಸುಳ್ಳನೇ ಸತ್ಯ ಅಂತ ನಿರೂಪಿಸ್ತಾ ಇದ್ದೀರಾ? ಯುವರ್ ಆನರ್, ಕಾನೂನಿನ ಯಾವುದೇ ಪುಸ್ತಕ ಜೀವನದ ಪುಸ್ತಕಕ್ಕಿಂತ ದೊಡ್ಡದೇನಲ್ಲ. ಇವರು ನನ್ನ ಮೇಲೆ ಮಾಡ್ತಿರೋ ಒಂದೊಂದು ಆರೋಪಗಳು ನಿಮ್ಗೆ ಉತ್ತರ ಬೇಕಾದ್ರೆ ಅದು ನನ್ನ ಜೀವನದ ಪುಸ್ತಕದ ಪ್ರತಿಯೊಂದು ಪುಟದಲ್ಲೂ ಬರ್ತಿದೆ. ಅದನ್ನ ನಾನು ನಿಮ್ಗೆ ತಿಳಿಸ್ಬೇಕಾದ್ರೆ ನನ್ನ ಜೀವನದ ಕತೆ ನಾನು ನಿಮ್ಗೆ ಹೇಳಲೇಬೇಕು. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಆಫೀಸ್ನಲ್ಲಿ ಕೆಲಸಕ್ಕೆ ಬೇಕಾಗಿತ್ತು ಅಂತ ಪೇಪರ್ನಲ್ಲಿ ಹಾಕಿಸಿದ್ರಲ್ಲ, ಆ ಸುದ್ದಿ ಓದಿ. ಇಂಟರ್ವ್ಯೂ ಇರೋದು ನಾಳೆ, ನಾಳೆ ಬರೆದ್ಬಿಟ್ಟು ಇವತ್ತೇ ಬಂದಿದ್ದಿರಲ್ಲ ಸರ್. ಸರ್, ನಾಳೆ ಬಂದ್ರೆ ಆ ಕೆಲಸ ನನಗೆ ಸಿಗೋಲ್ಲ, ಅದಕ್ಕೋಸ್ಕರ ಇವತ್ತೇ ನಿಮ್ಮನ್ನ ನೋಡೋಣ ಅಂತ ಬಂದೆ ಸರ್. ಕೆಲಸ ಸಿಗಲ್ಲ ಅಂತ ನೀವೇ ಹೇಳ್ತೀರಾ? ಜಾತಿಯಲ್ಲಿ ನಾನು ಹರಿಜನ, ನಾನು ಎಷ್ಟೇ ಓದಿದ್ರು ನನಗೆ ಯಾರೂ ಕೆಲಸ ಕೊಡಲ್ಲ ಅಂತಾರೆ ಸರ್. ನಾನೊಬ್ಬನೇ ಇದ್ದಿದ್ರೆ ನಾನು ಇಷ್ಟು ಯೋಚನೆ ಮಾಡ್ತಾ ಇರಲಿಲ್ಲ ಸರ್. ನನಗೊಬ್ಬ ಮಗಳಿದ್ದಾಳೆ, ಅವಳು ಸಾಕಷ್ಟು ಓದಿದ್ದಾಳೆ. 3 ದಿವಸದಿಂದ ಉಪವಾಸ ಇದ್ರು, ತಂದೆ ಮನಸ್ಸನ್ನು ನೋಯಿಸಬಾರ್ದು ಅಂತ ನನ್ನ ಮುಂದೆ ನಗನಗ್ತಾ ಓಡಾಡ್ತಿದ್ದಾಳೆ ಸರ್. ಕಣ್ಣು ತುಂಬ ನೀರು ತುಂಬಿಕೊಂಡು ಬರೀ ಕಣ್ಣೀರ್ನಲ್ಲೇ ಹೊಟ್ಟೆ ತುಂಬಿಸ್ಕೊಳ್ತಿರೋ ಅವಳ ಮುಖ ನೋಡಿದ್ರೆ ಸರ್ ನನ್ನ ಹೊಟ್ಟೆ ಉರಿದೋಗುತ್ತೆ ಸರ್, ನನ್ನ ಹೊಟ್ಟೆ ಉರಿದೋಗುತ್ತೆ ಸರ್. ನಾನು ಹುಟ್ಟಿದ ಜಾತಿನೇ ನನಗೆ ವೈರಿಯಾಗಿ ನನ್ನ ಬಾಳ್ನೆ ಹಾಳು ಮಾಡಿಬಿಡ್ತು. ನೀವು ಕಷ್ಟಪಡ್ತಾ ಇರೋದು ನಿಮ್ಮ ಜಾತಿಯಿಂದಲ್ಲ, ಈ ಜನಗಳಲ್ಲಿ ತುಂಬಿರೋ ಅಜ್ಞಾನದಿಂದ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಅಂತ ಕನಕದಾಸರು ಹೇಳಿದ್ರು, ಈ ನಮ್ಮ ಜನ ಬದಲಾಗ್ಲಿಲ್ಲ. ನಿಮ್ಮ ಹೆಸರು ನಂಗೆ ಗೊತ್ತಾಗ. ಮಹದೇವಯ್ಯ. ಗುಡ್ ಮಾರ್ನಿಂಗ್ ಸರ್. ಮಹದೇವಯ್ಯ ಸರ್, ನಾನು ನಿಮ್ಮನ್ನ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು ಸರ್. ನನ್ನ ಹತ್ರ ಕೆಲಸ ಮಾಡೋರು ಈ ರೀತಿ ಹರ್ಕಲ್ ಬಟ್ಟೆ ಹಾಕೋಕೂಡ್ದು, ಹೊಟ್ಟೆಗಿಲ್ಲದೆ ಒದ್ದಾಡಬಾರ್ದು. ತಗೊಳ್ಳಿ 1,000 ರೂಪಾಯಿ ಅಡ್ವಾನ್ಸ್. ನನ್ನ ಹತ್ರ ಕೆಲಸ ಮಾಡೋರು ನನ್ನ ಕ್ವಾರ್ಟರ್ಸ್ನಲ್ಲೇ ಇರಬೇಕು. ತಗೊಳ್ಳಿ ಬಿಗಿತ್ಕಾಯಿ, ನಾಳೆನೇ ಕ್ವಾರ್ಟರ್ಸ್ ಶಿಫ್ಟ್ ಆಗ್ಬಿಡಿ. ಓಕೆ ಸರ್. ಆಶ್ಚರ್ಯನಾ, ನನ್ನ ಹತ್ರ ಕೆಲಸ ಮಾಡೋರಿಗೆ ಯಾವ ರೀತಿ ಕಷ್ಟನೂ ಇರಬಾರ್ದು ಅನ್ನೋದೇ ನನ್ನ ಉದ್ದೇಶ. ನಾನು ಇಷ್ಟು ದಿವಸ ಮನುಷ್ಯರನ್ನ ನೋಡಿದ್ದೇನೆ ಹೊರತು ಅವರಲ್ಲಿರೋ ದೇವರನ್ನ ನೋಡಿರಲಿಲ್ಲ. ಇವತ್ತು ನನಗೆ ಆ ದೇವರ ದರ್ಶನ ಆಗೋಯ್ತು ಸರ್. ನೀವು ನೀವು ಮಿಸ್ಟರ್ ಮಹಾದೇವಯ್ಯ, ನಾನು ನಿಮ್ಮಿಂದ ನಿರೀಕ್ಷೆ ಮಾಡೋದು ಹೊಗಳಿಕೆ ಅಲ್ಲ, ಕಾರ್ಯದಲ್ಲಿ ಶ್ರದ್ಧೆ. ಹೋಗ್ಬಿಟ್ಟು ಬನ್ನಿ, ದೇವರು ಒಳ್ಳೇದು ಮಾಡಲಿ. ಕೃಷ್ಣ,
ಪ್ರತಿ ವರ್ಷ ಗೋಕುಲಾಷ್ಟಮಿ ದಿನ ತಿಂಡಿ ಮಾಡ್ತಿದ್ದೆ, ನೈವೇದ್ಯ ಕಿಡ್ತಿದ್ದೆ. ಈ ವರ್ಷ ಮನೆಯಲ್ಲಿ ಒಂದ್ ಅಕ್ಕಿ ಕಾಳುನು ಇಲ್ಲ. ನಾನು ಉಪವಾಸ, ನೀನು ಉಪವಾಸ. ಅಪ್ಪ ಕೃಷ್ಣ. ಹೌದು ರಾಧ, ನಿನ್ನ ಕರೆ ಕೃಷ್ಣನ ಕೇಳಿಸಿದೆ. ಅದಕ್ಕೆ ಆ ಕೃಷ್ಣ ಮನುಷ್ಯನ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಿದ್ದಾನೆ. ಏನಪ್ಪ ನೀನು ಹೇಳ್ತಾ ಇರೋದು? ಇವತ್ತು ಕೆಲಸ ಹುಡುಕೊಂಡು ಹಾರ್ಬರ್ಗ್ ಹೋಗಿದ್ದೆ. ಅಲ್ಲಿ ಕೃಷ್ಣ ಅನ್ನೋ ಒಬ್ಬ ದೊಡ್ಡ ಶುರು ನಾನು ಹರಿಜನ ಅಂತ ಗೊತ್ತಾದ ಮೇಲೂ ಪ್ರೀತಿಯಿಂದ ಮಾತಾಡಿಸಿದರು, ಒಂದನ್ನು ಕೊಟ್ರು. ಅಷ್ಟೇ ಅಲ್ಲ ನೋಡಿ, ನನ್ನ ಹತ್ರ ಮ್ಯಾನೇಜರ್ ಆಗಿರೋರು ಈ ರೀತಿ ಹರಕು ಬಟ್ಟೆ ಹಾಕೊಂಡಿರಬಾರ್ದು, ಹೊಟ್ಟೆಗಿಲ್ಲದೆ ಒದ್ದಾಡಬಾರ್ದು, ಚೆನ್ನಾಗಿರೋ ಮನೆಯಲ್ಲೇ ವಾಸ ಮಾಡಬೇಕು ಅಂತ ಹೇಳಿದ್ದೆ. ಒಂದು ಮನೆಯನ್ನು ಕೊಟ್ರು, ಕೈ ತುಂಬಾ ಅಡ್ವಾನ್ಸ್ ಕೊಟ್ರು. ಅಪ್ಪ ನನ್ಗಾಗ್ತಿರೋ ಸಂತೋಷದಲ್ಲಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ವಿಜಯ್. ಏನ್ ಸರ್, ಏನ್ ಮಾಡ್ತಾ ಇದ್ದೀರಾ? ಕ್ಲೀನ್ ಮಾಡೋ ಹುಡುಗರು ಯಾರು ಬಂದಿರಲ್ಲ, ಅದಕ್ಕೆ ನಾನೇ ಕ್ಲೀನ್ ಮಾಡ್ತಿದ್ದೀನಿ. ನಾನು ಎಷ್ಟೋ ದಿವಸದಿಂದ ನೋಡ್ತಾ ಇದ್ದೀನಿ ವಿಜಯ್, ಆಫೀಸ್ನಲ್ಲೂ ಅಷ್ಟೇ, ಈ ಕೆಲಸ ಮಾಡಬೇಕು ಈ ಕೆಲಸ ಮಾಡಬಾರ್ದು ಅನ್ನೋ ತಾರತಮ್ಯ ಇಲ್ಲದೆ ಎಲ್ಲಾ ಕೆಲಸನೂ ನೀವೇ ಮಾಡ್ತಾ ಇರ್ತೀರಾ. ಈ ಗುಣ ಎಲ್ಲರಲ್ಲೂ ಇರಲ್ಲ. ಏನ್ ಸರ್, ಹಗಲು ರಾತ್ರಿ ಅಂದೇ ದುಡಿಯೋ ನೀವು, ನನ್ನ ಇಷ್ಟೊಂದು ಹೊಗಳ್ತೀರಾ? ನಾನ್ ಕೆಲಸದಲ್ಲಿ ಏನಾದ್ರೂ ಸದ್ಯ ತೋರಿಸ್ರೆ ಅದಕ್ಕೆ ನೀವೇ ಕಾರಣ, ನಿಮ್ಮನ್ನ ನೋಡೇ ನಾ ಕಲ್ತಿದ್ದು. ಗುಡ್ ಮಿಸ್ಟರ್ ವಿಜಯ್, ನೀವು ಮಾಡ್ತಿರೋ ಕೆಲಸಕ್ಕೆ ಮೆಚ್ಚಿ ನಾನು ನಿಮ್ಗೆ ಬಹುಮಾನ ಕೊಡಬೇಕು ಅಂತ ಇದ್ದೀನಿ. ಏನ್ ಬೇಕು ಹೇಳಿ. ಜೀವನದಲ್ಲಿ ಸ್ವತಂತ್ರವಾಗಿ ಬಾಳ್ಬೇಕು ಅಂತ ತುಂಬಾ ಆಸೆ, ಅದಕ್ಕೆ ನೀವೇ ಅವಕಾಶ ಮಾಡಿಕೊಡ್ಬೇಕು. ನಿಮ್ಮ ಆಸೆ ಏನು ಅಂತ ನನಗೆ ಅರ್ಥ ಆಯ್ತು. ನಾನೊಂದು ಬೇರೆ ಬೋಟ್ ತಗೋಣ ಅಂತ ಇದ್ದೀನಿ. ಈ ಬೋಟ್ನ ನೀವೇ ಇಟ್ಕೊಳ್ಳಿ, ನಿಮ್ಮ ಉತ್ಸಾಹ ಜಾಣತನ ಶ್ರದ್ಧೆ ಎಲ್ಲ ಉಪಯೋಗಿಸ್ಕೊಂಡು ನಿಮ್ಮ ಗುರಿ ನೀವು ಸಾಧಿಸಿ. ದೇವ್ ನಿಮ್ಗೆ ಒಳ್ಳೇದು ಮಾಡಲಿ. ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ಬರ್ತೀನಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಮಾಧವೇನವರೇ, ಬಂದು ತುಂಬಾ ಹೊತ್ತಾಯ್ತಾ? ಸ್ವಲ್ಪ ಹೊತ್ತಾಯ್ತು. ನನ್ನ ಮಗಳು ನಿಮ್ಮನ್ನು ನೋಡ್ಬೇಕಂತ ಆಸೆ ಪಟ್ಲು, ಅದಕ್ಕೋಸ್ಕರ ಕರ್ಕೊಂಡು ಬಂದೆ. ಇವಳೇ ರಾಧಾ. ನಿಮ್ ಸಹಾಯನ ನಾವ್ ಯಾವತ್ತೂ ಮರೆಯಲ್ಲ. ಮಾಡಿದ ಸಹಾಯಕ್ಕೆ ಕೃತಜ್ಞತೆ ಹೇಳೋದಾಗ್ಲಿ ಹೊಗಳಿಕೆನ ನಿರೀಕ್ಷೆ ಮಾಡೋದಾಗ್ಲಿ ಎರಡೂ ತಪ್ಪು. ಒಬ್ರಿಗೊಬ್ರು ಸಹಾಯ ಮಾಡೋ ಧರ್ಮ. ಜಗತ್ನಲ್ಲಿ ನಿಮ್ ರೀತಿ ಆಲೋಚನೆ ಮಾಡೋರು ತುಂಬಾ ಅಪರೂಪ ಸರ್. ಇವತ್ತು ಗೋಕುಲಾಷ್ಟಮಿ, ಪೂಜೆ ಮಾಡಿ ಪ್ರಸಾದ ತಂದಿದ್ದೀನಿ, ತಗೋತೀರಾ? ರಾಧಾ ಕೊಡೋ ಪ್ರಸಾದನ, ಕೃಷ್ಣ ಬೇಡ ಅಂತನ? ಅಪ್ಪ ನಾನ್ ಬರ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀರಿ ಸರ್? ಯೋಚನೆ ಮಾಡ್ತಾ ಇಲ್ಲ ಮಿಸ್ಟರ್ ಮಹಾದೇವಯ್ಯ, ಕನಸು ಕಾಣ್ತಾ ಇದ್ದೀನಿ. ಕನಸ? ಹೌದು, ಎಷ್ಟೋ ವರ್ಷಗಳ ಆಸೆ, ಎಷ್ಟೋ ವರ್ಷಗಳ ಕನಸು. ಆ ಹಡಗ್ ನೋಡಿದ್ರ? ಜೀವನದಲ್ಲಿ ಯಾವತ್ತಾರು ಒಂದ್ ದಿವಸ ಅಂತ ಒಂದು ಹಡಗಿಗೆ ಯಜಮಾನ ಆಗ್ಬೇಕು ಅಂತ ನನ್ನ ಆಸೆ. ನಿಮ್ಮಂಥವ್ರಿಗೆ ಎಂಥ ಆಸೆನಾದ್ರೂ ಸುಲಭವಾಗಿ ನೆರವೇರುತ್ತೆ ಸರ್. ಅದ್ ಬರೀ ಉಪಚಾರದ ಮಾತಾಯ್ತು. ಆ ಹಡಗಿನ ಬೆಲೆ ಎಷ್ಟು ಗೊತ್ತಾ? ಎಷ್ಟಾದ್ರೇನು? ಆ ದೇವರು ಮನಸ್ಸು ಮಾಡಿದ್ರೆ. ಮನಸ್ಸು ಮಾಡಬೇಕಾಗಿರೋದು ಆ ದೇವರಲ್ಲ ಮಿಸ್ಟರ್ ಮಹಾದೇವಯ್ಯ, ಬ್ಯಾಂಕ್ನವರು, ಲೋನ್ ಕೊಡೋರು. ಮಿಸ್ಟರ್ ಕೃಷ್ಣ, ನಿಮ್ ಪ್ರಾಜೆಕ್ಟ್ ಅನ್ನೋ ತುಂಬಾ ಚೆನ್ನಾಗಿದೆ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬಹುದು. ಆದ್ರೆ ಸೆಕ್ಯೂರಿಟಿ ಇಲ್ದೇನೆ ಇಷ್ಟು ದೊಡ್ಡ ಅಮೌಂಟ್ ನ ಸಾಲವಾಗಿ ಸ್ಯಾಂಕ್ಷನ್ ಮಾಡೋದು ಕಷ್ಟ. ನೋಡಿ ಸರ್, ನಿಮ್ಮ ಹತ್ರ ಹಣ ಇದೆ, ನನ್ನ ಹತ್ರ ಬುದ್ಧಿ ಕರ್ತವ್ಯ ನಿಷ್ಠೆ ಇದೆ, ಇವೆರಡು ಜೊತೆಯಾಗಿ ಸೇರಿದ್ರೆ ಏನೇ ಇರಬಹುದು. ಮಿಸ್ಟರ್ ಕೃಷ್ಣ, ಬರೀ ಒಬ್ಬ ಮನುಷ್ಯನ ಬಾಯಿ ಮಾತಿಗೆ ಮರಳಾಗಿ ಲೋನ್ ಸ್ಯಾಂಕ್ಷನ್ ಮಾಡೋದು ಜವಾಬ್ದಾರಿ ಇರೋ ಲಕ್ಷಣ ಅಲ್ಲ. ಪರವಾಗಿಲ್ಲ ಬಿಡಿ ಸರ್, ನನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದ ಈ ಮಾತು ಹೇಳ್ತಿದ್ದೀರಾ. ನನ್ನಂತ ಒಬ್ಬ ಮನುಷ್ಯನ ಸಾಲ ಕೊಡದೇ ಇರೋದ್ರಿಂದ ನಿಮ್ಗೆ ಎಷ್ಟು ನಷ್ಟ ಅನ್ನೋದನ್ನ ಕಾಲನೇ ತಿಳಿಸುತ್ತೆ. ಬರ್ತೀನಿ ಸರ್. ಜಸ್ಟ್ ಅ ಮಿನಿಟ್ ಮಿಸ್ಟರ್ ಕೃಷ್ಣ, ಕೂತ್ಕೊಳ್ಳಿ. ಈ ಫಾರಂನಲ್ಲಿ ನಿಮ್ಮ ತಂದೆ ಹೆಸರು ಎಚ್ ರಾಮರಾವ್ ಅಂತ ಬರೆದಿದ್ದೀರಿ. ಎಚ್ ಅಂದ್ರೆ ಹರಪನಹಳ್ಳಿ ಅಂತನಾ? ಎಸ್ ಸರ್. ಶ್ರೀರಾಮ ಶಿಪ್ಪಿಂಗ್ ಕಂಪನಿ ಓನರು? ಎಸ್ ಸರ್. ಓ ಮೈ ಗಾಡ್, ಹಾಗಾದ್ರೆ ನೀನ್ ಬಹಳ ದೂರದವನಲ್ಲ ಕಣಯ್ಯ. ಇವತ್ತು ನಾನು ಕೋಟೀಶ್ವರನಾಗಿರೋದಕ್ಕೆ ಕಾರಣ ನಿಮ್ ತಂದೆನೆ. ಅವ್ರ ಹೆಸರೇಳಿ ದೇವ್ರ ದೀಪ ಹಚ್ಚಬೇಕಾದ ನಾನು ಅವ್ರ ಮಗನಿಗೆ ಸಹಾಯ ಮಾಡಲ್ಲ ಅಂದ್ರೆ ದೇವ್ರ ಮೆಚ್ತಾನ? ನೋಡು, ಇವತ್ತು ಸಂಜೆ ನಮ್ಮ ಮನೇಲಿ ಒಂದು ಪಾರ್ಟಿ ಇದೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಬರ್ತಾರೆ, ನೀನು ಬಂದ್ಬಿಡು. ಈ ವಿಷಯನ ಅವ್ರ ಮುಂದೆ ಇರ್ತೀನಿ. ಓಕೆ? ಐ ಆಮ್ ಸಾರಿ ಸರ್, ನಾನು ನನ್ನ ಯೋಗ್ಯತೆ ಆಧಾರದ ಮೇಲೆ ಸಾಲ ಮಾಡೋಕೆ ಇಷ್ಟಪಡ್ತೀನಿ ಹೊರತು ನಮ್ಮ ತಂದೆ ಯಾವತ್ತೋ ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡೋ ದೃಷ್ಟಿಯಿಂದ ಕೊಡೋ ಸಾಲ ನನಗೆ ಬೇಕಾಗಿಲ್ಲ ಸರ್. ಮಿಸ್ಟರ್ ಕೃಷ್ಣ, ನಿಮ್ಮ ಸ್ವಾಭಿಮಾನಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಸಾಲ ಕೊಡೋದು ಬಿಡೋದು ಆಮೇಲೆ ಇರಲಿ,
ಪಾರ್ಟಿಗೆ ಬರೋದು ಮಾತ್ರ ಮಿಸ್ ಮಾಡಬೇಡಿ. ಬಿಕಾಸ್ ಐ ಲೈಕ್ ಯು. ಥ್ಯಾಂಕ್ ಯು. ಲೋ ಚಮಚಾ, ನಾನೀಗ ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಲ್ಲ ಲೇಡಿ ಸೆಕ್ರೆಟರಿ ಜೂಲಿ, ಅವಳೆಲ್ಲ ಅಯ್ಯೋ ನಾಮ ರಾಮ, ಅಡಿಗೆ ಇವನ್ ಕೈಲಿ ಸೌಟಿರೋ ಹಾಗೆ, ಬಾರ್ಬರ್ ಕೈಲಿ ಕತ್ತಿ ಇರೋ ಹಾಗೆ, ಬಾಸನ್ ಕೈಲಿ ಮೃದಂಗ ಇರೋ ಹಾಗೆ, ಸದಾ ನಾನ್ ನಿಮ್ ಜೊತೆ ಇರೋವಾಗ ಆ ಹುಡುಗಿ ಚಿಂತೆ ನಿಮ್ ಜಾಬ್ಗೆ. ಮುಟ್ಟಾಳ, ಅಂದವಾಗಿರೋ ಹುಡುಗಿ ಸೆಕ್ರೆಟರಿ ಆಗಿ ನನ್ ಜೊತೆ ಓಡಾಡ್ತಿದ್ರೆ ನನಗೊಂದು ಲೆವೆಲ್ ಬರುತ್ತೆ ಕಣೋ. ನಿಮಗ್ ಲೆವೆಲ್ ಬರುತ್ತೋ ಇಲ್ವೋ, ನಿಮ್ ಪಿತೃದೇವರ್ ಲೆವೆಲ್ ಮಾತ್ರ ಎಳಿತಾ ಇದೆ. ಯಾಕೋ ಅಲ್ ನೋಡಿ ಅವಳನ್ನ ಹೇಗೆ ದುರುಗುಟ್ಕೊಂಡ್ ನೋಡ್ತಾ ಇದ್ದಾರೆ ದುಷ್ಯಂತ. ಒಳ್ಳೆ ಶಕುಂತಲೆ ನೋಡ್ದಾಗೆ ಜುಲಿ ಮದನ್ನಂತ ಮಗ ಇರೋದ್ರಿಂದ ನಾನು ಮುದ್ಕ ಅನ್ಕೋಬೇಡ. ಅಯ್ಯೋ ನಾನೊಂಥರ ಮುಂದ್ ಮುತ್ತ, ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಬಿಟ್ರು, ಬೇಡ ಬೇಡ ಅಂದ್ರೆ ಹತ್ತು ವರ್ಷಕ್ಕೆ ಹುಟ್ಟುಬಿಟ್ಟ. ಅಯ್ಯೋ ಮುದಿ ನನ್ನ ಮಗನೇ, ನಿನಗ 16 ವರ್ಷಕ್ಕೆ ನಾನು ಹುಟ್ಟದ್ನ, ನಿನ್ ಹೀಗೆ ಸ್ವಲ್ಪ ಬಿಟ್ರೆ ನನ್ನೇ ನಿಮ್ಮಪ್ಪ ಅಂದ್ಬಿಡ್ತೀಯ. ಲೋ ಚಮಚಾ ನನ್ನ ಮಗನೇ, ಹೋಗ ಮುದಿ ದೂರ ಮೇಡಮ್. ಏಯ್ ಯಾರೋ ನೀನು, ದೊಡ್ಡ ಮನುಷ್ಯರಿಗೆಲ್ಲ ಅಡ್ಡ ಬರ್ತೀಯ? ಐ ಆಮ್ ಸಾರಿ, ನಾನ್ ದೊಡ್ಡ ಮನುಷ್ಯರು ಅಡ್ಡ ಬರಲ್ಲ, ದೊಡ್ಡ ಮನುಷ್ಯರು ಅಡ್ಡ ಬರಲ್ಲ. ಶಾಡ, ನೀನ್ ಯಾರು, ಇಲ್ಲಿಗೆ ಯಾಕೆ ಬಂದೆ? ನಮ್ಮಂತ ಶ್ರೀಮಂತರ ಪಾರ್ಟಿನಲ್ಲಿ ನಿನಗೆ ಏನೋ ಕೆಲಸ? ಶ್ರೀಮಂತರ ಆ ಕಾಣ್ತಾ ಇಲ್ವೇ? ಹ ಇರ್ಲಿ ಶ್ರೀಮಂತ್ರೆ, ನಿಮ್ಗೆ ನಾಗರಿಕತೆ ಅಂತ ಏನಾದ್ರು ಗೊತ್ತಿದ್ಯಾ? ಯಾರ ನಿನ್ನ, ನಿನ್ ಯೋಗ್ಯತೆ ಏನು ಅಂತ ನನಗ್ ಗೊತ್ತಿಲ್ವೇನೋ. ಪಾರ್ಟಿಗಳಿಗೆ ಬರೋದು ಗಲಾಟೆಯಲ್ಲಿ ಪ್ಲೇಟು ಚಮಚ ಕದಿಯೋದು. ಎಲ್ಲ ಚಮಚ, ನಿನ್ನ ಬುದ್ಧಿ ಏನು ಅಂತ ನೀನೇ ಹೇಳ್ಬಿಟ್ಟೆ. ಮಗು ಒಂದು ಕೊಟ್ಟ ಅಂತಂದ್ರೆ ನಿನ್ನ 32 ಹಲ್ಲುಗಳು ಪುಡಿಪುಡಿ ಆಗ್ಬಿಡುತ್ತೆ, ಪರವಾಗಿಲ್ವಾ? ಕೌಂಟ್ರು, ಈ ಮದನ ಮೋಹನ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ಯಾ? ಮಣ್ಣ ಹೆಂಟೆನಿಂದ ಕಲ್ಲು ಚಪ್ಪುಡಿನ ಪುಡಿ ಪುಡಿ ಮಾಡೋ ಭೂಪ ಗೊತ್ತಾ? ಕೌಂಟ್ರ, ಈ ಕಲ್ ಮೇಲೆ ಮಣ್ಣ ಹೆಂಟೆ ಬಿದ್ರೆ ಪುಡಿಪುಡಿ ಆಗ್ಬಿಡುತ್ತೆ, ಗೊತ್ತಾಯ್ತಾ? ವೆಲ್ ಡನ್, ವೆಲ್ ಡನ್. ನೀವು ನಮ್ಮ ಸೋದರ ಮಾವನಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರಿ. ನಿಮ್ಮ ಹೆಸರು? ಕೃಷ್ಣ ಕಣಮ್ಮ, ನನಗೆ ತುಂಬಾ ಬೇಕಾದವನು, ನಾನೇ ಬಾ ಅಂತ ಇನ್ವೈಟ್ ಮಾಡಿದೆ. ಪಾರ್ಟಿಗೆ ಬರೋರು ಹೀಗೇನ ಬಿಹೇವ್ ಮಾಡೋದು? ಪಾಪ, ಏನು ತಿಳಿದಿರೋ ನನ್ನ ತಮ್ಮನ್ನ ಹೊಡೆದು ಅವಮಾನ ಮಾಡದ? ನಿನ್ ತಮ್ಮ ಏನು ತಿಳಿದ ಇರೋ ನೀನು? ಶುದ್ಧ ಇಡಿಯಟ್, ತಕ್ಕ ಶಾಸ್ತಿ ಆಯ್ತು. ಕರೆಕ್ಟ್ ಡ್ಯಾಡಿ, ಹಾಗಾಗಿ ಹೀಗೆ ಬಿಸಿ ಮುಟ್ಸಿದ್ರೇನೆ ಬುದ್ಧಿ ಬರೋದು. ಅಯ್ಯೋ ರಕ್ತ ಬರ್ತಾ ಇದೆ, ಬನ್ನಿ. ನಮ್ ಸೋದ್ರ ಮಾವ ಯಾವಾಗ್ಲೂ ಹೀಗೆ, ಪ್ರತಿ ಪಾರ್ಟಿನೂ ಹೀಗೆ ನ್ಯೂಸೆನ್ಸ್ ಮಾಡ್ತಾನೆ. ಅದಕ್ಕೆ ನನ್ಗೆ ಪಾರ್ಟಿ ಅಂದ್ರೆ ಬೋರ್. ಇವತ್ ಮಾತ್ರ ನನಗಂತೂ ತುಂಬಾ ಸಂತೋಷ. ನಿಮ್ ಮಾವನ್ಗೆ ಗೂಸ ಕೊಟ್ಟಿದ್ದಕ್ಕ ಇಲ್ಲ ನೀವು ಈ ಪ್ಲಾಸ್ಟರ್? ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಕೇಳ್ತಾನೇ ಇರ್ಬೇಕು ಅನ್ಸುತ್ತೆ. ಒಂದ್ ಹುಡುಗ ಮಾತಾಡೋದನ್ನ ಒಂದ್ ಹುಡುಗಿಗೆ ಕೇಳ್ತಾನೆ ಇರ್ಬೇಕು ಅಂತಂದ್ರೆ ಅನ್ಸುತ್ತೆ ಏನು? ಅವಳ ಮನಸ್ಸಿಗೆ ರೆಕ್ಕೆ ಬಂದಿದೆ ಅಂತ ಅರ್ಥ. ಯಜಮಾನ ಕರೀತಾ ಇದ್ದ, ಬನ್ನಿ. ಮೈ ಡಿಯರ್ ಕೃಷ್ಣ, ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಜೊತೆಗೆ ನಿನ್ ವಿಷಯ ಎಲ್ಲ ಮಾತಾಡಿದೆ, ಸರಿಯಾಗಿ ಯೋಚನೆ ಮಾಡಿರು. ನಿನಗೆ ಬೇಕು ಅಂದ್ರೆ ನಾಳೆನೇ ಲೋನ್ ಸ್ಯಾಂಕ್ಷನ್ ಮಾಡಿಸ್ತೇನೆ. ಥ್ಯಾಂಕ್ ಯು ಸರ್, ನಾನು ಲೋನ್ಗೋಸ್ಕರ ಇಲ್ಲಿಗೆ ಬರಲಿಲ್ಲ, ಆದರೂ ನಾನು ಇವತ್ತು ಇಲ್ಲಿಗೆ ಬಂದಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ. ಸರೋಜಾ, ಆ ರಾಸ್ಕಲ್ಗೆ ನಮ್ಮ ರುಕ್ಮಿಣಿ ಮೇಲೆ ಕಣ್ಬಿದ್ದಿದೆ. ನಾನು ಅದನ್ನೇ ಗಮನಿಸ್ತಾ ಇದ್ದೀನಿ. ಅಕ್ಕ, ಅವನ್ನ ಹೀಗೆ ಬಿಟ್ರೆ ನಮ್ಮ ಮನೆ ಮುರಿದು ಹಳ್ಳಕ್ ಬೀಳುತ್ತೆ. ಅದೇ ನೀವಾಗ್ಲೇ ಮೂತಿ ಮೇಲೆ ಹೊಡೆದಾಗ ಮುಗ್ಗುರ್ತ್ ಬಿದ್ದಲ್ಲ ಹಾಕ್ತಾನೆ. ಏನಿಷ್ಟು ದೂರ? ಕೃಷ್ಣನ್ ಜಾಗ ಎಷ್ಟೇ ದೂರ ಇದ್ರು ರಾಧಿಗದ ಹತ್ರನೇ. ಆ ಕೃಷ್ಣ ಉಡುಪಿನಲ್ಲಿದ್ದಾನೆ, ಇಲ್ಲಿಂದ ಉಡುಪಿ ತುಂಬಾ ಹತ್ರ ಅಂತ ಅಲ್ಲಿಗೂ ನಡ್ಕೊಂಡು ಹೋಗ್ತೀಯಾ? ಮಾತಾಡೋ ಕೃಷ್ಣ ಇಲ್ಲೇ ಇರುವಾಗ ಮಾತಾಡದೇ ಇರೋ ಕೃಷ್ಣ ನೋಡಕ್ಕೆ ನಾನೇ ಹೋಗ್ಲಿ? ಆ ಕೃಷ್ಣನೇ ನಿಜವಾದ ದೇವ್ರು ರಾಧಾ, ಈ ಮಾತಾಡೋ ಕೃಷ್ಣ ಸಾಮಾನ್ಯ ಮನುಷ್ಯ. ಮನುಷ್ಯನಲ್ಲೂ ದೇವ್ರೇ ಇರೋದು, ಅದಕ್ಕೆ ಅವನಿಗೆ ಮಾತಾಡೋ ಶಕ್ತಿ ಇರೋದು. ಹಾಗಾದ್ರೆ ನಾನ್ ದೇವ್ರು
ಹೌದು, ನನ್ನ ಭಾಗಕ್ಕೆ ನೀವೇ ದೇವರು. ಓಕೆ, ಈ ದೇವರ ನೈವೇದ್ಯಕ್ಕೆ ಏನಾದರೂ? ಓ ಜೂಲಿ ಜೂಲಿ, ನೀನ್ ನನಗೋಸ್ಕರ ಕಳ್ತಾ ಇದೀಯಾ? ನೀನ್ ನಗಬೇಡ, ನೀನ್ ನಕ್ಕರು ಸಾಕು, ನನ್ನ ಮೈಯಲ್ಲಿ ಯೌವನ ಕುಣಿತಾ ಇರುತ್ತೆ. ಈ ಸೀಸೆ ಒಳಗೆ ಏನಿದೆ ಗೊತ್ತಾ? ನಿನ್ಗೆ ಯಾಕೆ ಗೊತ್ತಾಯ್ತು? ನಿಮ್ ಮಗನೇ ಹೇಳಿದ್ರು ನಿಮ್ಗೆ ಅಜೀರ್ಣ ಆಗಿದೆ, ಲೂಸ್ ಮೋಷನ್ಗೆ ಔಷಧಿ ತರಕ್ ಹೋಗಿದ್ದೀರಾ ಅಂತ. ಅವಂತಾಲೆ, ಇದು ನವಯೌವನ ಚೂಡಾಮಣಿ. ವಯಸ್ ಮೂವತ್ತು ಅಂತೀರಾ? ಆಗ್ಲೇ ಔಷಧಿ ತನಕ ಬಂದ್ಬಿಟ್ರ? ಅಯ್ಯಾ, ಇದು ನನಗಲ್ಲ ಹುಡುಗಿ, ಇದು ಇದು ನನ್ನ ಮಗನಿಗೆ. ಡ್ಯಾಡಿ ಬಾಯ್ಲಿ. ಅಯ್ಯೋ, ಗಸ್ಗಸೆ ಪಾಯಸಲ್ ಜೇ ಬಿದ್ದಾಗ ನೀರ್ ಹಾಕೋ ಬಂದೆ ಮಧ್ಯ? ಜೀವನದಲ್ಲಿ ನೀನೇ ನನಗೆ ವಿಲ್ಲನ್ ಆಗ್ಬೇಡ, ಇದು ಚೆನ್ನಾಗಿಲ್ಲ. ಅಯ್ಯೋ, ಮಂಕ್ಬಿಟ್ಟಿದ್ದೆ, ದಿನದಿನ ಕುಂದಿನಿಂದ ದೂರ ಆಗ್ತಾರ ರುಕ್ಮಿಣಿ ಕೈ ಹಿಡ್ಕೊಳೋ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಹೊಟ್ಟೋಗುತ್ತೆ. ಸದ್ಯಕ್ಕೆ ನೀನು ಅವಳು ನೋಡ್ಕೋ, ನಾನು ಇವಳು ನೋಡ್ಕೊತೀನಿ, ಸಮಯ ಸಿಕ್ಕಿರು ಅಮ್ಮನ ನೋಡ್ಕೋ. ಡ್ಯಾಡಿ. ಹಾಯ್ ಮ್ಯಾಮ್. ಹಾಯ್ ಡ್ಯಾಡ್. ರುಕು, ಇತ್ತೀಚೆಗೆ ನಿನ್ ಮನೇಲಿ ಒಂದ್ ನಿಮಿಷ ಇರೋಲ್ವಲ್ಲ, ದಿನ ಎಲ್ಲ ಹೋಗ್ತೀಯಾ? ಏನೇ ಆನಂದ ಇದೆಯಾ? ಏನೋ ಆನಂದ, ಏನೋ ಸಂತೋಷ, ದಟ್ಸ್ ಆಲ್. ಸರೋಜ, ಈ ವಯಸ್ಸಿನ ಹುಡುಗಿ ಈ ತರ ಇದ್ದಾಳೆ ಅಂದ್ರೆ ಅದಕ್ಕೊಂದೇ ಅರ್ಥ, ಅವಳು ಯಾರನ್ನೋ ಪ್ರೀತಿಸ್ತಿದ್ದಾಳೆ, ಏನೋ ಕಲ್ಪಿಸ್ಕೋತಿದ್ದಾಳೆ ಅಂತ. ಐ ಥಿಂಕ್ ಶಿ ಇಸ್ ಇನ್ ಲವ್. ಮಿಸ್ಟರ್ ಕೃಷ್ಣ ಪರಮಾತ್ಮ, ಬೇಗ ಬನ್ನಿ, ಸಿನಿಮಾಗ ಹೋಗೋಣ ಅಂದ್ರೆ ಇನ್ನೂ ಆಫೀಸ್ನಲ್ಲೇ ಇದ್ದೀರಲ್ಲ. ಒನ್ ಸೆಕೆಂಡ್. ಮಾಧವಿಯ, ರುಕ್ಮಿಣಿ ಅಂತ ಕೃಷ್ಣನ್ ಹುಡ್ಕೊಂಡು ಬಂದಿದ್ದಾಳೆ ಅಂದ್ಮೇಲೆ ನಿಮ್ಗೆ ಅರ್ಥ ಆಗಿರ್ಬೇಕು. ಮೈ ಫಿಯಾನ್ಸಿ. ನಮಸ್ಕಾರ. ರುಕು, ಮಹಾದೇವ ಅಂತ ನನ್ನ ಮ್ಯಾನೇಜರ್, ಆಪ್ತರು ಆತ್ಮೀಯರು ಎಲ್ಲಾನು. ಭಾನುವಾರ ಆಫೀಸ್ನಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಗುಡ್. ಮಹಾದೇವೇನೋರೆ, ರುಕ್ಮಿಣಿ ಪ್ರಶ್ನೆಗೆ ಉತ್ತರ ಹೇಳಿ. ಸಂಡೇ ಇರೋದೇ ಎಂಜಾಯ್ ಮಾಡೋಕೆ ಕೇಳಿದ್ರ? ರುಕು, ನಾನು ಅದನ್ನೇ ಹೇಳಿದೆ, ನಾಲ್ಕು ಜನ ಜೊತೆ ಕಲಿತು ಬೆರೆತು ಸಂತೋಷವಾಗಿಂತ. ಚೆನ್ನಾಗಿದೆ ನೋಡಿದ್ಯಾ, ನಮ್ ಡ್ಯಾಡಿ ಫಾರಿನ್ ತಂದಿರತ್ತೋ. ನಾನು ಒಂದ್ಸಲ ಎತ್ಕೊಳ್ಳ. ಬಾರೆ ಈ ಕಡೆ, ದೂರ ನಿಂತ್ಕೊಳ್ಳೋ. ಯಾಕೋ ಬಂದೆ ಇಲ್ಲಿಗೆ? ಆಟ ಆಟಕ್ಕೆ. ಇನ್ನೊಂದ್ಸತಿ ನಮ್ ಹುಡುಗಿ ಜೊತೆ ಆಟ ಆಡಿದ್ರೆ ಕಾಲು ಮುರಿದ್ಬಿಡ್ತೀನಿ. ನಡೆ ಅಚ್ಚ. ಏನೋಚನೆ ಮಾಡ್ತಿದ್ದೆ ರುಕು, ಯಾಕಾಗ ನೋಡ್ತಿದ್ಯಾ? ಹೋಗಿ ಸಮುದ್ರದಲ್ಲಿ ಮೂರ್ ಸಲ ಮುಳುಗಿ ಸ್ನಾನ ಮಾಡ್ಕೊಂಡು ಬಂದು ನನ್ ಮಾತಾಡ್ತಿ. ಛೀಛೆ. ನಿನ್ ಹಾಗೆ ನಿನ್ ಕಾರ್ಗೂ ಸ್ವಲ್ಪ ಕೋಪ ಬಂದಿರ್ಬೇಕು. ರೇಗ್ಸೋದು ಬಿಟ್ಟು ಸ್ವಲ್ಪ ಸಹಾಯ ಮಾಡಿದ್ರೆ ಕೈ ಸೌತ್ ಹೋಗುತ್ತೇನೋ. ನಾ ಹಂಗಸ್ಬೇಡಿ, ಸ್ವಲ್ಪ ಪುಷ್ ಮಾಡಿ. ನಮ್ಮ ಆಕೆ ಸ್ಟಾರ್ಟಿಂಗ್ ಟ್ರಬಲ್. ಓಕೆ ಓಕೆ. ಒಬ್ರ ಕೈಲಿ ಆಗಲ್ಲ ರೀ, ಬೇರೆ ಯಾರನ್ನಾದ್ರೂ ಕರೀರಿ. ಇವತ್ ಭಾನುವಾರ, ಆಫೀಸಲ್ಲಿ ಬೇರೆ ಯಾರು ಇಲ್ವೇ? ಮಾಧವೇನವ್ರೆ. ಏನ್ ಸರ್ ಕರೆದ್ರಿ? ಸ್ವಲ್ಪ ಕಾರ್ ತಳಕ್ ಸಹಾಯ ಮಾಡಿ. ಸರಿ ಸರ್. ಡಾರ್ಲಿಂಗ್, ಮುಳುಗಿ ಪ್ರಾಯಶ್ಚಿತ ಮಾಡ್ಕೋ. ಒಳಗ್ ಬಾ ಅಂತಾನೋ ನನ್ ಕರೆಯೋಲ್ವ ಕೃಷ್ಣ? ನನ್ ಮೇಲ್ ಕೋಪನ? ಆಫೀಸ್ನಿಂದ ಹೋದ್ಮೇಲೆ ನನ್ ತಲೆನೇ ಕೆಟ್ಟ ಹೋಯ್ತು, ನನ್ ಕ್ಷಮಿಸೋದಿಲ್ವಾ? ಕ್ಷಮಿಸ್ಬೇಕಾಗಿರೋದು ನಾನಲ್ಲ ರುಕು, ಮಹಾದೇವೇನವರು. ನನಗ್ ತಂದೆ ತಂದಿರೋ ಅವ್ರನ್ನ ನೀನ್ ಇಷ್ಟು ಕೇವಲವಾಗಿ ನೋಡ್ಬಿಟ್ಟೆ. ಅದಕ್ಕೆ ನನಗೇನ್ ಬೇಕಾದ್ರೂ ಶಿಕ್ಷೆ ಕೊಡಿ, ನನ್ನ ಮಾತ್ರ ದೂರ ಮಾಡಬೇಡಿ. ಐ ಲವ್ ಯು ಕೃಷ್ಣ, ಐ ಲವ್ ಯು. ನೋಡ್ದ್ಯಾಕ, ರಾತ್ರಿಲಿ ಅದು ಮಳೆನಲ್ಲಿ ಇವಳು ಒಂಟಿಯಾಗಿ ಹೋಗುವಾಗ್ಲೇ ನನಗೆ ಗೊತ್ತು, ಅದಕ್ಕೆ ಈ ಮುಂಡೆ ಅದನ್ನು ಕಳಿಸಿದ್ದು. ಸರ್, ನಿನ್ನ ಮಗಳನ್ನ ಅದು ಯಾಕೆ ದಾರಿ ಮೊದಲು ನೀನು ಅದನ್ನ ಯೋಚನೆ ಮಾಡು. ಅದಕ್ಕೆ ನಾನೇನ್ ಮಾಡ್ಲಪ್ಪ?
ಅವಳ ಬೈದು ನಿಷ್ಠೂರ ಮಾಡಿದ್ರೆ ಮಲತಾಯಿ ಕೆಟ್ಟವರೆ, ಸುಮ್ಮನೆ ಇದ್ರೆ ಆಸ್ತಮ್ ಕೈ ಬಿಟ್ಟು ಹೋಗುತ್ತೆ. ಅದಕ್ಕೆ ಅವನ್ನೇ ಅವಳಿಂದ ದೂರ ಮಾಡೋ ದಾರಿ ಯೋಚನೆ ಮಾಡೋಣ. ಮಾಧವೇನವ್ರೆ ಸರ್, ಸಾಲ ಸ್ಯಾಂಕ್ಷನ್ ಆಗಿ ನನ್ನ ಕನಸೆಲ್ಲ ನನಸಾಗೋ ಕಾಲ ಬಂತು. ಇನ್ ಮುಂದೆ ಯಾವ ರೀತಿ ಕೆಲಸ ಮಾಡಬೇಕು, ಏನೇನು ಪ್ಲಾನ್ ಮಾಡ್ಕೋಬೇಕು ಅನ್ನೋ ಎಲ್ಲ ಡೀಟೇಲ್ಸ್ನು ಈ ಫೈಲಲ್ಲಿ ಬರೆದಿಟ್ಟಿದ್ದೀನಿ. ನೀವು ಒಂದ್ಸಲ ಓದಿ ಓಕೆ ಅಂದ್ಬಿಟ್ರೆ ನನಗೆ ಎಷ್ಟೋ ಧೈರ್ಯ. ಸರಿ ಸರ್. ಏನಮ್ಮವ್ರು ತುಂಬಾ ಗಲಾಟೆ ಮಾಡ್ತಿದ್ದೀರಾ? ಅರ್ಜೆಂಟ್ ಅರ್ಜೆಂಟ್ ಬಂದೆ.
ಗಟ್ಟಿಯ ಮನಸನು ಅರಿತೆನು ತಿಳಿಯದೆ ಕನಸಲು ತುಂಟಾಟವ ಆಡೆನು ಅನುರಾಗದ ಆನಂದವು ಸರಸವು ಮಧುರವು ವಿರಸವು ಮಧುರವು ಇನಿಯನ ನುಡಿಗಳೇ ಜೇನಂತೆ ಮಾಧುರ್ಯವು ಕೋಮಲೆ ಈಗಲೇ ಔತಣ ನೀಡಲೇ ಮಮ್ಮಿ ಅಮ್ಮಿ 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 ನನ್ನ ಮುದ್ದು ಅಮ್ಮಿ ಔತಣವೆನಲು ನಾನು ಬರದೆ ಹೋಗುವೆನೇನು ಬಿಸಿ ಬಿಸಿ ಮುತ್ತೊಂದ ಕೊಡುವೆ ಬಂದಾಗ ನಾಚದಲ್ಲಿ ಕೋಣೆಯಲ್ಲಿ ಓಡುವೆ ನೀನಾಗ ರುಕು ನಿಮ್ಮ ಮನೆಯವ್ರು ನೋಡಿದ್ರೆ ನನ್ನ ಕಾಫಿ ಕರೆದಾಗಿಲ್ಲ ಈ ನನ್ನ ಮಗ ಯಾಕಪ್ಪ ಬಂದ ಅನ್ನೋಗಿದೆ ಡೋಂಟ್ ಬಿ ಸಿಲಿ ಕೃಷ್ಣ ಕಮ್ ಆನ್ ಮಮ್ಮಿ ನೀನ್ ಕರ್ದೆ ಅಂದ್ರೆ ಇವ್ರು ನಂಬ್ತಾನೆ ಇಲ್ಲ ಅದಕ್ಕೆ ಕಾರಣ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಒಡ್ಡಡೆ ಹುಟ್ಟುಗುಣ ಅಷ್ಟು ಬೇಗ ಸರಿ ಹೋಗಲ್ಲ ಕರೆಕ್ಟ್ ಈಗ ನಿಮ್ಗಿರೋ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಸುಟ್ರು ಹೋಗುತ್ತಾ ನೋ ರುಕು ನೀನ್ ಹೋಗಿ ಡ್ಯಾಡಿನ್ ಕರ್ಕೊಂಬಾ ಕೃಷ್ಣ ಈಗಲೇ ಬಂದ್ಬಿಡ್ತೀನಿ ಯಾವತ್ತಾದ್ರೂ ಒಂದ್ ದಿವಸ ನಿನ್ಗೆ ಈ ವಿಷಯ ಹೇಳಲೇಬೇಕಾಗತ್ತೆ ಅಂತ ನಂಗೆ ಗೊತ್ತು ಅದಕ್ಕೆ ಹೇಳಿ ಕಳಿಸ್ತೆ ಕೂತ್ಕೋ ಹ್ಮ್ ತಗೋ ಕೈಯಲ್ಲಿ ತಿನ್ನೋದು ಸಣ್ಣ ಲೆವೆಲ್ ಜನಗಳ ಪದ್ಧತಿ ನಮ್ ತರ ದೊಡ್ಡ ಲೆವೆಲ್ ಜನ ತಿನ್ನೋದು ಹೀಗೆ ಮಿಸ್ಟರ್ ಮದನ್ ಯಾವ್ದನ್ನ ಯಾವ್ದ್ರಲ್ಲಿ ತಿನ್ಬೇಕು ಅನ್ನೋದನ್ನ ಮೊದಲು ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಇವ್ರಿ ಚಿಲ್ಲರೆ ಮಾತುಗಳನ್ನ ಯಾಕೆ ಆಡ್ತಿದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು ನಾ ರುಕ್ಮಿಣಿಗೆ ಅವತ್ತೇ ಹೇಳಿದೆ ನಿನ್ ಲೆವೆಲ್ಲೇ ಬೇರೆ ನನ್ನ ಲೆವೆಲ್ಲೇ ಬೇರೆ ಅಂತ ಆದ್ರೂ ಅವಳು ನನ್ನ ಮಾತು ಕೇಳಿಲ್ಲ ಪ್ರೇಮಕ್ಕೆ ಆಸ್ತಿ ಅಂತಸ್ತು ಯಾವುದು ಅಡ್ಡಿ ಬರಲ್ಲ ಅಂತ ಹೇಳಿದ್ಲು ಅವಳು ಚಿಕ್ಕ ಹುಡುಗಿ ತಿಳುವಳಿಕೆ ಇಲ್ಲ ಗಡವ ನಿನಗೆಲ್ಲ ಹೋಗಿತ್ತು ಜ್ಞಾನ ಶ್ರೀಮತಿ ಸರೋಜಿನಿ ಹೈ ಕ್ಲಾಸ್ ಸೊಸೈಟಿಲಿ ಇದ್ರು ಲೋ ಕ್ಲಾಸ್ ಮನುಷ್ಯನ ತರ ಸಭ್ಯತೆನ ಮರೆತು ಅನಾಗರಿಕ ಪಶುವಾಗಿ ನಡ್ಕೋತಾ ಇದ್ದಾನೆ ಈ ಮನುಷ್ಯ ಇಷ್ಟೆಲ್ಲ ಅವಮಾನ ಆದ್ರೂ ಅದನ್ನ ತಡ್ಕೊಂಡಿದ್ದೀನಿ ಅಂದ್ರೆ ಅದ್ ನಿಮ್ ಮಗಳಿಗೋಸ್ಕರ ಅವಳ ಮೇಲಿರೋ ಪ್ರೀತಿಗೋಸ್ಕರ ಈ ಕೆಲಸಕ್ಕೆ ಬಾರದ ಪ್ರೀತಿಯಿಂದ ನಮ್ಮ ಹುಡುಗಿ ಸುಖ ಪಡ್ತಾಳೆ ಅನ್ನೋದು ಮೂರ್ಖತನ ಕಾರ್ನಲ್ಲೇ ತಿರುಗಿ ಕಾರ್ಪೆಟ್ ಮೇಲೆ ನಡೆಯೋ ನನ್ನ ಮಗಳನ್ನ ಯಾವ ರೀತಿ ಸುಖ ಪಡಿಸ್ತೀಯಾ ಯಾವ ರೀತಿ ಸಂತೋಷ ಪಡಿಸ್ತೀಯಾ ಸುಖ ಸಂತೋಷಕ್ಕೆ ಬೇಕಾಗಿರೋದು ಕಾರು ಕಾರ್ಪೆಟ್ ಅಲ್ಲ ಆಗಾರಿಗಳು ಹೇಳ್ತಾರೆ ಮದನ್ ಕೃಷ್ಣ ನಮ್ಮ ಮನೆಗೆ ಬಂದಿರೋ ಅತಿಥಿ ಅವನ ಮರ್ಯಾದೆಗೆ ಧಕ್ಕೆ ಬರೋ ಹಾಗೆ ಮಾತಾಡಿದ್ರೆ ನಾನು ನಿನ್ನ ಒಡ್ಡ ಬುದ್ಧಿ ಕಲಿಸ್ಬೇಕಾಗುತ್ತೆ ನನ್ನ ಮಗಳ ಯೋಗಕ್ಷೇಮ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಏನ್ರಿ ಏನ್ ಹೇಳ್ತಾ ಇದೀರ ನೀವು ಕೃಷ್ಣ ಈ ಮನೆಗೆ ಭಾವಿ ಅಳಿಯ ಅಂತ ಹೇಳ್ತಾ ಇದ್ದೀನಿ ಯಾರನ್ನ ಕೇಳಿ ನಿರ್ಧಾರಕ್ಕೆ ಬಂದ್ರಿ ಕುಲ ವಿಚಾರಿಸ್ಲಿಲ್ಲ ಗೋತ್ರ ವಿಚಾರಿಸ್ಲಿಲ್ಲ ನಾನೆಲ್ಲ ವಿಚಾರಿಸಿದ್ದೀನಿ ನೀನಿವತ್ತಿ ಬಂಗ್ಲೆಯಲ್ಲಿ ಮೆರೀತಿರೋದಕ್ಕೆ ಕಾರಣನೇ ಕೃಷ್ಣನ್ ತಂದೆ ಕೊಟ್ಟ ಭಿಕ್ಷೆ ಅಂತ ದೊಡ್ಡ ಮನುಷ್ಯನ ಮಗನಿಗೆ ನನ್ನ ಮಗಳನ್ನ ಕೊಡೋದಕ್ಕೆ ಪುಣ್ಯ ಮಾಡಿದ್ದ ಕಣೆ ನೀನು ನಿಮ್ಮಪ್ಪ ನಿನ್ ತಮ್ಮ ಯಾರೇ ಆಗ್ಲಿ ನಡುಬಿದಿ ಲಾಗ ಹಾಕಿದ್ರು ಸರಿ ನಾನು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ ಓಹ್ ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡಿ ರಾಧಾ ನಿನ್ಗೊಂದು ಸಂತೋಷ ಸುದ್ದಿ ಹೇಳ ಏನಪ್ಪ
ನಮ್ ಕೃಷ್ಣ ಅವರಿಗೆ 40,00,000 ಸ್ಯಾಂಕ್ಷನ್ ಆಯ್ತಂತೆ. 10 ಜನಕ್ಕೆ ಸಹಾಯ ಮಾಡೋ ಮನುಷ್ಯರು ದೇವ್ರ ಅವ್ರಿಗೆ ಸಹಾಯ ಮಾಡದೇ ಇರ್ತಾನ? ಅವರು ಉದಾರ ಗುಣದಿಂದ ತಾನೇ ನಾವು ಇವತ್ತು ಈ ಸ್ಥಿತಿ ಇರೋದು. ನಿಜ ಕಣಮ್ಮ, ಇಷ್ಟು ಮಾಡಕ್ ಸಾಲದು ಅಂತ ಅವ್ರ ಲೋನ್ ಸ್ಯಾಂಕ್ಷನ್ ಆದ ಸಂತೋಷಕ್ಕೆ ನನಗೆ ಬೋನಸ್ ಬೇರೆ ಕೊಟ್ಟಿದ್ದಾರೆ. ನಿನಗೆ ಇಷ್ಟವಾದ ವಸ್ತು ಏನಾದರೂ ಕೊಂಡ್ಕೋಬೇಕಂತೆ. ನಿಜವಾಗ್ಲೂ ಹಾಗೆ ಹೇಳಿದ್ರಪ್ಪ? ಹೌದು ರಾಧ, ಪ್ರತಿನಿತ್ಯ ತಪ್ಪದೆ ನಿನ್ನ ಯೋಗಕ್ಷೇಮ ವಿಚಾರಿಸ್ತಾ ಇರ್ತಾರೆ. ಅವ್ರದ್ದು ಹಾಲ್ನಂತ ಮನಸ್ಸು. ನಿನಗೆ ಇನ್ನೊಂದು ವಿಷಯ ಗೊತ್ತಾ, ಇವತ್ತು ರುಕ್ಮಿಣಿನೂ ಆಫೀಸ್ಗೆ ಬಂದಿದ್ರು. ಯಾವ ರುಕ್ಮಿಣಿ? ನಮ್ಮ ಕೃಷ್ಣ ಮದುವೆ ಆಗೋ ಹುಡುಗಿ. ರಾಧಾ, ಯಾಕಮ್ಮ ಹೀಗೆ ಮಂಗಾಗ್ ನಿಂತ್ಬಿಟ್ಟೆ? ಇಲ್ವಲ್ಲ, ಬೇರೆ ಯೋಚನೆ ಮಾಡ್ತಿದ್ಯಾ? ಕೃಷ್ಣನ ಕತೆ, ಕೃಷ್ಣ ರುಕ್ಮಿಣಿ ಸೊತ್ತು, ಅವರಿಬ್ರು ಮಧ್ಯೆ ಬೇರೆ ಯಾರಿಗೂ ಪ್ರವೇಶ ಇಲ್ಲ. ಕೃಷ್ಣ, ನನ್ನ ಬಾಳಿನ ಭವಿಷ್ಯ ನೋಡೆ, ನನಗೆ ರಾಧಾ ಅನ್ನೋ ಹೆಸರಿಟ್ರು ಅಂತ ಕಾಣಿಸುತ್ತೆ. ಆ ರಾಧಾ ಹೇಗೆ ಎಷ್ಟು ಪೂಜಿಸಿದ್ರು ನೀನು ಪಡ್ಕೊಳ್ಳೋ ಅದೃಷ್ಟ ಪಡಿಲಿಲ್ವೋ, ನಾನು ಹಾಗೆ ಕಂಡ ಕನಸೆಲ್ಲ ಕರಗಿ ಕಣ್ಣೀರಾಗಿ ಹರಿದು ಹೋಗ್ಲಿ, ಬಂದ ಆಸೆಗಳೆಲ್ಲ ಹೃದಯದೆಲ್ಲ ಬತ್ತು ಹೋಗ್ಲಿ. ನನ್ನ ಪ್ರೇಮನ ಭಕ್ತಿ ಅನ್ಕೋತೀನಿ, ಮನಸ್ಸಿನಲ್ಲೇ ಪೂಜೆ ಮಾಡ್ತೀನಿ. ಕೃಷ್ಣ, ನಂದು ಒಂದೇ ಒಂದು ಕೋರಿಕೆ, ಕೃಷ್ಣ ರುಕ್ಮಿಣಿ ಇಬ್ರು ಸುಖವಾಗಿರ್ಲಿ ಸಂತೋಷವಾಗಿರ್ಲಿ. ಏನ್ ಮಹಾದೇವ, ಇನ್ನೂರು ಆನಂದದ ಉಯ್ಯಾಲೆನಲ್ಲಿ ತೂಗಾಡ್ತಾ ಇರೋ ಹಾಗಿದೆ. ಶುಭ ಕಾರ್ಯ ಅಂದ್ಮೇಲೆ ಎಲ್ರಿಗೂ ಆನಂದನೆ, ಇಷ್ಟಕ್ಕೂ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಓ, ಹುಡುಗಿ ಸೋದರ ಮಾವ ಮದನ ಮೋಹನ ಅಂತ. ಇವನಪ್ಪ ಮನ್ಮಥುರಾವ್, ಅವರ ಶಿಷ್ಯ ಶೇಷು. ಪ್ಲೀಸ್ ಟು ಮೀಟ್ ಯು. ಲಕ್ಷಾಧೀಶ್ವರ ಮನೆ ಹೆಣ್ಣನ್ನೇ ಹೊಡ್ಕೊಂಡ್ಬಿಟ್ಟ. ಲಕ್ಷಣವಾದ ಹೆಣ್ಣು ಅಂತ ಹೇಳಿ, ಲಕ್ಷಾಧೀಶ್ವರನ ಮಗಳು ಅಂತ ಯಾಕೆ ಹೇಳ್ತೀರಿ? ಲಕ್ಷಣವಾದ ಹೆಣ್ಣು ಮಕ್ಕಳು ಯಾರಿಗೆ ಬೇಕಾದಷ್ಟು ಬೇಕಾದ್ರೂ ಸಿಗ್ತಾರೆ. ಲಕ್ಷ ಲಕ್ಷ ಒತ್ಕೊಂಡು ಬರೋ ಹೆಣ್ಣು ಮಕ್ಕಳು ನಿಮ್ ಯಜಮಾನಂತ ಅದೃಷ್ಟವಂತನಿಗೆ ಮಾತ್ರ ಸಿಕ್ಕುವುದು. ಬಿಹಾರಿ ನನ್ನ ಮಗನಿಗೆ ಸಂತೋಷ ತಾನೆ. ತಗೊಳ್ಳಿ ಕೂಲ್ ಡ್ರಿಂಕ್ಸ್, ಎಷ್ಟು ಬೇಕಾದ್ರೂ ಕುಡ್ಕೊಳ್ಳಿ. ಮಾಧವಯ್ಯನವರೇ, ಆಸ್ಪತ್ರೆಯಿಂದ ಫೋನು. ದಾದಾ, ಏನಮ್ಮ ಏನಾಯ್ತು? ರಿಸೆಪ್ಷನ್ಗೆ ಅಂತ ಹೊರಟಿದ್ದೆ, ಸಣ್ಣ ಆಕ್ಸಿಡೆಂಟ್ ಆಗೋಯ್ತು. ಬ್ಯಾಂಡೇಜ್ ಬೇರೆ ಕಟ್ಟಿದಾರಲ್ಲಮ್ಮ. ಸ್ವಲ್ಪ ಪೆಟ್ಟಾಗಿದೆ, 4 ದಿವಸ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಪ್ಪ, ಅವರಿಬ್ಬರ ಜೋಡಿ ಹೇಗಿದೆ? ಜೋಡಿನೇ, ಒಬ್ರಿಗೋಸ್ಕರ ಒಬ್ರು ಹುಟ್ಟಿರೋ ಆಗಿದೆಯಮ್ಮ. ಕರೆಕ್ಟ್. ದೇವ್ರು ಇಂಥ ಗಂಡಿಗೆ ಇಂಥದ್ದೇ ಹೆಣ್ಣು ಅಂತ ಮೊದಲೇ ನಿರ್ಧಾರ ಮಾಡಿರ್ತಾನಂತೆ. ಅದನ್ನು ತಿಳಿದೆ ಮನುಷ್ಯರು ಸುಮ್ ಸುಮ್ಮನೆ ಏನೇನೋ ಆಸೆ. ಹೊಸಬಾಳಿನ ಹೊಸ್ಟ್ಲಲ್ಲಿ ಸಂಗಾತಿಯಾಗಿ ನಿಂತಿರೋ ನನ್ನ ಪ್ರೀತಿಯ ರುಕ್ಕುಗೆ ಸುಸ್ವಾಗತ. ಬಲಗಾಲಿಟ್ಕೊಂಡು ಒಳಗೆ ಬಂದು ನನ್ನ ಬಾಳ್ನ ಬೆಳಕು ಮಾಡು. ಅಮ್ಮ, ಅಪ್ಪ, ಈ ನಮ್ಮ ಪುಟ್ಟ ಸಂಸಾರದಲ್ಲಿ ಸದಾ ಸಂತೋಷ ತುಂಬಿರ್ಲಿ ಅಂತ ಹರಿಸಿ. ಏನೋ ಮೊಮ್ಮಗು ನೆತ್ಕೋಬೇಕು ಅಂತ ಹೇಳಿದ್ರ? ಡೋಂಟ್ ವರಿ, ನಮ್ಮ ರುಕ್ಕು ಆಸೆನ ಪೂರೈಸ್ತಾಳೆ. ರುಕ್ಕು, ಅಮ್ಮ ಮೊಮ್ಮಗು ನೆತ್ಕೋಬೇಕಂದ್ರೆ ಗಂಡು ಮಗು ಕೊಡ್ತೀಯಾ ಅಥವಾ ಹೆಣ್ಮಗು ಕೊಡ್ತೀಯಾ ಅಥವಾ ಎರಡು? ನಾನು ಅಷ್ಟೊಂದು ಆಸೆ ಪಟ್ಟು ನಿನ್ನ ಮದುವೆ ಮಾಡ್ಕೊಂಡಿದ್ದು, ಈಗ ನಾಚ್ಕೊಳಕಲ್ಲ ನಾನು ನಿನ್ನ ತಪ್ಕೊಂಡೇ ಇರೋಕೆ. ಎಕ್ಸ್ಕ್ಯೂಸ್ ಮಿ ಜೆಂಟಲ್ಮನ್,
Our boss got married just yesterday. No problem. Thank you, thank you. Govinda, 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 Hari Govinda, 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 Hari Govinda. Sittu gittu bandaga, ratri namma ananda, Govinda, 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 Hari Govinda. Sittu gittu bandaga, ratri namma ananda, Govinda, 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 Hari Govinda. ಡಬ ಡಬ ಎನ್ನುತ್ತಿದೆ ಎದೆಯೆಲ್ಲ ಗಡ ಗಡ ಎನ್ನುತ್ತಿದೆ ತನುವೆಲ್ಲ ನನ್ನಲ್ಲಿ ಕರುಣೆ ತೋರಮ್ಮ ಈ ಪ್ರಾಣವನ್ನು ಉಳಿಸಮ್ಮ ಮೊನ್ನೆಗಿಂತ ಚಂದ ಇಂದು ನಿನ್ನ ಮಗವು ನಿನ್ನೆಗಿಂತ ಅಂದ ಇಂದು ನಿನ್ನ ನಗುವು ಕೆಂಟ ಕೂಗಿದೆ ಬಾಯಲ್ದು ಕೇಳಿದೆ ಮೌನದಿ ತುಟಿಗೊಂದು ದೂರಕ್ಕೆ ಓಡದೆ ನನ್ನನ್ನು ಕಾಡದೆ ಹತ್ತಿರ ಬಂದರೆ ಸಾಕಮ್ಮ ಗೋವಿಂದ 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 ಹರಿ ಗೋವಿಂದ ಸಿಟ್ಟು ಗಿಟ್ಟು ಬಂದಾಗ ರಾತ್ರಿ ನಮ್ಮ ಆನಂದ ಗೋವಿಂದ ಗೋವಿಂದ ಹರಿ ಗೋವಿಂದ 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 ಅರೆ ಮಲ್ಲಿಗೆಯ ಹೂವು ಎಲ್ಲ ಧೂಳಾಗಿ ಅರೆ ಅಳುತ್ತಿದೆ ಮಂಚ ನೋಡು ಮಂಕಾಗಿ ತಂಗಾಳಿ ಎಲ್ಲ ಅನ್ಯಾಯ ಇನ್ನೇಕೆ ನಿನ್ನ ಸೌಂದರ್ಯ ನನ್ನ ದೂರ ಮಾಡಿದಾಗ ನಿನ್ನ ಅಂದ ಕಾಡಬೆಳದಿಂಗಳಂತೆ ಬರಿದಂಡ ಬದುಕಲ್ಲಿ ಬಂದಿದೆ ನವರಾತ್ರಿ ಒಬ್ಬನೆ ಆದರೆ ಶಿವರಾತ್ರಿ ನೀಡದೆ ತೊಂದರೆ ಪ್ರೇಮದಿ ಬಂದರೆ ಇಂದೇ ನಮಗೆ ಶುಭರಾತ್ರಿ ಗೋವಿಂದ 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 ಹರಿ ಗೋವಿಂದ ಸಿಟ್ಟು ಗಿಟ್ಟು ಬಂದಾಗ ರಾತ್ರಿ ನಮ್ಮ ಆನಂದ ಗೋವಿಂದ ಗೋವಿಂದ ಹರಿ ಗೋವಿಂದ ಈ ಮದುವೆ ಮುರಿಬೇಕು ಅಂತ ನಾನ್ ಎಷ್ಟು ಪ್ರಯತ್ನ ಮಾಡದ್ನೋ ಆ ದೇವ್ರಿಗೆ ಗೊತ್ತು. ಆದ್ರೆ ಅಪ್ಪ ಮಗಳು ಒಂದಾಗಿ ಅವ್ರ ಹಠ ಸಾಧಿಸ್ಬಿಟ್ರು. ಹಾಗಂತ ಸುಮ್ನೆ ಇರ್ತೀಯಾ? ಈಗಲೂ ಸಮಯ ಮಿಂಚಿಲ್ಲ. ವಿಶ್ವ ಪ್ರಯತ್ನ ಮಾಡಿ ಆ ಗಂಡ ಹೆಂಡತಿರ್ ದೂರ ಮಾಡ್ಲೇಬೇಕು. ಅವಳ ಕತ್ತಿಗೆ ಇನ್ನೊಂದ್ಸಲ ಇವನ್ ಕೈ ತಾಲಿ ಬಿಗ್ಸಿದ್ರು ಸರಿ, ಆಸ್ತಿ ಎಲ್ಲ ನಮ್ ಪಾಲಾಗ್ಬೇಕು. ಅದನ್ನೇ ನಾನು ಯೋಚನೆ ಮಾಡ್ತಿದ್ದೀನಿ. ಆ ಕೃಷ್ಣ ಬೀದಿಗೆ ಬೀಳ್ಬೇಕು, ನಮ್ ರುಕ್ಕು ಮನೆಗ್ ಬರ್ಬೇಕು. ಬಾಮ್ಮ, ಆ ರುಕ್ಕು ಇನ್ನೂ ನೀನ್ ಇಲ್ಲೇ ಇದೆಯಾ? ಇಷ್ಟೊತ್ತಿಗಾಗಲೇ ಲಂಡನ್, ರೋಮ್, ಪ್ಯಾರಿಸ್ ನಲ್ಲಿ ಹನಿಮೂನ್ ನಲ್ಲಿ ಇರ್ತೀಯ ಅಂತ ಅಕ್ಕ ಹೇಳ್ತಿದ್ಲು. ಹನಿಮೂನ್ಗೆ ಹೋಗೋಣ ಅಂತಾನೆ ಇದ್ದೆ. ಏನ್ ಮಾಡೋದು, ಯಾರೋ ಬಿಸ್ನೆಸ್ಗೆ ಅಂತ ಬಂದ್ಯಾರಂತೆ, ಅವರು ಪುರ್ಸತ್ತಿಲ್ಲ ಅಂದ್ಬಿಟ್ರು. ಬಿಸ್ನೆಸ್ ಮೀಟಿಂಗ್ ಯಾವ ಬೇಕು ನಡೆಯುತ್ತೆ? ಹನಿಮೂನ್ ಹಾಗೆ ನಡೆಯೋಕ್ಕಾಗತ್ತಾ? ಈ ವಯಸ್ಸು, ಈ ಕಾಲ ಮುಗ್ದೋದ ಮೇಲೆ ಮತ್ತೆ ಬರುತ್ತಾ? ಅಕ್ಕ, ಅವನಿಗೆ ಅಕ್ಕರೆ ಇಲ್ಲ ಅಂತ ನಾವು ಸುಮ್ನೆ ಇರಕ್ಕಾಗತ್ತಾ? ನೀನ್ ಪ್ಲೇನ್ ಟಿಕೆಟ್ ಬುಕ್ ಮಾಡಿಸು, ಮಿಕ್ ವಿಚಾರ ನಾನ್ ನೋಡ್ಕೋತೀನಿ. ಮೊದಲು ಆ ಕೆಲಸ ಮಾಡು. ನಮ್ ರುಕ್ಕು ಎಷ್ಟೋ ಆಸೆ ಇಟ್ಕೊಂಡು ಈ ಮದುವೆ ಮಾಡ್ಕೊಂಡು, ಆದ್ರೆ ಈಗ ಒಂಟಿಯಾಗಿ ಬಂದಿರೋದನ್ನ ನೋಡಿದ್ರೆ ನಾನು ಹೊಟ್ಟೆ ಉರಿಯುತ್ತೆ ಕಣು. ನಾನು ಹೊಟ್ಟೆ ಉರಿಯುತ್ತೆ. ನಾನೆಲ್ಲ ಏರ್ಪಾಟ್ ಮಾಡ್ತೀನಿ. ಹಾಯಾಗಿ ನಾಲ್ಕು ದಿವಸ ಫಾರಿನ್ ಹೋಗ್ಬಿಟ್ಬಾಮ. ಆಗ್ಲಿ ಮಮ್ಮಿ. ಗಂಡ ಹೆಂಡತಿ ಅಂದ್ರೆ ಸಂಸಾರದ ರಥಕ್ಕೆ ಎರಡು ಚಕ್ರ ಇದ್ದ ಹಾಗೆ.
ಗಂಡನಷ್ಟೇ ಮುಖ್ಯ ಹೆಂಡತಿನೋ. ಈಗ್ನಿಂದ ಅವನ್ ಹೇಳದಕ್ಕೆಲ್ಲ ನಿನ್ ಬಸವನ ತಲೆ ಅಲ್ಲಾಡ್ಸ್ಬೇಡ. ನೀನ್ ಹೇಳ್ದ ಕೇಳೋ ಹಾಗೆ ಮಾಡ್ಕೊ, ಗೊತ್ತಾಯ್ತಾ? ಸರಿ, ನಾನ್ ಬರ್ತೀನಿ. ಅಕ್ಕ, ಕಡ್ಡಿ ಗೀರಾಯ್ತು, ಇನ್ ಉರಿ ಹ್ಯಾಗ್ ದಗದಗ ಹತ್ಕೊಳುತ್ತು ನೋಡ್ತಾ ಇದು. ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಏನ್ ನೋಡ್ತಾ ಇದ್ದೀರಾ? ನಮ್ಮ ಸುಂದರವಾದ ಭವಿಷ್ಯನ. ನಮ್ ಸುಂದರವಾದ ಭವಿಷ್ಯ ಈ ಹಡಗ್ನಲ್ಲಿದ್ಯಾ? ಎಷ್ಟಾಲೆ, ಇಷ್ಟಲ್ಲೇ ಇದೇ ತರ ಒಂದ್ ಶಿಪ್ ನಾ ಕೊಂಡ್ಕೋತಾ ಇದ್ದೀನಿ. ಅದರಲ್ಲೊಂದು ಸ್ಪೆಷಲ್ ಬೆಡ್ರೂಮ್, ಅದ್ಭುತವಾದ ಸಾಗರದಲ್ಲಿ ತೇಲಾಡೋ ಅಂದವಾದ ಹಡಗ್ನಲ್ಲಿ ಆನಂದವಾಗಿ ನಾನು ನೀನು ಮಧುಚಂದ್ರ ವಿಹಾರ ಮಾಡ್ತಾ ಇದ್ರೆ. ಆಹಾ, ಇದು ಯಾವತ್ತೋ ನಡೆಯೋದು. ನಾನ್ ತಕ್ಷಣ ನಡೆಯೋದನ್ನ ಹೇಳ. ನಾಳೆನೆ ನಾವು ಲಂಡನ್, ಪ್ಯಾರಿಸ್, ಸ್ವಿಟ್ಜರ್ಲ್ಯಾಂಡ್ ಹೋಗ್ತಾ ಇದ್ದೀವಿ. ನಮ್ಗಿಂತ ನಮ್ ವಿಷಯದಲ್ಲಿ ನಿಮ್ ಡ್ಯಾಡಿಗೆ ತುಂಬಾ ಇಂಟ್ರೆಸ್ಟ್ ಅಂತ ಗೊತ್ತು. ಇದು ಡ್ಯಾಡಿ ಅರೇಂಜ್ಮೆಂಟ್ ಅಲ್ಲ ರೀ. ಓಹೋ, ಹಾಗಾದ್ರೆ ನಿಮ್ ಚಿಕ್ಕಮ್ಮ ಅವ್ರ ತಮ್ಮ ಇಬ್ರು ಸೇರ್ ಮಾಡೋ ಅರೇಂಜ್ಮೆಂಟ್? ಕರೆಕ್ಟ್, ನಮ್ ಮಾವನೇ ಡಾಲರ್ಸ್ ಕೂಡ ಅರೇಂಜ್ ಮಾಡಿದ್ದಾರೆ. ದುಕ್ಕು, ಪುಕ್ಸಟ್ಟೆ ಬರೋ ಹಣಕ್ಕಾಗ್ಲಿ ವಸ್ತುಗಾಗ್ಲಿ ಕೈ ಚಾಚೋದು ನಮ್ ಘನತನ ಕಡಿಮೆ ಮಾಡುತ್ತೆ. ಅಭಿಮಾನದಿಂದ ಕೊಟ್ಟಿದ್ದನ್ನ ತಿರಸ್ಕಾರ ಮಾಡೋದು ಅಹಂಕಾರ ಅನಿಸ್ಕೊಳುತ್ತೆ. ಅವ್ರ ಮನಸ್ಸಲ್ಲಿರೋದು ಅಭಿಮಾನ ಅಲ್ಲ ರುಕು, ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶ. ಕಟ್ಕೊಂಡ್ ಹೆಂಡತಿನ ಹನಿಮೂನು ಕೂಡ ಕರ್ಕೊಂಡು ಹೋಗೋಕೆ ಯೋಗ್ಯತೆ ಇಲ್ದಿರು ಅಂತ ಹಂಗ್ಸೋಕಿ ನಾಟಕ. ಅದನ್ನ ಅರ್ಥ ಮಾಡ್ಕೊಳ್ದೆ ಬಿಸ್ಕೆಟ್ ಪ್ಯಾಕೆಟ್ ನೋಡಿ ಕುಣಿಯೋ ಮಗು ಹಾಗೆ ಆ ಟಿಕೆಟ್ ಇಟ್ಕೊಂಡು ಓಡ್ ಬಂದಿದೆಯಲ್ಲ, ಇಷ್ಟೇ ನಾನು ನಿನ್ ತಿಳುವಳಿಕೆ? ಈ ಮಾತು ಅಂತಿರೋದು ನೀವಲ್ಲ, ಹುಟ್ಟದಾಗಿಂದ ನಿಮ್ ಜೊತೆ ಬೆಳೆದು ಬಂದಿರೋ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ. ಓಕೆ, ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಅನ್ನು, ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಅನ್ನು, ಅದ್ ನಿನ್ನಿಷ್ಟ. ಆದ್ರೆ ನನಗೆ ಬೇಕಾಗಿರೋದು ಇಷ್ಟೇ, ಮೊದಲ ಟಿಕೆಟ್ಗಳನ್ನ ನಿಮ್ಮವ್ರು ಕೊಟ್ಬಿಡ್ ಬಾ. ಹೈಲಿ ಇಂಪಾಸಿಬಲ್. ದುಕ್ಕು, ನಿನಗೆ ಅವ್ರ ಮೇಲಿರೋ ಅಭಿಮಾನ ಮುಖ್ಯನೋ ಇಲ್ಲ ನಿನ್ ಗಂಡನ ಮಾನ ಮುಖ್ಯನೋ? ಎರಡು ಅಲ್ಲ, ನನ್ನ ಸ್ವಾಭಿಮಾನ ಮುಖ್ಯ. ಅವ್ರು ಹನಿಮೂನ್ಗೆ ಹೋಗ್ಲಿಲ್ಲ ಅಂದ್ಮೇಲೆ ಖಂಡಿತ ಅವರಿಬ್ಬರ ಮಧ್ಯ ಬೆಂಕಿ ಹತ್ಕೊಂಡಿರ್ಲೇಬೇಕ. ನೀನ್ ಕಡ್ಡಿ ಗೀಚಿದ ಮೇಲೆ ಬೆಂಕಿ ಹತ್ಕೊಳ್ಲೇಬೇಕು, ನಾನು ತುಪ್ಪ ಸುರಿದ ಮೇಲೆ ಅಗ್ನಿ ಪರ್ವತ ಆಗ್ಲೇಬೇಕು. ಅಪ್ಪ, ಕೃಷ್ಣಂಗೆ ಮಕ್ಕಳು ಅಂದ್ರೆ ಪ್ರಾಣ ಅಂತೆ. ಹಾಗಂತ ಯಾರು ಹೇಳಿದ್ರು? ರುಕ್ಕು ಯಾವ್ದೋ ಮಾತಲ್ಲಿ ಹೇಳಿದ್ಲು. ವೆರಿ ಗುಡ್, ಇಷ್ಟು ಸುದ್ದಿ ಸಾಕು, ಇನ್ನೊಂದು ಬ್ರಹ್ಮಾಸ್ತ್ರ ಸಿದ್ಧ. ಯಾಕೆ ರುಕ್ಕು ಹೀಗ್ ಮಾಡಿದೆ? ನಾನು ಅಪ್ಪ ಮದನ ಎಲ್ಲ ನಿನಗೆ ಸೆಂಡ್ ಆಫ್ ಕೊಡ್ಬೇಕು ಅಂತ ಏರ್ಪೋರ್ಟ್ ಬಂದಿದ್ವು, ಪ್ಲೇನ್ ಹೊರಡೋವರೆಗೂ ಕಾಯ್ಕೊಂಡಿದ್ವು. ಅಷ್ಟೇನಾ? ಲೇಡೀಸ್ ಕ್ಲಬ್ ಲೀಲಾ, ಲಯನ್ಸ್ ಕ್ಲಬ್ ಲಾರೆನ್ಸ್, ರೋಟರಿ ಕ್ಲಬ್ ರಾಬರ್ಟ್, ಎಲ್ಲ ಫ್ಯಾಮಿಲಿ ಸಮೇತ ಬಂದು ಕಾಯ್ಕೊಂಡಿದ್ರಲ್ಲ. ಸುಮ್ನೆ ಬಂದಿದ್ರಾ? ಫ್ಲವರ್ ಬಜಾರ್ ಕೊಂಡ್ಕೊಂಡ್ ಬಂದಿದ್ರು. ಯಾಕಮ್ಮ ಹೀಗ್ ಮಾಡ್ದೆ? ಪ್ಯಾರಿಸ್ ನಿಂದ ಯಾರೋ ಬಂದಿದಾರಂತೆ, ನಿತ್ಯ ಬಿಸ್ನೆಸ್ ಮೀಟಿಂಗ್. ಆ ವ್ಯವಹಾರ ಎಲ್ಲ ಮುಗಿದ್ಮೇಲೆ ನಿಧಾನವಾಗಿ ಹೋಗೋಣ ಅಂತ. ಸರಿ, ಏನಮ್ಮ ರುಕ್ಕು ಇಷ್ಟೊಂದು ಬೊಂಬೆಗಳು, ನವರಾತ್ರಿ ಹಬ್ಬಕ್ಕೆ ಸೇರಿಸ್ಕೊಂಡಿದ್ಯಾ? ಇಲ್ಲ, ಅವ್ರಗ್ ಮಕ್ಕಳು ಅಂದ್ರೆ ತುಂಬಾ ಪ್ರಾಣ. ನಾಳೆ ಹುಟ್ಟೋ ಮಗುಗೆ ಅಂತ ನಿತ್ಯ ಒಂದೊಂದ್ ಬೊಂಬೆ ತರ್ತಾರೆ. ಅವನ್ ಆಸೆ ಪಡ್ತಾನೆ ಅಂತ ದುಡುಕಿ ನಿನ್ ಜೀವನ ಹಾಳು ಮಾಡ್ಕೋಬೇಡಮ್ಮ. ಯಾಕ್ ಚಿಕ್ಕಮ್ಮ? ಮಗು ಹೆಣ್ಣು ಮಕ್ಕಳ ಸೌಂದರ್ಯ ಒಂದೇ ಒಂದ್ ಮಗು ಆಗ ತನಕನೇಮ್ಮ. ಈಗ ತಾನೇ ಮದುವೆ ಆಗಿದ್ದೀಯಾ, ಒಂದ್ ಮೂರ್ ವರ್ಷ ಆನಂದವಾಗಿ ಅಡ್ಡಾಡ್ಕೊಂಡಿರು, ಆಮೇಲೆ ಬೇಕಾದ್ರೆ ನಾಲ್ಕು ಮಕ್ಕಳನ್ನ ಹೆತ್ತು ಮುದುಕಿ ಆಗಿವಿ ಅಂತೆ. ರುಕ್ಕು, ಒಂದ್ ಮಾತು ಜ್ಞಾಪಕದಲ್ಲಿ ಇಟ್ಕೋ, ಗಂಡಸರ ಪ್ರೀತಿಯಲ್ಲ ನಮ್ ಸೌಂದರ್ಯ ಇರೋ ತನಕನೇ. ಒಂದ್ ಮಗು ಆದ್ರೆ ಸಾಕು, ಕಾಲನ್ ಕಸ ಕಂಡ ಕಾಣ್ತಾರೆ. ಈಗ ನಾನು ಏನ್ ಮಾಡ್ಲಿ ಚಿಕ್ಕಮ್ಮ? ನಾನಿಲ್ವೇ, ನನ್ನ ಹೋಟೆಲ್ ಹುಟ್ಟೇ ಇದ್ರು, ನೀನ್ ಬಿಟ್ರೆ ನಂಗೆ ಯಾರಿದ್ದಾರೆ? ಧೈರ್ಯವಾಗಿರೋ. ಮಿಸ್ಟರ್ ಮಾಧವೇನವ್ರೆ, ಸರ್ ಅವ್ರ ಅಗ್ರಿಮೆಂಟ್ ಒಪ್ಕೊಂಡ್ರೆ ನಾವು ಇಮಿಡಿಯೇಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋ. ಒಳ್ಳೆ ಅವಕಾಶ ಸರ್, ಕಳ್ಕೋಬಾರ್ದು. ಈ ಶುಭ ಸಂದರ್ಭದಲ್ಲಿ ನಾವ್ ಇಬ್ರು ಒಟ್ಟಿಗೆ ಊಟ ಮಾಡ್ಬೇಕು. ಇವತ್ತು ನಾನು ನಿಮ್ಮನೆಗೆ ಊಟಕ್ಕೆ ಬಂದ್ಬಿಡ್ತೀನಿ. ಇದಕ್ಕಿಂತಲೂ ಭಾಗ್ಯ ಇನ್ನೇನಿದೆ ಸರ್, ದಯವಿಟ್ಟು ಬನ್ನಿ, ನಾನೇ ಬಿಸ್ಬಿಸಿಯಾಗಿ ಅಡುಗೆ ಮಾಡ್ತೀನಿ. ನೀವಾ? ಯಾಕೆ, ದಾದಾ ಮನ್ಲಿಲ್ವಾ? ಇಲ್ಲ ಸರ್, ಕೆಲ್ಸಕ್ಕೆ ಹೋಗಿದ್ದಾಳೆ. ಕೆಲಸ? ಹೌದು ಸರ್, ಅವಳಿಗೆ ಲೈಬ್ರರಿಲಿ ಕೆಲಸ ಸಿಕ್ಕಿದೆ. ಓ, ಐ ಸಿ, ವೆರಿ ಗುಡ್. ರುಕು ರುಕು, ನಾನು ಅವತ್ತೇ ಹೇಳಿಲ್ಲ ಹೊಸ ಕಾರ್ ಈಗಲೇ ಬೇಡ, ನಿಧಾನವಾಗಿ ತಗೋಣ ಅಂತ? ನೀವು ಬೇಕಾದ ಹೇಳ್ತೀರಾ, ನಾನು ಕೇಳಲೇಬೇಕು ಅಂತ ರೂಲ್ಸ್ ಇದೆಯೇನು? ರುಕು,
ನನ್ನ ಸಂಪಾದನೆಯಲ್ಲಿ ಮೊದಲು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಆಮೇಲೆ ಈ ಕಾರು ಶೋಕಿ ಎಲ್ಲ. ನನ್ನ ಕಾರ್ಗೋಸ್ಕರ ನೀವೇನು ಖರ್ಚು ಮಾಡಬೇಕಾಗಿಲ್ಲ. ಮತ್ತೆ ಪುಕ್ಸಟೆ ಬರುತ್ತಾ? ಯಾಕ್ರೆ ಹಾಗಂತೀರಾ? ನಾನೇನು ಭಿಕಾರಿ ಅವನ ಮಗ್ಳ? ಕಾರ್ ಬೇಕು ಅಂದ ತಕ್ಷಣ ಡ್ಯಾಡಿ ಒಂದೇ ಚೆಕ್ ನಲ್ಲಿ ಹಣ ಬಿಸಾಕದ್ರು. ಐ ಸಿ. ಈಗ್ಲಾದ್ರೂ ಸಮಾಧಾನ ಮಾಡ್ಕೊಂಡು ಫೋನ್ ಅಲ್ಲದೇನೋ ಹ್ಯಾಪಿನೆಸ್ ಅಂತ ಹೇಳಿದ್ರಲ್ಲ, ಅದನ್ನ ಹೇಳಿ. ನೋಡು ಏರ್ ಟಿಕೆಟ್, ಭಾನುವಾರ ನಾನು ನೀನು ಪ್ಯಾರಿಸ್ ಹೋಗ್ತಾ ಇದ್ದೀವಿ. ಯಾಕೆ? ಯಾಕ? ಬಿಸ್ನೆಸ್ ವಿಷಯವಾಗಿ ನಾನು ಹೋಗ್ತಾ ಇದ್ದೀನಿ, ಜೊತೆಗೆ ನೀನು ಬಂದ್ರೆ ವ್ಯಾಪಾರನೂ ಮುಗಿಯುತ್ತೆ, ನಮ್ಮಿಬ್ರು ವ್ಯವಹಾರನೂ ನಡೆಯುತ್ತೆ. ಹನಿಮೂನ್ ಟ್ರಿಪ್ ರುಕು. ಹನಿಮೂನ್ ಈಗೇನ ಅವಸರ? ಇನ್ನೂ ನಾಲ್ಕೈದು ವರ್ಷ ಆದ್ಮೇಲೆ ಹೋದ್ರಾಯ್ತು. ಈಗ ನೀವು ಹೋಗಿ. ನೀನ್ ಬರಲ್ಲ? ಇನ್ನೂ ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತು. ಆವತ್ತು ನಾನು ನಿನ್ ಜೊತೆ ಬರಲ್ಲ ಅಂದಿದ್ದಕ್ಕೆ ಇವತ್ತು ನೀ ಸೇಡ್ ತೀರಿಸ್ಕೋತಾ ಇದೀಯಾ. ಇಟ್ಸ್ ಆಲ್ ರೈಟ್. ಸರ್, ಬಡವರು ಪ್ರೀತಿ ಹಣದ ಮೇಲೆ ಹೊರತು ಹೆಂಡತಿ ಮೇಲಲ್ಲ. ಅವನಿಗೆ ನಿಜವಾದ್ರು ರುಕ್ಕು ಮೇಲೆ ಪ್ರೀತಿ ಇದ್ದಿದ್ರೆ ಇವಳು ಹನಿಮೂನಿಗೆ ಕರೆದಾಗ ಅವನು ಬರಲ್ಲ ಅಂತಿದ್ನ? ಅವನಿಗೆ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ಕಲ್ಚರ್ ಇಲ್ಲ ಅಂತ ನಮಗ್ ಮೊದಲೇ ಗೊತ್ತಿತ್ತು. ನಮಗ್ ಬುದ್ಧಿ ಇಲ್ಲ, ಸಂಬಂಧ ಬೆಳೆಸಿದ್ದಾಯ್ತು. ಆ ತಪ್ಪಿಗೆ ನಮ್ ರುಕ್ಕು ಮನೆಯಲ್ಲಿ ಹೀಗೆ ಒಂಟಿಯಾಗಿ ಮಂಕಾಗಿ ಅನಾಥಾಶ್ರಮದ ಹೀರೋಯಿನ್ ತರ ಬಿದ್ದಿರ್ಬೇಕೇನ? ವೆರಿ ಗುಡ್ ಮಗನೇ, ವೆರಿ ಗುಡ್. ಜ್ಞಾನೇಶ್ವರನ ಮುಂದೆ ಕೋಣ ವೇದ ಹೇಳೋ ಹಾಗೆ ಅಪರೂಪಕ್ ನೀನ್ ಇವತ್ತೊಂದು ಚಿನ್ನದಂತ ಮಾತು ಹೇಳ್ಬಿಟ್ಟೆ ಕಣೋ. ರುಕ್ಕು ಯಾರು? ರುಕ್ಕು ಯಾರು? ನನ್ನ ಮಗಳ ಮಗಳು ಅಂದ್ರೆ ನಿನಗೆ ಅಕ್ಕನ ಮಗಳು. ಅವಳಿಗೆ ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಕರ್ಕೊಂಡೋಗು. ಅವಳಿಗೆ ಸುಸ್ತಾಗವರೆಗೂ ಹಾಯಾಗಿ ಸುತ್ತಾಡಿಸ್ಕೊಂಡು ಕರ್ಕೊಂಡು ಬಾ. ಸ್ವಲ್ಪ ಇರು. ಒಟ್ಟಿನಲ್ಲಿ ಈ ನಮ್ಮ ಮಗು ಯಾವಾಗ್ಲೂ ನಗ್ನಗ್ತಾ ಇದ್ರು ಸಾಕು. ನಿಮಗ್ ನನ್ ಮೇಲೆ ಎಷ್ಟೊಂದು ಪ್ರೀತಿ. ನೀ ನಮ್ಮನೆ ಮಗು ಅಲ್ವೇನಮ್ಮ? No thanks. ಯಾರಿದ್ದೀರಾ ಮನೇಲಿ? ನಮ್ಮ ಜೀವನದಲ್ಲಿ ವಿಷ ಬೆರೆಸಿರೋ ಪಾಪಿಗಳು ಯಾರು? ದಿನೇಶ್ ಕೃಷ್ಣ, ಈಕೆ ರುಕ್ಮಿಣಿಗೆ 5,000 ರೂಪಾಯಿ ಕೊಟ್ಟು ತಮ್ಮನ ಜೊತೆ ಮಾಡಿ ಜೂಜಾಟ ಕಳಿಸಿದಾಳೆ. ಇವತ್ತು ಗಂಡನ ಬಿಟ್ಟು ರೇಸ್ಗೆ ಕ್ಲಬ್ಗೆ ಹೋಗೋಳು. ನಾಳೆ ಎಲ್ಲಿಗೆ ಬೇಕಾದ್ರೂ ಹೋಗ್ತಾಳೆ. ನನ್ನ ಮಗಳು ಲಕ್ಷಾಧಿಕಾರಿಣಿ, ಸ್ವತಂತ್ರವಾಗಿ ಬೆಳೆದವಳು. ನೀನ್ ಹೇಳಿದೆ ಅಂತ ಮೂಲೆಯಲ್ಲಿ ಮುಸ್ಕಾಕೊಂಡು ಬಿದ್ದರಕ್ಕಾಗಲ್ಲ. ಹೆಂಡತಿ ಅಂದ್ರೆ ಸೇವಕಿ ಅಲ್ಲ, ನಿನ್ ಯಜಮಾನಿ. ಅವಳು ಮನಸ್ಸು ಮಾಡಿದ್ರೆ ಇವತ್ತೇ ನೀನ್ ಕೊಂಡ್ಕೋತಾಳೆ. ಸರೋಜ, ಮೊದಲು ನಿನ್ನ ಬಾಳನ್ನ ನೀ ಸರಿ ಮಾಡ್ಕೋ, ಆಮೇಲೆ ಬೇರೆಯವ್ರಿಗೆ ಬುದ್ಧಿ ಹೇಳೋ ಅಂತ. ಕತ್ತೆಗೆ ಬಂದಾಗ ವಯಸ್ಸು ಬಂದ್ರು ಗಂಡ ಹೆಂಡತಿ ಅಂದ್ರೇನು, ಕುಟುಂಬ ಅಂದ್ರೇನು, ಜೀವನ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ದೇ ಇರೋ ನೀನು ಕೃಷ್ಣನಿಗೆ ವಿವೇಕ ಹೇಳ್ತೀಯ? ಅವನು ಮರ್ಯಾದಸ್ಥ ಆದ್ರಿಂದ ಸುಮ್ಮನಿದಾನೆ. ಇಲ್ದೇ ಇದ್ರೆ ಏನ್ರಿ ಮಾಡ್ತಾನೆ? ಬೀದಿಲಿ ಹೋಗೋ ಮುಂದೆ ಎಲ್ಲ ಅಂದು ನನ್ನ ಮರ್ಯಾದೆ ತೆಗಿತೀರಾ? ನಿನಗೆ ಮರ್ಯಾದೆ ಬೇರೆ ಇದೇನೆ? ಬಾಯಿಗೆ ಬಂದಾಗೆಲ್ಲ ಮಾತಾಡಿ ಮನೆ ಅಳಿಯನ್ ಮಾನ ಕಳೀತಾ ಇರೋ ನೀನು ಒಂದು ಹೆಣ್ಣ. ಕಾಲ ಹೀಗೆ ಇರೋದಿಲ್ಲ. ಇವತ್ತಲ್ಲ ನಾಳೆ ನಿನ್ ದುರಹಂಕಾರಕ್ಕೂ ತಕ್ಕ ಶಾಸ್ತಿ ಆಗತ್ತೆ. ನಿಮ್ಮನ್ ಕಟ್ಕೊಂಡದ್ದು ಎಂಥ ತಪ್ಪಾಯ್ತು ಅಂತ ಇವತ್ ತಿಳಿತು. ನಿಮ್ಮಂಥವ್ರು ಇರೋವರೆಗೂ ಹೆಂಡತಿ ಮಕ್ಕಳಿಗೆ ಹತ್ರ ಸಂತೋಷ ಸಿಗೋಲ್ಲ. ಸರ್, ಏನಾಯ್ತು ಸರ್? ಸರ್ ಏನಿಲ್ಲಪ್ಪ, ಐ ಆಲ್ ರೈಟ್. ಡ್ಯಾಡಿ, ನನ್ನ ಚಿಕ್ಕಮ್ಮನ ಮಾತನ್ನ ಕಿವಿಗೆ ಹಾಕೋಬೇಡಿ. ನಿಮ್ಮಂತ ತಂದೆನ್ ಪಡೆಯೋಕೆ ಪುಣ್ಯ ಮಾಡಿರ್ಬೇಕು. ನೀವು 100 ವರ್ಷ ಚೆನ್ನಾಗಿರ್ಬೇಕು ಡ್ಯಾಡಿ, ಚೆನ್ನಾಗಿರ್ಬೇಕು. ಕೃಷ್ಣ, ರುಕ್ಕು ತಿಳುವಳಿಕೆ ಇಲ್ವೇ ಹೊರತು ಕೆಟ್ಟೋಳಲ್ಲಪ್ಪ. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯ? ಹೇಳಿ ಸರ್. ನನಗೂ ವಯಸ್ಸಾಯಿತು, ಆರೋಗ್ಯನೂ ಸರಿಯಾಗಿಲ್ಲ. ಮುಂದೆ ಆಸ್ತಿ ಎಲ್ಲ ನಿನಗೂ ರುಕ್ಕುಗೆ ಸೇರೋದು. ಅದಕ್ಕೆ ನನ್ನ ಹಣನೂ ನಿನ್ನ ವ್ಯಾಪಾರದಲ್ಲೇ ಹಾಕ್ತೀನಿ ಅಂದದ್ದು. ಆಮೇಲೆ ರುಕ್ಕುಗೂ ನಿನ್ನ ವ್ಯಾಪಾರದಲ್ಲಿ ಶ್ರದ್ಧೆ ಬರುತ್ತೆ. ಸುಮ್ಮನೆ ಹಣ ತಗೊಳ್ಳೋಕೆ ಇಷ್ಟ ಇಲ್ಲದೆ ಹೋದ್ರೆ ರುಕ್ಕುನ ಪಾರ್ಟ್ನರ್ ಆಗಿ ಹಾಕೋ.
ಯಾಕಪ್ಪ? ವ್ಯಾಪಾರದಲ್ಲಿ ಭಾಗಸ್ಥರು ಬಂದ್ರೆ ನನ್ನ ಸ್ವತಂತ್ರ ಕಡಿಮೆ ಆಗುತ್ತೆ ಸರ್. ನೋಡು ಕೃಷ್ಣ, ಬೇಡ ಅನ್ಬೇಡಪ್ಪ, ಪ್ಲೀಸ್ ಕೈ ಮುಗಿತೀನಿ. ಬೇಡಿ ಸರ್, ದಯವಿಟ್ಟು ಅಷ್ಟು ದೊಡ್ಡ ಮಾತಾಡಬೇಡಿ. ಹಾಗೆ ಆಗ್ಲಿ, ನೀವು ಹೇಳ್ದ ಕಿಂಗ್. ಹಾ, ಏನ್ರದ? ಹಾ ಹಾ, ಯಜಮಾನ್ರಿಲ್ಲೇ ಇದ್ದಾರೆ. ಹಾ, ಆ ವಿಷಯ ನೀನೇ ಮಾತಾಡಿದ್ರೆ ಚೆನ್ನ. ಹಾ ಸರ್, ರಾಧಾ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಏನ್ ರಾಧಾ? ಇವತ್ತು ನಾನು ಮೊದಲನೇ ತಿಂಗಳ ಸಂಬಳ ಬಂದಿನ, ಅದಕ್ಕೆ ನಿಮ್ಗೂ ರುಕ್ಮಿಣಿ ಅವ್ರಿಗೆ ಸಿಹಿ ಊಟ ಬಡ್ಸೋಣ ಅಂತ ಆಸೆ. ದಯವಿಟ್ಟು ತಾವು ದಂಪತಿ ಸಮೇತರಾಗಿ ಬಡವ್ರ ಮನೆಗೆ ಬರಬೇಕು. ರಾಧಾ, ನನ್ನ ಶ್ರೀಮಂತಿಗೆ ತುಂಬಿರೋದು ನನ್ನ ಐಶ್ವರ್ಯದಲ್ಲ, ನನ್ನ ಪ್ರೀತಿ ವಿಶ್ವಾಸದಲ್ಲಿ. ಪ್ರೀತಿಯಲ್ಲಿ ಶ್ರೀಮಂತರಾಗಿರೋರೇ ಊಟಕ್ಕೆ ಬರ್ತೀರಿ ತಾನೆ? ರಾಧಾ ಬಾ ಅಂದ್ರೆ ಕೃಷ್ಣ ಬರಲ್ಲ ಅಂತಾನ? ಏನು, ನಾನು ಅವ್ರ ಮನೆಗೆ ಊಟಕ್ಕೆ ಬರ್ಬೇಕಾ? ಅದ್ರ ತಪ್ಪೇನು? ನಾನೇನು ನಾಯಿ ಜಾತಿ ಅಲ್ಲ, ಯಾರ ಅನ್ನ ಹಾಕಿದ್ರು ಹೋಗಿ ತಿನ್ನೋಕೆ. ರುಕು, ಅಹಂಕಾರದಿಂದ ಮನುಷ್ಯತ್ವ ಕಳ್ಕೊಂಡು ಮಾತಾಡಬೇಡ. ನಿನ್ನ ತಲೆ ಮೇಲೆ ಬೀಳೋ ಸೂರ್ಯನ ಕಿರಣಗಳೇ ಅವ್ರ ತಲೆ ಮೇಲೂ ಬೀಳೋದು ಇರ್ಬೋದು, ಅಷ್ಟು ಮಾತ್ರಕ್ಕೆ ಅವ್ರ ಮನುಷ್ಯ ಎಲ್ಲ ಅನ್ನೋ ರೀತಿಯಲ್ಲಿ ಮಾತಾಡೋದು ನಿನ್ನ ಸಣ್ಣತನ ತೋರಿಸುತ್ತೆ. ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ, ಬೇಕಾದ್ರೆ ನೀವು ಹೋಗಿ ಹೊಟ್ಟೆ ತುಂಬಾ ತಿನ್ನಿ, ನಾನು ಬರಲ್ಲ. ನಾ ಬಲವಂತ ಮಾಡೋದು ಇಲ್ಲ, ನನಗೆ ಪ್ರೀತಿ. ಪರವಾಗಿಲ್ಲ, ನಾಳೆ ಬಿಸ್ನೆಸ್ ನಲ್ಲೂ ಹೀಗೆ ಮಾಡೋದಕ್ಕೆ ನಾನು ಬಿಡಲ್ಲ, ನಾನು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್. Thank you.
ಮಾತಾಡ್ ಬರ್ಲಿಲ್ವಾ? ರುಕ್ಮಿಣಿನ ಹೊರಡೋ ಸಮಯದಲ್ಲಿ ರುಕ್ಮಿಣಿಗೆ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಯ್ತು, ಅದಕ್ಕೆ ಬರ್ಲಿಲ್ಲ. ಕೂತ್ಕೊಳ್ಳಿ. ನಿಮ್ಮನ್ನ ನೋಡಿರೋದು ಒಂದೆರಡು ಸಲ ಆದ್ರೂ ನಿಮ್ ವಿಚಾರ ನಿಮ್ಗಿಂತ ನನಗೆ ಜಾಸ್ತಿ ಗೊತ್ತು. ಏನ್ ಗೊತ್ತು? ಎಲ್ಲ ಗೊತ್ತು. ನಮ್ ತಂದೆ ಯಾವಾಗ್ಲೂ ನಿಮ್ಮನ್ನ ಹೊಗಳ್ತಾನೆ ಇರ್ತಾರೆ, ನೀವೆಲ್ರಿಗೂ ಎಷ್ಟು ಸಹಾಯ ಮಾಡ್ತೀರಾ ಅಂತ ಹೇಳ್ತಾನೆ ಇರ್ತಾರೆ. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೆ ಗುಣಗಳೇ ಕಾಣ್ಸುತ್ತೆ. ಎಷ್ಟೋ ಜನ ನನ್ನ ಕೆಟ್ಟವನು ಅಂತ ಕೂಡ ಹೇಳ್ತಾರೆ. ಕುರುಡನ್ಗೆ ಬೆಳಕು ಕತ್ಲಾಗೇ ಇರುತ್ತೆ. ಥ್ಯಾಂಕ್ಸ್. ಯಾಕೆ ನನ್ ಮೇಲೆ ಇಷ್ಟೊಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರೋದಕ್ಕೆ? ನೀವ್ ಯಾವಾಗ್ಲೂ ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂತ ಕನಸು ಕಾಣ್ತಾ ಇರ್ತೀರಂತೆ. ನಿಜ. ಆ ಕನಸು ನಿಜ ಆಗ್ಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನ್ ಬೆನ್ನ ಹಿಂದೆ ಪ್ರೋತ್ಸಾಹ ಕೊಡೋದಕ್ಕೆ ಒಬ್ರು ಇರ್ಲೇಬೇಕು. ರುಕ್ಮಿಣಿ ಅಂತ ಹೆಂಡತಿ ಇರುವಾಗ ಪ್ರೋತ್ಸಾಹಕ್ಕೇನ್ ಕಡಿಮೆ? ನಿಮ್ ಕಣ್ಣು ನೋಡಿದ್ರೆ ಮನಸ್ಸಿನಲ್ಲಿ ಏನೋ ನೋವಿರೋ ಆಗಿದೆ, ಹೃದಯದಲ್ಲಿ ಬಿರುಗಾಳಿ ಬೀಸ್ತಿರೋ ಆಗಿದೆ. ಹೊರಗಡೆ ಬೀಸೋ ಬಿರುಗಾಳಿ ಗಿಡ ಮರಗಳನ್ನ ಉರುಳಿಸುತ್ತೆ, ಆದ್ರೆ ಒಳಗಡೆ ಬೀಸೋ ಬಿರುಗಾಳಿ ನಮ್ಮ ನೆಮ್ಮದಿನೇ ಹಾಳು ಮಾಡಿಬಿಡುತ್ತೆ. ಈಗ್ಯಾಕ ವಿಷಯ ಅಲ್ಲ, ಬೇರೆ ಏನಾದರೂ ಮಾತಾಡೋಣ. ಮನಸ್ಸಿಗೆ ಶಾಂತಿ ಇಲ್ದಿರುವಾಗ ಬೇರೆ ವಿಷಯ ಹೇಗೆ ಮಾತಾಡ್ತೀರಾ? ಮನಸ್ಸಿಗೆ ಶಾಂತಿ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಿಮ್ ನೋವನ್ನೆಲ್ಲ ನನಗ್ ಕೊಟ್ಬಿಡಿ. ತಲೆ ಮೇಲಿರೋ ಭಾರ ಆಗಿದ್ದಿದ್ರೆ ಕೆಳಗಡೆ ಇಳಿಸ್ಬಹುದು, ಮನಸ್ಸಿನ ಭಾರನ ಆ ದೇವರೇ ಇಳಿಸ್ಬೇಕು, ಇಲ್ದಿದ್ರೆ ನಾವೇ ಅನುಭವಿಸ್ಬೇಕು. ಮನಸ್ಸಿನ ದುಃಖ ನಿನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಭಾರ ತಾನಾಗಿ ಕಮ್ಮಿ ಆಗುತ್ತೆ. ನಾನು ನಿಮ್ ಸುಖ ಸಂತೋಷದಲ್ಲಿ ಪಾಲು ಕೇಳಲಿಲ್ಲ, ಕಷ್ಟ ಸಂಕಟದಲ್ಲಿ ಪಾಲು ಕೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ನೀವು ಒಳ್ಳೆಯವರು, ನೀವು ಸಂತೋಷವಾಗಿರ್ಬೇಕು. ನಮಸ್ಕಾರ. ನಮಸ್ಕಾರ. ಏನ್ ಮಾಡ್ತಿದ್ಯಮ್ಮ? ಏನಿಲ್ಲಪ್ಪ, ಸುಮ್ನೆ. ರಾಧಾ ಹೇಳಿದ್ರು ನೀ ಲೈಬ್ರರಿಯಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ. ಹೌದು. ಏನಮ್ಮ ಮಾತ್ನಲ್ಲೇ ಹೊಟ್ಟೆ ತುಂಬಿಸ್ತೀಯೋ ಇಲ್ಲ ಊಟ ಹಾಕ್ತೀಯೋ? ಆ ರೆಡಿ ಬನ್ನಿ. ಬಡವ್ರ ಮನೆ ಊಟ ಹೇಗಿದೆಯೋ ಏನೋ. ತುಂಬಾ ಚೆನ್ನಾಗಿದೆ. ಗಾದೆನೇ ಇದೆಯಲ್ಲ, ಬಡವ್ರ ಮನೆ ಊಟ ಚೆನ್ನ, ಶ್ರೀಮಂತರ ಮನೆ ನೋಟ ಚೆನ್ನ ಅಂತ. ಇನ್ನು ಸ್ವೀಟ್ ಹಾಕ್ಲ? ಬೇಡ ರಾಧಾ, ನಿಮ್ ಮಾತು ಉಪಚಾರ ಈ ಸ್ವೀಟ್ಗಿಂತೂ ಸಿಹಿ ಆಗಿದೆ. ನಿಮ್ಮಿಬ್ಬರು ಪ್ರೀತಿ ವಿಶ್ವಾಸ ಯಾವಾಗ್ಲೂ ಹೀಗೆ ಇರ್ಲಿ. ಅಮ್ಮ ಅವ್ರಿಗೆ ಹುಷಾರಿಲ್ಲ, ಲೇಡಿ ಡಾಕ್ಟರ್ನ ಕರ್ಕೊಂಡು ಅವ್ರ ಚಿಕ್ಕಮ್ಮ ಬಂದಿದ್ದಾರೆ. ಅರೆ ನೀನಾಗ ಗಾಬರಿ ಆಗ್ತೀಯೋ? ಲೇಡಿ ಡಾಕ್ಟರ್ ಬಂದಿದ್ದಾರೆ ಅಂದ್ಮೇಲೆ ವಿಷಯನೇ ಬೇರೆ. ರುಕು ರುಕು, ಯಾಕೆ ಕುಕ್ಕುತ್ತೀಯ? ರುಕು, ಒಳಗಡೆ ಲೇಡಿ ಡಾಕ್ಟರ್ ಇದ್ದಾರೆ, ಗಲಾಟೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಗಲಾಟೆ ಅಲ್ಲ ಅತ್ತೆ, ಸಂತೋಷ. ಏನಂತ ಸಂತೋಷ ನಿಂಗೆ? ತೊಟ್ಟಲು ತೂಗೋ ಸಂತೋಷ, ಲಾಲಿ ಹಾಡೋ ಸಂತೋಷ, ಪುಟ್ಟಕಂದನ ನೋಡೋ ಸಂತೋಷ. ಓ ಅದಲ್ಲ ವಿಷಯ. ಇನ್ನೇನು? ರುಕ್ಮಿಣಿಗೆ ರುಕ್ಮಿಣಿಗೆ ಗಾಬರಿ ಮಾಡ್ಕೋಬೇಡಿ, ಜೀವಕ್ಕೇನು ಅಪಾಯ ಇಲ್ಲ. ವಾಟ್ ಯು ಮೀನ್? ಏನಾಯ್ತು ರುಕ್ಕುಗೆ? ಆಪರೇಷನ್ ಆದ್ಮೇಲೆ ರೆಸ್ಟ್ ತಗೋಬೇಕಾಗಿತ್ತು. ಆಪರೇಷನ್? ಏನು ಆಪರೇಷನ್ ಡಾಕ್ಟರ್? ಅದು ಗೊತ್ತಿಲ್ವಾ ನಿಮ್ಗೆ? ಚೆನ್ನಾಗಿದೆ. ಏನ್ ಗಂಡನೋ ಏನ್ ಹೆಂಡತಿನೋ. ಮಿಸ್ಟರ್ ಕೃಷ್ಣ, ನಿಮ್ ಹೆಂಡತಿ ಇನ್ನೂ 4-5 ವರ್ಷ ಮಕ್ಳು ಬೇಡ ಅಂತ ಆಪರೇಷನ್ ಮಾಡಿಸ್ಕೊಂಡಿದ್ರು. ಸರಿಯಾಗಿ ರೆಸ್ಟ್ ತಗೊಳ್ದೆ ಸ್ವಿಮ್ಮಿಂಗು ಅದು ಇದು ಅಂತ ಹುಡುಗಾಟ ಆಡಿ ಅನಾಹುತ ಮಾಡ್ಕೊಂಡಿದ್ದಾರೆ. ಈಗೇನಾಯ್ತು ಡಾಕ್ಟರ್? ಅವರು ತಾಯಾಗೋ ಭಾಗ್ಯನೇ ಕಳ್ಕೊಂಡಿದ್ದಾರೆ. ಇನ್ಮೇಲೆ ಅವ್ರಿಗೆ ಮಕ್ಕಳಾಗಲ್ಲ. ಎಂಥ ಅನ್ಯಾಯ ಮಾಡಿಬಿಟ್ಟೆ ರುಕ್ಕು. ದೇವ್ರು ಕೊಟ್ಟ ಸೌಭಾಗ್ಯನ ನಿನ್ನ ಕೈಯಾರ ನೀನೇ ನಾಶ ಮಾಡಿಬಿಟ್ಟಿಲ್ಲ ರುಕ್ಕು. ಹೂ ಬಿಡದಿರೋ ಬಳ್ಳಿ, ಹಣ್ಣು ಕೊಡದಿರೋ ಮರ, ಹಾಲು ಕೊಡದಿರೋ ಹಸು, ಇವುಗಳಿದ್ರೂ ಒಂದೇ ಹೋದ್ರೂ ಒಂದೇ. ಈಗ ನೀನು ಆ ಗುಂಪಕ್ಕೆ ಸೇರಿಬಿಟ್ಟಿಲ್ಲ ರುಕ್ಕು. ನೀನ್ ಮಾಡಿದ ಪಾಪ ನಮ್ಮ ವಂಶಕ್ಕೆ ಶಾಪ ಆಗಿ ನನ್ನ ಆಸೆನೆಲ್ಲ ಮಣ್ಣು ಮಾಡಿಬಿಡ್ತಲ್ಲ ರುಕ್ಕು.
ನನ್ ಮಗಳ ಜೀವಕ್ ತೊಂದ್ರೆ ಆಗದೆ ಇರ್ಲಿ ಅಂತ ನಾವು ಬೇಡ್ಕೊಳ್ತಾ ಇದ್ರೆ ನೀನ್ ಬಂದ್ ಬಾಯ್ಗೆ ಬಂದಂಗ್ ಮಾತಾಡ್ತಿದ್ಯಾ? ನನ್ ಇಷ್ಟ ಬಂದಾಗ ಮಾತಾಡ್ತೀನಿ, ಇದ್ ನನಗೂ ನನ್ ಹೆಂಡತಿಗೂ ಸಂಬಂಧಪಟ್ಟ ವಿಷಯ, ಈ ವಿಷಯದಲ್ಲಿ ತಲೆ ಹಾಕಕ್ ನೀವ್ಯಾರು? ನಾನ್ ಅವಳು ಚಿಕ್ಕಮ್ಮ. ಛೇ 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 ಛೇ, ನಿಮಗ್ ಸ್ವಲ್ಪನಾದ್ರೂ ನಾಗರಿಕತೆನೇ ಇಲ್ವಾ? ನಿಮ್ ಜಗಳ ಇಲ್ಲೇ ನಡಿಬೇಕಾ? ಪೇಷಂಟ್ ತೊಂದ್ರೆ ಆಗುತ್ತೆ, ಪ್ಲೀಸ್ ಹೊರಗ್ ನಡೀರಿ. ನಡೀರಿ ಸರ್. ಐ ಆಮ್ ಸಾರಿ ಡಾಕ್ಟರ್. ನೋಡಿದ್ಯಮ್ಮ ನೋಡಿದ್ಯಮ್ಮ, ನಿನ್ ಸೊಸೆ ಎಂಥ ಕೆಲಸ ಮಾಡಿದ್ದಾಳೆ ಅಂತ. ಇನ್ನಿಮ್ ಮನೇಲಿ ಬೆಳಕಿಲ್ಲಮ್ಮ, ಬರೀ ಕತ್ಲು, ಶಾಶ್ವತವಾಗಿ ಕತ್ಲು. ಕುರುಡ್ರಿಗೆ ಯಾವಾಗ್ಲೂ ಕತ್ಲೇನೆ. ಹುಟ್ಟದೇ ಇರೋ ಮಗುಗೋಸ್ಕರ ಹೊಡ್ಕೋತಾ ಇದೆಯಲ್ಲ, ಕೈ ಹಿಡಿದಿರೋ ಹೆಂಡತಿ ಬಗ್ಗೆ ನಿಂಗೇನಾದ್ರೂ ಪಶ್ಚಾತ್ತಾಪ ಇದೆಯಾ ಸ್ವಲ್ಪನಾದ್ರೂ? ಶಟ್ ಅಪ್. ತಾಯಿ ಆಗ್ತಿದ್ದ ಒಂದು ಹೆಣ್ಣಿನ ಬಾಳ್ನ ಹಾಳು ಮಾಡಿ ಈಗ ನನಗ ವಿವೇಕ ಹೇಳಕ್ ಬರ್ತೀರಾ? ಆಸ್ತಿ ಅಂತಸ್ತು ಅಂತ ಅಹಂಕಾರದಿಂದ ಮಾತಾಡೋ ನಿಮಗೆ ಅನುಬಂಧ ಪ್ರೀತಿ ಪ್ರೇಮ ಇದೆಲ್ಲ ಏನ್ ಗೊತ್ತು? ನಿಮಗ್ ಗೊತ್ತಿರೋದೆಲ್ಲ ಒಂದೇ, ಇನ್ನೊಬ್ರು ಮನೇಲಿ ಹಾಳು ಮಾಡೋದು. ಕೃಷ್ಣ, ನಮ್ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಿನ್ನ ಏನೋ ಮಾಡ್ತೀಯ, ಏನೋ ಮಾಡ್ತೀಯ. ನಿಮ್ಮನ್ನ ಒಂದು ಮಾತಂದ್ರೆ ನಿಮ್ಗೆ ಸಹಿಸ್ಕೊಳಕ್ ಆಗ್ತಿಲ್ವಲ್ಲ. ನೀವು ನನಗೆ ನನ್ನ ಹೆಂಡತಿಗೆ ನಮ್ಮ ಸಂಸಾರಕ್ಕೆ ಮಾಡ್ತಿರೋ ಅನ್ಯಾಯ ನಾನು ಹೇಗೆ ಸಹಿಸ್ಕೊಳ್ಳಿ? ಇದರಲ್ಲಿ ಅನ್ಯಾಯ ಏನಿದೆ? ಅವರವರ ಹಣೆ ಬರ ಅನುಭವಿಸ್ಲೇಬೇಕು. ಇದು ನಿನ್ನ ಹಣೆ ಬರ ಅನುಭವಿಸು. ಏ, ನನ್ನ ಮಗನಿಗೆ ಹೊಡಿತೀನೋ? ಪಾಪಿಗಳ, ನೀವು ಕಾಲಿಟ್ಟ ಜಾಗದಲ್ಲಿ ಹುಲ್ಲು ಬೆಳೆಯಲ್ಲ, ನೀವು ಉಸಿರಾಡೋ ಸ್ಥಳದಲ್ಲಿ ಜನ ಉಳಿಯಲ್ಲ. ನೀವು ಇನ್ನೊಂದು ನಿಮಿಷ ಇಲ್ಲಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈ ಸುಖ ನಿನ್ನ ಪ್ರಕಾರ ಹೇಳ್ಕೊಂಡ್ರೆ ಭಾರತ ಅನಾಗೆ ಕಮ್ಮಿ ಆಗುತ್ತೆ. ನಾನು ನಿನ್ ಸುಖ ಸಂತೋಷದಲ್ಲಿ ಪಾಲ್ ಕೇಳ್ತಾ ಇಲ್ಲ, ಕಷ್ಟ ಸಂಕಟದಲ್ಲಿ ಪಾಲ್ತಾ ಇದ್ದೀನಿ. ಏಕೆಂದ್ರೆ ನೀವು ಒಳ್ಳೆಯವರು, ನೀವು ಸಂತೋಷವಾಗಿರು. ಕೃಷ್ಣ, ಏನ್ ಸಮಾಚಾರ? ಇಲ್ಲ, ಯಾವ್ದಾದ್ರು ಪುಸ್ತಕ ಬೇಕಾಗಿತ್ತ? ಸುಮ್ಮನೆ ಬರ್ಬೇಕು ಅನಿಸ್ತು ಬಂದೆ. ಕೃಷ್ಣ, ಐದ್ ನಿಮಿಷ ಇರಿ, ಲೈಬ್ರರಿ ಕ್ಲೋಸ್ ಆಗ ಹೊತ್ತಾ ಇತ್ತು, ನಾನು ಅಷ್ಟು ದೂರ ಬಂದ್ಬಿಡ್ತೀನಿ. ಕೃಷ್ಣ, ಯಾಕೊಂಥರ ಇದ್ದೀರಾ? ಒಂಥರ ಅಂದ್ರೆ? ಯಾವ ಭಾವನೆನೂ ಇಲ್ಲಿರೋ ಕಲ್ ಬಂಡೆ ಹಾಗೆ. ಕಲ್ ಬಂಡೆ ಆಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ಅಂದ್ರೆ ಅಲ್ಲಿ ನೋಡು ರಾಧ, ಎಂಥ ಬಲವಾದ ಅಲೆಗಳು ಅಪ್ಪಳಿಸಿದ್ರು ಆ ಬಂಡೆ ಹೇಗೆ ನಿಶ್ಚಲವಾಗಿ ನಿಂತಿದೆ. ಅದೇ ಮನುಷ್ಯ, ಸ್ವಲ್ಪ ಏರ್ಪೇರಾದ್ರೂ ಸರಿ ಅದನ್ನು ಸಹಿಸಿಕೊಳ್ಳೋ ಶಕ್ತಿನೇ ಕಳ್ಕೊಂಡ್ಬಿಡ್ತಾನೆ. ಆದ್ರೆ ಅದನ್ನು ಸಹಿಸಿಕೊಂಡಾಗ್ಲೇನೆ ಅವನಿಗೆ ಸುಖ ಸಿಗೋದು, ಸಂತೋಷ ಸಿಗೋದು. ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇದ್ರೆ ಅದನ್ನು ಸಹಿಸಿಕೊಳ್ಳೋದಾದ್ರೂ ಹೇಗೆ ರಾಧ? ಅದೇ ಜೀವನ, ಬೆಂಕಿಯಲ್ಲಿ ಬೆಂದ್ರೇನೆ ಬಂಗಾರ ಶುದ್ಧಿ ಆಗೋದು, ನಾಲ್ಕಾರು ಉಳಿ ಪೆಟ್ಟಿಗೆ ಬಿದ್ದಾಗ್ಲೇನೆ ಸುಂದರ ಶಿಲಾಮೂರ್ತಿ ಆಗೋದು. ರಾಧ, ಸದಾ ನನ್ನ ಪಕ್ಕದಲ್ಲಿ ಹೀಗೆ ಸಮಾಧಾನ ಹೇಳೋ ಹೆಣ್ಣಿದ್ರೆ ನಾನು ಏನ್ ಬೇಕಾದ್ರೂ ಸಹಿಸ್ತೀನಿ, ಏನ್ ಬೇಕಾದ್ರೂ ಸಾಧಿಸ್ತೀನಿ.
ಕರಾವಳಿ ತೀರದಲ್ಲಿರುವವರಿಗೆ ಹವಾಮಾನದ ವಿಶೇಷ ಮುನ್ಸೂಚನೆ. ಇಂದು ರಾತ್ರಿ 100 ಕಿಲೋಮೀಟರ್ ವೇಗದಲ್ಲಿ ಚಂಡಮಾರುತ ಬೀಸುವುದಾಗಿ ತಿಳಿದು ಬಂದಿದೆ. ಇದರಿಂದ ಕಡಲ ತೀರದ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಲಿದೆ, ಎಚ್ಚರಿಕೆ. ಬಿರುಗಾಳಿ ಪ್ರಕೃತಿ ಮಡಿಲಲ್ಲಿ ಬೀಸಿ ಅಲ್ಲೋಲ ಕಲ್ಲೋಲ ಮಾಡೋ ಹಾಗೆ ಮನುಷ್ಯರ ಮನಸ್ಸಿನ ಮೇಲೂ ಬೀಸಿ ಅನಾಹುತ ಮಾಡುತ್ತೆ. ರಾತ್ರಿ ಹಿಂದೆನೆ ಹಗಲು ಬರೋ ಹಾಗೆ ಬಿರುಗಾಳಿ ಹಿಂದೆನೆ ಶಾಂತಿನೂ ಬರುತ್ತೆ. ಈ ತತ್ವಗಳೆಲ್ಲ ಹೇಳೋಕೆ ಕೇಳೋಕೆ ಚೆನ್ನರಾದ ಯಾಕ್ರಾಧ ಮನೆ ತಂಗ್ ಬಿಡ್ತಾ ಇದ್ದೆ. ಬೇಡಿ, ಬಿರುಗಾಳಿ ಬರುತ್ತೆ ಅಂತ ವಾರ್ನಿ ಕೂಡ ಬಂದಾಯ್ತು. ನೀವಿನ್ನು ತುಂಬಾ ದೂರ ಬೇರೆ ಹೋಗ್ಬೇಕು, ನಮ್ಮನೆ ಆದ್ರೆ ಹತ್ತೆಜ್ಜೆ. ಪರವಾಗಿಲ್ಲ ರಾಧ. ಬೇಡಿ, ನನ್ ಮಾತು ಕೇಳಿ, ನೀವು ಬೇಗ ಹೋಗಿ ಪ್ಲೀಸ್. ಕೃಷ್ಣ, ಸಮುದ್ರ ತೀರದಲ್ಲೇ ನನ್ನ ಮನಸ್ಸು ಯಾಕೋ ಚಂಚಲವಾಯ್ತು. ಮುಂದೆ ಏನಾಗುತ್ತೋ ಅನ್ನೋ ಭಯ ಆಯ್ತು. ಬೀಸು ಬಿರುಗಾಳಿ ನನ್ನ ಬಾಳಲ್ಲಿ ಏನು ಅನಾಹುತ ಮಾಡುತ್ತೋ ಅಂತ ಮನೆ ಕೂಡ ಕರೀದೇನೆ. ಕೃಷ್ಣನ ಒಬ್ಬನ್ನೇ ಕಳಿಸ್ಬಿಟ್ಟೆ, ನನಗೆ ಕ್ಷಮಿಸ್ಬಿಡು. ಕೃಷ್ಣ, ನಿಮಗ್ ನನ್ ಮೇಲೆ ಕೋಪ ಇದೆ ಅಂತ ನಂಗೆ ಗೊತ್ತು. ಈಗ ನಮ್ಮಿಬ್ಬರ ಮಧ್ಯೆ ಏನ್ ಸಂಬಂಧ ಉಳಿದಿದೆ ಅಂತ ನಾನು ನಿಮ್ಮ ಮೇಲೆ ಕೋಪಿಸ್ಕೋಬೇಕು? ಯಾಕ್ರಿ ಹಾಗಂತೀರಾ? ನಾನ್ 4-5 ವರ್ಷ ಮಕ್ಕಳಾಗ್ಬಾರ್ದು ಅಂತ ಅನ್ಕೊಂಡೆ ಹೊರತು ಶಾಶ್ವತವಾಗಿ ತಾಯಿನೇ ಆಗ್ಬಾರ್ದು ಅಂತ ಅನ್ಕೊಳ್ಳಿಲ್ಲ. ಈಗಾಗಿರೋ ಅನಾಹುತಕ್ಕೆ ನಾನು ಪಶ್ಚಾತ್ತಾಪ ಪಡ್ತಾನೆ ಇದ್ದೀನಿ. ಏನ್ ಪಶ್ಚಾತ್ತಾಪ ಪಟ್ರೇನು? ಪವಿತ್ರವಾದ ಮಾತೃಸ್ಥಾನನೇ ಕಳ್ಕೊಂಬಿಟ್ಟಿಲ್ಲ ರುಕ್ಕು. ತಾಯಿಯಾಗಿ ಹೆಂಡತನ ಸಾರ್ಥಕ ಪಡಿಸ್ಕೋಬೇಕಾಗಿದ್ದೆ. ನೀನು ಇವತ್ತು ಕೇವಲ ಸರಸ ಸಲಾಪಕ್ಕೆ ಮೀಸಲಾಗಿರೋ ಬಣ್ಣ ಚಿಟ್ಟೆ ಆಗ್ಬಿಟ್ಟಿಲ್ಲ. ಸುಮ್ಮನೆ ಮಾತನಲ್ಲಿ ನನ್ನ ಯಾಕೆ ಕೊಲ್ತೀರಾ? ಈಗ ಯಾಕೆ ನನ್ನನ್ನು ಅವಮಾನ ಮಾಡ್ತೀರಾ? ರುಕು, ಅವಮಾನ ಮಾಡ್ತಿರೋ ನಾನಲ್ಲ, ನೀನು. ನನ್ನ ಪ್ರೀತಿಗೆ ಅವಮಾನ ಮಾಡಿದೆ, ನನ್ನ ವಿಶ್ವಾಸಕ್ಕೆ ಅವಮಾನ ಮಾಡಿದೆ, ಅಪ್ಪ ಅಂತ ಆಸೆ ಪಡ್ತಿದ್ದ ನನ್ನ ಜೀವನಕ್ಕೆ ಅವಮಾನ ಮಾಡಿದೆ. ಹೆಣ್ಣಿರೋದೇ ತಾಯಿ ಆಗೋದಕ್ಕ ನನ್ನೇನು ಮಕ್ಕಳಿರೋ ಯಂತ್ರ ಅನ್ಕೊಂಡ್ರ? ಮಾತು ಮಾತ್ಕೋ ಹಂಸಿ ಹಂಸಿ ನನ್ನ ಸ್ವಾಭಿಮಾನ ಕೆಡುತ್ತಾ ಇದ್ದೀರಾ? ನನಗ್ ಗೊತ್ತು, ಇದ್ ನೀವ್ ಆಡ್ತಾ ಇರೋ ಮಾತಲ್ಲ, ನಿಮ್ಮ ಐಶ್ವರ್ಯ ಆಡಿಸ್ತಾ ಇರೋ ಮಾತು. ಕಾಲ ಹೀಗೆ ಇರಲ್ಲ, ಭಗವಂತ ಅನ್ನೋ ನಿದ್ರೆ ನಿಮ್ಗೆ ಈ ಸ್ಥಿತಿನೇ ಶಾಶ್ವತವಾಗಿರಲ್ಲ. ನಿಮ್ಮ ಅಹಂಕಾರನ ಮಟ್ಟ ಹಾಕೋಕಾದ್ರೂ ನಿಮ್ಮನ್ನು ಮೊದಲಿನ ಸ್ಥಿತಿಗೆ ತರ್ತಾರೆ, ನಿಮಗ್ ಬುದ್ಧಿ ಕರೆಸ್ತಾನೆ. ಯೆಸ್, ಗಾಡ್ ವಿಲ್ ಟೀಚ್ ಯು ಎ ಲೆಸನ್. ಹಲೋ, ಕೃಷ್ಣ ಸ್ಪೀಕಿಂಗ್. ಸರ್ ಸರ್, ಏನಾಯ್ತು ಮಾದೇವನವರೇ? ಸರ್, ನಮ್ಮ ಹಡಗು ಬಿರುಗಾಳಿ ಸಿಕ್ಕೊಂಡ್ಬಿಟ್ಟಿದೆ. ಬನ್ನಿ. My God! ಏನಾಯ್ತು ಸರ್, ಏನಾಯ್ತು ಸರ್? ಸರ್, ಸರ್ಚಿಂಗ್ ಪಾರ್ಟಿನ ಮೆಸೇಜ್ ಬಂತು. ನಮ್ಮ ಹಡಗು ಮುಳುಗೋಯ್ತು. ಅಯ್ಯೋ, ಈ ಮಧ್ಯೆ ಅದರ ಇನ್ಶೂರೆನ್ಸ್ ಕೂಡ ಎಕ್ಸ್ಪೈರ್ ಆಗೋಯ್ತಲ್ಲ ಸರ್, ಈಗೇನು ಗತಿ? ಮಿಸ್ಟರ್ ಮಾದೇವಯ್ಯ, ಹಣ ಆದ್ರೂ ಹೋಯ್ತು, ಆದ್ರೆ ಅಷ್ಟೊಂದು ಜನರು ಪ್ರಾಣ ಹೋಯ್ತಲ್ಲ, ಅವ್ರ ಸಂಸಾರದ ಗತಿಯನ್ನು ಮೊದಲು ಅವ್ರಿಗೆ ಸಹಾಯ ಮಾಡಬೇಕು. ಬನ್ನಿ.
ರುಕ್ಕು, ನಿನ್ನ ಆಸೆ ನೆರವೇರಿಬಿಡ್ತು, ನಿನ್ನ ಶಾಪ ನನಗೆ ತಟ್ಟುಬಿಡ್ತು. ವಾಟ್ ಯು ಮೀನ್? ನಾನು ಮೊದಲ ಸ್ಥಿತಿಗಿಂತಾನೂ ಕೆಳಮಟ್ಟಕ್ಕೆ ಬಂದ್ಬಿಟ್ಟೆ. ಅದೇನು ಹೇಳಬೇಕು ಅಂತಿದ್ದೀರೋ ಅದ ನೇರವಾಗಿ ಹೇಳಿ. ನನ್ನ ಹಡಗು ಸಮುದ್ರದ ಮಧ್ಯೆ ಬಿರುಗಾಳಿಗೆ ಸಿಕ್ಕಿ ಮುಳುಗೋಯ್ತು. ಅದ್ರಲ್ಲಿ ಕೆಲಸ ನೀರಿನಲ್ಲಿ ಮುಳುಗೋದ್ರು. ಅದಕ್ಕೇನಂತೆ, ಇನ್ಶೂರೆನ್ಸ್ ಇದೆಯಲ್ಲ, ಕ್ಲೈಮ್ ಮಾಡಿ. ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗ್ಬಿಟ್ಟಿದೆ ರುಕ್ಕು. ಅಷ್ಟೊಂದು ಜನಗಳ ಪ್ರಾಣ ಉಳಿಸೋಕ್ಕಾಗ್ಲಿಲ್ವಲ್ಲ ಅಂತ ನಂಗೆ ತುಂಬಾ ಸಂಕಟ ಆಗ್ತಿದೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಾ? ಅವ್ರ ಆಯಸ್ ಮುಗ್ದಿತ್ತು, ಸತ್ತು ಹೋದ. ಓಕೆ, ನಾನು ಬರ್ತೀನಿ. ಎಲ್ಲಿ ಹೋಗ್ತಾ ಇದೆಯಾ ರುಕ್ಕು? ಗವರ್ನರ್ ಮನೇಲಿ ಒಂದು ಪಾರ್ಟಿ ಇದೆ, ಅದಕ್ಕೆ. ಗಂಡನ ಹಡಗು ಮುಳುಗೋಗಿದೆ, ನೂರಾರು ಜನ ಸತ್ತೋಗಿದ್ದಾರೆ ಅಂತ ಗೊತ್ತಿದ್ರು ಪಾರ್ಟಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ. ನಿಂಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯಾ ರುಕ್ಕು? ಅಂದ್ರೆ ಸತ್ತವ್ರ ಹೆಣದ ಮುಂದೆ ನಾನು ಕೂತ್ಕೊಂಡು ಅಳು ಅಂತೀರಾ? ಹೆಂಡತಿ ಆದವಳು ಗಂಡನ ಕಷ್ಟದಲ್ಲಿ ಭಾಗಿಯಾಗದೆ ಈ ರೀತಿ ಚುಚ್ಚು ಮಾತಾಡಬಾರ್ದು. ಈ ಕಾಲದಲ್ಲಿ ಯಾರ ಕಷ್ಟದಲ್ಲಿ ಯಾರು ಭಾಗಿಯಾಗಲ್ಲ. ಅವರವ್ರ ಕಷ್ಟನ ಅವರವರೇ ಅನುಭವಿಸ್ಬೇಕು. ಸಿಯು ಭಗವಂತ ನಮ್ದಿದ್ರೆ ನಿಮ್ಗೆ ಈ ಸ್ಥಿತಿನೇ ಶಾಶ್ವತವಾಗಿರಲ್ಲ. ಅಹಂಕಾರನ ಮಟ್ಟ ಹಾಕೋಕಾದ್ರೂ ನಿಮ್ಮನ್ನು ಮೊದಲಿನ ಸ್ಥಿತಿಗೆ ತರ್ತಾರೆ, ನಿಮಗ್ ಬುದ್ಧಿ ಕಲಿಸ್ತಾರೆ. ನಿಮ್ ನೋವನ್ನೆಲ್ಲ ನನಗ್ ಕೊಟ್ಬಿಡಿ. ಈ ಕಾಲದಲ್ಲಿ ಯಾರ ಕಷ್ಟದಲ್ಲಿ ಯಾರು ಭಾಗಿಯಾಗಲ್ಲ. ನಾನು ನಿಮ್ ಸುಖ ಸಂತೋಷದಲ್ಲಿ ಪಾಲ್ ಕೇಳಲಿಲ್ಲ, ಕಷ್ಟ ಸಂಕಟದಲ್ಲಿ ಪಾಲ್ ಕೇಳ್ತಾ ಇದ್ದೀನಿ. ಮೆತ್ತಿಗೆ ಒಂದ್ ನಿಮಿಷ. ಕೃಷ್ಣ, ಈ ಬಿರುಗಾಳಿಯಲ್ಲಿ ಯಾಕೆ ಹೊರಗಡೆ ಬಂದ್ರೆ? ರಾಧಾ, ಬಿರುಗಾಳಿ ಹೊರಗಡೆ ಮಾತ್ರ ಬೀಸ್ತಾ ಇದ್ದಿದ್ರೆ ಮನೇಲಿ ಬೆಚ್ಚಗಿರ್ಬೋದಾಗಿತ್ತು. ಆದ್ರೆ ಆದ್ರೆ ಬಿರುಗಾಳಿ ನನ್ನ ಬಾಳ್ನಲ್ಲಿ ಎದ್ದಿದೆ. ನಂದೊಂದು ಹಡಗು ಮುಳುಗೋಯ್ತು ರಾಧಾ, ಅದರಲ್ಲಿ ಇದ್ದವರೆಲ್ಲ ಸತ್ತೋದ್ರು, ಅವ್ರ ಸಂಸಾರ ಎಲ್ಲ ಸರ್ವನಾಶ ಆಗೋಯ್ತು. ಅದನ್ನೆಲ್ಲ ನೋಡ್ತಾ ನೋಡ್ತಾ ನಾನು ಯಾಕೆ ಬದುಕಿರ್ಬೇಕು ಅನಿಸ್ತು. ಐ ಆಮ್ ಸಾರಿ, ಐ ಆಮ್ ಸಾರಿ, ನಾನು ಬರ್ತೀನಿ. ಅಯ್ಯಯ್ಯೋ, ಈ ಕೆಟ್ಟಗಾಳಿಲಿ ಯಾಕೆ ಹೋಗ್ತೀರಾ? ಇವತ್ತು ರಾತ್ರಿ ಇಲ್ಲೇ ಇತ್ತು, ಬೆಳಿಗ್ಗೆ ಹೋಗಿ. ಈ ಗಾಳಿಗಿಂತ ಕೆಟ್ಟ ಜನ ನಮ್ಮ ಸುತ್ತಮುತ್ತ ಇದ್ದಾರೆ ರಾಧಾ. ರಾತ್ರಿ ನಾನಿಲ್ಲಿದ್ರೆ ಅವ್ರ ನಂಜಿನ ನಾಲ್ಗೆ ಸುಮ್ಮನೆ ಇರುತ್ತಾ? ನಮ್ಮ ಮನಸ್ಸು ನಿರ್ಮಲವಾಗಿರ್ಬೇಕಾದ್ರೆ ಇನ್ನೊಬ್ರಿಗೆ ಯಾಕೆ ಹೆದರ್ಕೋಬೇಕು? ನಾವು ಆ ಇನ್ನೊಬ್ರು ಮಧ್ಯೆ ಇದ್ದೀವಿ ನೋಡು, ಅದಕ್ಕೋಸ್ಕರ. ನಿಮ್ಮ ತಂದೆ ಮನೇಲಿದ್ದಿದ್ರೆ ಆತಂಕ ಇರ್ತಿರ್ಲಿಲ್ಲ, ನೀನು ಒಂಟಿ ಹೆಣ್ಣು. ಅಲ್ಲೋಡಿ, ನಮ್ಮ ತಂದೆಗೂ ತಂದೆ ನಮ್ಮ ಜೊತೆಲಿ ಇದ್ದಾನೆ, ನಮ್ಮ ಮನಸ್ಸಿಗೆ ಸಾಕ್ಷಿಯಾಗಿದ್ದಾನೆ. ನೀವು ನಿಶ್ಚಿಂತೆಯಾಗಿ ವಿಶ್ರಾಂತಿ ತಗೊಳ್ಳಿ, ಬನ್ನಿ. ಯಾರು ನೀವು? ಮನ್ಮಧರ. ಅವ್ರ ಮಗ ಮದನ ಮೋಹನ. ಅವರ ಶಿಷ್ಯ ಶೇಷು. ಏನಾಗ್ಬೇಕಾಗಿ? ನಮ್ ಕೃಷ್ಣ ನೋಡ್ಕೊಂಡು ಬಂದ್ವಿ. ಇಲ್ಲಿಗೆ ಯಾಕೆ ಬಂದ್ರಿ? ಬಿರುಗಾಳಿ ರಾತ್ರಿಯಲ್ಲಿ ನಿನ್ ಮನೆಗೆ ಬರ್ಲಿಲ್ಲ ಅಂತ ರುಕ್ಮಿಣಿ ಗೋಳಾಡ್ತಾ ಇದ್ಲು. ಕೃಷ್ಣ ರುಕ್ಮಿಣಿ ಹತ್ರ ಇಲ್ಲದೆ ಹೋದ್ರೆ ರಾಧೆ ಹತ್ರ ತಾನೇ ಇರ್ತಾನೆ. ಅದಕ್ಕೆ ನಾವ್ ಇಲ್ಲಿ ಕುಡಿಕೊಂಡು ಬಂದ್ವಿ. ಬಾಯ್ ಬಂದ ಮಾತಾಡ್ಬೇಡಿ, ಮೊದ್ಲು ಹೋಗಿ. ಬಟ್ಟೆ ಬೇರೆ ಬದಲಾಯಿಸ್ಬೇಕು, ಏನ್ ಕಥೆಯೋ ಏನೋ. Thank you.
ಅಂಕಲ್ ಅಂಕಲ್. ಓ ನಮಸ್ಕಾರಮ್ಮ. ನಮಸ್ಕಾರ. ಬನ್ನಿಮ್ಮ ಕೂತ್ಕೊಳ್ಳಿ. ರಾಧಾ ಇಲ್ವಾ? ರಾಧಾ ಲೈಬ್ರರಿ ಕೆಲಸಕ್ಕೆ ಹೋಗಿದ್ದಾಳಮ್ಮ. ನೀವಿಬ್ರು ಇವತ್ ನಮ್ಮನೆಗೆ ಪಾರ್ಟಿಗೆ ಬರಬೇಕು. ಪಾರ್ಟಿಗ? ನಾನು ನನ್ನ ಮಗಳ, ನಮಗಷ್ಟು ಯೋಗ್ಯತೆ ಇಲ್ಲಮ್ಮ. ನಾವು ಕೀಳ್ ಜಾತಿ ಜನ. ಜಾತಿಲ್ ಮೇಲು ಕೀಳು ಅಂತ ಏನೂ ಇಲ್ಲ ಅಂಕಲ್. ಇರೋದೆರಡೆ, ಗಂಡು ಹೆಣ್ಣು ಅಂತ. ಬೇಡಮ್ಮ, ನಿಮ್ ಮನೆ ಪಾರ್ಟಿ ಅಂದ್ರೆ ದೊಡ್ಡ ಮನುಷ್ಯರೆಲ್ಲ ಬಂದಿರ್ತಾರೆ. ನನ್ ಭಾಗಕ್ಕೆ ನೀ ಬೇಡಿಯಮ್ಮ, ಅಷ್ಟೊಂದು ದೊಡ್ಡ ಮಾತಾಡ್ಬೇಡಿ. ಯಾಕಂಕಲ್, ನನ್ ಮೇಲಿನ್ನು ಕೋಪ ಹೋಗಿಲ್ವಾ? ಛೇ ಛೇ, ಹಾಗೇನು ಇಲ್ಲ, ಖಂಡಿತ ಬರ್ತೀನಿ. ರಾಧನು ಕರ್ಕೊಂಡ್ ಬರ್ಬೇಕು. ಕೃಷ್ಣನಗ್ ಮಾತ್ರ ಈಗ್ಲೇ ಹೇಳ್ಬೇಡಿ, ಅವ್ರಿಗೆ ಸರ್ಪ್ರೈಸ್ ಮಾಡ್ಬೇಕು. ಸರಿಯಮ್ಮ. ಅಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ನಿಮಗೆ ಸರ್ಪ್ರೈಸ್ ಮಾಡೋಕೆ ನಾನೇ ಅವ್ರನ್ನ ಕರೆಸ್ತೆ. ಸಂತೋಷನಾ? ಬನ್ನಿ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಇವಳನ ರಾಧಾ? ಹೌದು. ನಮಸ್ಕಾರ, ತಗೊಳ್ಳಿ. ದರರ್, ಇದನ್ನ ತಗೋ. ಮಹದೇವಯ್ಯ, ಹೀಗ್ ಬೆಳ್ದಿರೋ ಮಗಳನ್ನ ಇಟ್ಕೊಂಡು ಇನ್ನೂ ಯಾಕೆ ಮದ್ವೆ ಮಾಡಿಲ್ಲ? ನಮ್ಮಲ್ಲಿ ಹೆಣ್ಮಕ್ಳು ಹೆಚ್ಚಿಗೆ ಓದಿದ್ರೆ ಗಂಡು ಸಿಗೋದು ಕಷ್ಟ ತಾಯಿ. ಆ ಕಷ್ಟ ಖಂಡಿತ ನಿಮ್ಗಿಲ್ಲ. ಈಗಾಗ್ಲೇ ಅವಳೇ ಯಾರನ್ನಾದ್ರೂ ಹುಡುಕೊಂಡಿರ್ತಾಳೆ. ರಾಧಾ ತಗೋ. ಇದು ನನ್ಗೆ ಅಭ್ಯಾಸ ಇಲ್ಲ. ಎಲ್ಲ ಕೆಲ್ಸನು ಗುಟ್ಟಾಗೆ ಮಾಡೋ ಅಭ್ಯಾಸ ಇದ್ರೆ ಹೇಳು, ಕೂಲ್ ಡ್ರಿಂಕ್ಸ್ ಜೊತೆ ಬೆರೆಸ್ಕೊಡ್ತೀನಿ. ವಾಟ್ ಈಸ್ ದಿಸ್? ಅವ್ರನ್ನ ಪಾರ್ಟಿ ಕರೆದಿದ್ದು 10 ಜನರ ಮುಂದೆ ಅವಮಾನ ಮಾಡಕ? ಏನ್ರಿ ಹಾಗಂತೀರಾ? ಬಂದವ್ರಿಗೆ ಹ್ಯಾಗ್ ಗೌರವ ಕೊಡ್ಬೇಕು ಅಂತ ನನಗ್ ಗೊತ್ತು. ನೋಡ್ತಾ ಇರಿ ಮಹದೇವಯ್ಯ. ಏನಮ್ಮ? ನೀವು ನನ್ ಜೊತೆ ಬನ್ನಿ, ರಾಧನಿಗೆ ಕೃಷ್ಣ ಪರಮಾತ್ಮ ಕಂಪನಿ ಕೊಡ್ತಾರೆ. ಥ್ಯಾಂಕ್ ಯು. ತಗೊಳ್ಳಿ ವಿಸ್ಕಿ. ಅಯ್ಯಯ್ಯೋ ಬೇಡಿ ಅಮ್ಮ, ಈ ಅಭ್ಯಾಸ ಎಲ್ಲ ನನಗಿಲ್ಲ. ಓ, ನೀವು ರಾಧನ ಅಪ್ಪ ಅಲ್ವಾ? ಚಿಯರ್ಸ್ ಟು ಎವ್ರಿಬಡಿ. ಪ್ಲೀಸ್ ನನ್ ಮಾತು ಕೇಳಿ, ಮಾತಾಡಿದ್ರೆ ಎಲ್ಲರ ಮುಂದೆ ಅವಮಾನ ಆಗುತ್ತೆ, ಸಮಾಧಾನ ಮಾಡ್ಕೊಳ್ಳಿ. Thank you.
ಪ್ರಮಾಣ ಮಾಡಿ ಹೇಳಿ. ಬಿರುಗಾಳಿ ಬಂದಿದ್ ರಾತ್ರಿ ನೀವ್ ಇವಳ ಮನೆಯಲ್ಲಿ ಇವಳ ಜೊತೆ ಇರ್ಲಿಲ್ವಾ? ಪವಿತ್ರವಾದ ನಮ್ಮ ಸ್ನೇಹ ಸಂಬಂಧನ ಸಂಶಯದಿಂದ ನೋಡಿ ಪಾಪ ಕಟ್ಕೋಬೇಡ. ಪವಿತ್ರ ಸ್ನೇಹ ಸಂಬಂಧ ಇದನ್ನ ನಂಬು ಅಂತೀರಾ? ನೀನ್ ನಂಬಿದ್ರೆ ನಂಬು, ಬಿಟ್ರೆ ಬಿಡು, ಅದ್ ನಿನ್ನಿಷ್ಟ. ಆದ್ರೆ ನಾನ್ ಹೇಳ್ತಾರೋ ಸತ್ಯ. ಹಾಗಾದ್ರೆ ದೇವರ ಸಾಕ್ಷಿಯಾಗಿ ನಿಜ ಹೇಳಿ, ನೀವ್ ಇವಳನ್ನ ಪ್ರೀತಿಸ್ತಾ ಇಲ್ವೇನು? ಹಾ, ಪ್ರೀತಿಸ್ತಾ ಇದ್ದೀನಿ. ಯಸ್, ಐ ಲವ್ ಹರ್. ಹಾಗೆ ತಿಳ್ಕೋ, ನಾವು ಗೆಟ್ ಕ್ಲೋಸ್. ಗಂಡನ್ ಬಿಟ್ಟು ಬಂದ್ಬಿಟ್ಟೆ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದೀಯಮ್ಮ. ನಾನು ಬಂದೆ ತಪ್ಪು ಅಂತ ಹೇಳ್ತೀರೇ ಹೊರತು ನಾನು ಯಾಕೆ ಬಂದೆ ಅಂತ ಕೇಳಲ್ಲ ನೀವು. ಕೇಳಿದ್ಯಪ್ಪ ಇವಳ ಮಾತನ್ನ ಸರ್? ರುಕ್ಕು ತಿಳುವಳಿಕೆ ಇಲ್ಲದೆ ಇರೋಳು, ನನ್ನ ಮೇಲಿನ ಕೋಪದಿಂದ ಹಾಗೆ ಮಾತಾಡ್ತಾ ಇದ್ದಾಳೆ, ಅದಕ್ಕೆ ಸಮಾಧಾನ ಮಾಡಿ ಕರ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿದೆ ಅಮ್ಮ, ಕೃಷ್ಣನ್ ನೀನಿನ್ನೂ ಅರ್ಥವೇ ಮಾಡ್ಕೊಂಡಿಲ್ಲ. ನೀವು ಅರ್ಥ ಮಾಡ್ಕೊಂಡಿಲ್ಲ ಡ್ಯಾಡಿ, ಇವತ್ತು ಪಾರ್ಟಿನಲ್ಲಿ ಊರ್ನವ್ರ ಮುಂದೆಲ್ಲ ಆ ಹುಡುಗಿನ ಪ್ರೀತಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ ಡ್ಯಾಡಿ. ರುಕ್ಕು, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ, ಗಂಡ ಹೆಂಡತಿ ಮಧ್ಯೆ ಏನೇ ಭಿನ್ನಾಭಿಪ್ರಾಯ ಇದ್ರು ಅದನ್ನ ನಾವು ಸರಿ ಮಾಡ್ಕೋಬೇಕು. ನಡಿ ಮನೆಗೆ. ಮನೆಗ ಯಾಕೆ? ಅವಳು ಸೌತಿ ಸೇವೆ ಮಾಡೋದಿಕ್ಕೇನೋ. ನೀ ಬಾಯಿ ಮುಚ್ಕೊಂಡಿರು. ಗಂಡನಾದವನು ಹೆಂಡತಿನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಬಂದ್ರೆ ನೀನ್ ಅಡ್ಡ ಬರ್ತೀನೋ? ನಾನು ಅಡ್ಡ ಬರ್ಲಿ ಬಿಡ್ಲಿ, ಅವಳು ಅವನ ಮನೆಗೆ ಹೋಗೋದಿಲ್ಲ. ಅದ್ ಹೇಗ್ ಹೋಗೋದಿಲ್ಲ ನಾನ್ ನೋಡ್ತೇನೆ. ಅಳಿಯಂದ್ರೆ ಈ ಮಹಾನುಭಾವನ ಕೃಷ್ಣಲೀಲೆನ ನಾನೇ ಕಣ್ಣಾರೆ ನೋಡಿದ್ದೀನಿ, ನನ್ನ ಮಗನೂ ನೋಡಿದ್ದಾನೆ. ಇನ್ ಸ್ವಲ್ಪ ದಿವಸಕ್ಕೆ ಊರೆಲ್ಲ ನೋಡ್ತಾರೆ ಪುರುಷತ್ತೆ ಸಿನಿಮಾನ. ನಿಮ್ ಮಗಳು ನೋಡ್ಬೇಕಾ? ನಿಮ್ ಮಾತುಗಳನ್ನೆಲ್ಲ ನಂಬೋ ಅಷ್ಟು ಹುಚ್ಚ ಅಲ್ಲ ನಾನು. ಸಾಕು ಸುಮ್ನಿರಿ, ನಮ್ಮಪ್ಪ ಸುಳ್ಳು ಹೇಳ್ತಾರ? ಇವನ್ ರುಕ್ಕನ್ ಮದುವೆ ಆದ ದೋಳ್ ಪ್ರೀತಿಗಲ್ಲ, ನಮ್ಮ ಆಸ್ತಿ ನುಂಗೋಕೆ. ಸದಾ ಆಸ್ತಿ ಐಶ್ವರ್ಯ ಅಂತ ತಾಯೋ ನಿನಗೆ ಮನುಷ್ಯತ್ವ ಎಲ್ಲಿದೆ? ಇಷ್ಟು ದಿವಸ ನನಗೆ ನರಕ ಯಾತನೆ ಕೊಟ್ಟೆ, ಈಗ ನನ್ನ ಮಗಳ ಬಾಳ ಹಾಳು ಮಾಡಕ್ ಪ್ರಯತ್ನ ಪಡ್ತಾ ಇದೀಯ. ರುಕ್ಕು, ನನ್ನ ಮಾತು ಕೇಳು. ಹೆಣ್ಣಿಗೆ ಗಂಡನ ಮನೆಯ ಶ್ರೇಯಸ್ಸು. ಹೋಗು. ಎಲ್ಲಿಗೆ ಹೋಗ್ತಾಳೆ? ನನ್ನ ಮಗಳನ್ನ ಕಳ್ಸಲ್ಲ. ಸರೋಜ ಸರ್, ಸರ್ ಏನಾಯ್ತು ಸರ್? ಸರ್ ನಾಚಿಕೆ ಇದೆ, ಪ್ರಶ್ನೆ ಕೇಳ್ತೀನೋ? ನಡೆ ಆಚಿಕೆ. ಕೃಷ್ಣ ಏನು ಅಂತ ಅಂತೀನಿ, ಬೇಕಾದಂತೀನಿ,
ನನ್ ಮಗಳ ಜೀವನ ಹಾಳು ಮಾಡ್ದವನ್ನ ಚುಪ್ಚಾಗಿ ನೋಡ್ಕೊ ಅಂತೀನಿ. ಅತ್ತೆ ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಯಾರಾದ್ರೂ ಡಾಕ್ಟರ್ ಬರ ಹೇಳಿ ಪ್ಲೀಸ್. ಯಾಕೋ ಬಂದೆ ಇಲ್ಲಿಗೆ? ಒಂದ್ಸಲ ಬಂದು ನಮ್ಮ ಭಾವನ ಪ್ರಾಣ ತೆಗೆದೆ, ಈಗ ನಮ್ಮ ಜೀವನೂ ತೆಗಿಬೇಕು ಅಂತ ಬಂದಿದ್ದೇನೋ? ಮದನ್, ಈ ಸಮಯದಲ್ಲಿ ಇಂಥ ಮಾತೆಲ್ಲ ಆಡಬಾರ್ದು. ಎಲ್ಲ ನಿಂದ ನಮ್ಗೆ ಉಪದೇಶ ಮಾಡ್ತೀಯನೋ? ನಡೆಯೋ ಆಚೆ. ಅವ್ರು ನನ್ನ ಬಾಳಿಗೆ ಬೆಳಕು ಕೊಟ್ಟ ಪುಣ್ಯಾತ್ಮ, ಅವ್ರ ಪಾದಕ್ಕೆ ಕೊನೆ ನಮಸ್ಕಾರ ಮಾಡಿ ಹೊರಡೋಗ್ತೀನಿ. ನೀನ್ ಯಾವತ್ ನಮ್ಮನೆ ಕಾಲಿಟ್ಟೋ ಆವತ್ತೇ ನಮ್ಮನೆ ಸುಖ ಶಾಂತಿ ಎಲ್ಲ ಹೊರಟೋಯ್ತು. ದೇವರಾಗಿದ್ ನನ್ ಗಂಡನ ಪ್ರಾಣ ತೆಗೆದು ಈಗ ಪಾದಕ್ಕೆ ಹೂವಿಡೋ ನಾಟಕ ಮಾಡ್ತೀಯೇನೋ? ಅದೇ, ದಯವಿಟ್ಟು ದಯವಿಟ್ಟು ಅಂತ ಮಾತಾಡಬೇಡಿ, ಈಗ ನಿಮ್ಮಷ್ಟೇ ನಾನು ನೊಂದಿದ್ದೀನಿ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇಲ್ವಾ? ರುಕು, ನೀನಾದ್ರೂ ನಿಮ್ ತಾಯಿ ಹೇಳು ಪ್ಲೀಸ್. ಈ ಮನೆಯಲ್ಲಿ ನಿನಗೆ ಎಷ್ಟು ಮರ್ಯಾದೆ ಇದೆ ಅಂತ ಗೊತ್ತಾಯ್ತಲ್ಲ, ತಾವಿನ ದಯ ಮಾಡಿಸಬಹುದು. ನಮ್ಮ ಭಾವನ ಆತ್ಮ ಇನ್ನೂ ಇಲ್ಲೇ ಸುತ್ತಾಡ್ತಿದೆ, ಗಮಾಡಿ ಅದಕ್ಕೆ ಅಶಾಂತಿ ತರಬೇಡ, ನಡಿ ಆಚೆ. ವಾಚ್ಮ್ಯಾನ್ ತಳ್ಳವನ ಆಚೆಗೆ. ಊರ್ ಜನವೆಲ್ಲ ಬೆರಳು ಮಾಡಿ ನಗ್ತಾ ಇದ್ದಾರಮ್ಮ, ನಮ್ಮ ನೋಡಿ ಹಾಸ್ಯ ಮಾಡ್ತಾ ಇದ್ದಾರೆ. ನಾವ್ ಈವರೆಗೂ ಹೀನು ಕುಲದವರು ಅಂತ ಅನಿಸ್ಕೊಳ್ತಾ ಇದ್ವಿ, ಈಗ ಹೀನು ಗುಣದವರು ಅಂತ ಅನಿಸ್ಕೊಳ್ತಾ ಇದ್ದೀವಿ. ನಾವಿಲ್ಲಿರೋದು ಬೇಡ, ನಡಿ ಹೊರಟೋಗೋಣ. ನಾನ್ ತಪ್ಪು ಮಾಡಿಲ್ಲ ಅಂತ ನೀನು ನಂಬೋದಿಲ್ವಾ? ನಾನ್ ನಂಬ್ತೀನಮ್ಮ, ಆದ್ರೆ ರುಕ್ಮಿಣಿ ನಂಬಲ್ಲ, ಜನ ನಂಬಲ್ಲ. ಜನ ಯಾವಾಗ್ಲೂ ಹಾಗೆ ಬಂಗಾರದಂತ ಸೀತೆ ಮೇಲೆ ಅಪವಾದನ ಹೊರಿಸಿ ಕಾಡುಗಟ್ಟು ಹೋಗಿ ಮಾಡಿದ್ರು. ಸೀತೆ ಬೆಂಕಿಲ್ ಧುಮುಕಿ ತಾನು ಪವಿತ್ರಳು ಅಂತ ಪ್ರಪಂಚಕ್ಕೆ ತೋರಿಸಿದ್ಲು, ಅದ್ ನಿನ್ನಿಂದ ಸಾಧ್ಯನಾ? ನಾನೇನ್ ಮಾಡ್ಬೇಕು ಅಂತ ನೀನೇ ಹೇಳಪ್ಪ. ರುಕ್ಮಿಣಿ ನಾನ್ ನಂಬೇಕಾದ್ರೆ ನಾನೇನ್ ಮಾಡ್ಲಿ? ಮೊದ್ಲು ಈ ಜಾಗ ಬಿಟ್ಟು ನನ್ ಜೊತೆಲಿ ಬಾ, ಇಲ್ಲಿಂದ ದೂರ ಹೊರಟೋಗೋಣ, ಆ ಕೃಷ್ಣನ್ಗೂ ಗೊತ್ತಾಗದೆ ಇರೋಂತ ಸ್ಥಳಕ್ಕೆ ಹೊರಟೋಗೋಣ. ಆಗ್ಲೇ ನಿನ್ ಮೇಲಿರೋ ಅಪವಾದ ಕಮ್ಮಿ ಆಗೋದು, ಅವ್ರ ಸಂಸಾರ ಸರಿ ಹೋಗೋದು. ದಾದಾ, 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 ಕೃಷ್ಣ, ಬಾಗಿಲು ತೆಗಿ ದಾದಾ ಪ್ಲೀಸ್. ಕೃಷ್ಣ ದಾದಾ, ಬಾಗಿಲು ತೆಗಿಬೇಡಮ್ಮ ದಾದಾ ಪ್ಲೀಸ್. ಬಾಗಿಲು ತೆಗಿಯಲ್ಲ, ನಾನ್ ನಿಮ್ ಮ್ಯಾನೇಜರ್ ಆಗಿ ಮಾತನ್ನ ಹೇಳ್ತಾ ಇಲ್ಲ, ಮದುವೆ ಆಗಬೇಕಾಗಿರೋ ಒಂದು ಹೆಣ್ಣಿನ ತಂದೆಯಾಗಿ ಮಾತನ್ನ ಹೇಳ್ತಾ ಇದ್ದೀನಿ. ಅಪ್ಪ ಒಂದೇ ಒಂದ್ಸಲ ಬಾಗಿಲು ತೆಗಿಯಪ್ಪ. ದಾದಾ ಪ್ಲೀಸ್ ಕಾರಣ ತೋರಿಸಪ್ಪ. ಇಲ್ಲ, ಇನ್ಮೇಲೆ ಯಾವತ್ತು ಈ ಮನೆ ಬಾಗಿಲು ಅವ್ರಿಗೆ ತೆಗಿಯಲ್ಲ. ದಾದಾ ಅಪ್ಪ ಪ್ಲೀಸ್ ಬಾಗಿಲು ತೆಗಿಯಪ್ಪ, ಬಾಗಿಲು ತೆಗಿಯಪ್ಪ. ನೆಮ್ಮದಿಯ ಹಾರೈಸ
ಮಗಳು ರುಕ್ಮಿಣಿಯಿಂದ ವಿವಾಹ ವಿಚ್ಛೇದನ ಪಡೆದರು, ದುರಾದೃಷ್ಟವಶಾತ್ ಮರಣ ಹೊಂದಿದರು. ನನ್ನ ಎಲ್ಲ ಸ್ಥಿರಚರ ಆಸ್ತಿಗೆ ನನ್ನ ಮಗಳು ರುಕ್ಮಿಣಿಯೇ ಸರ್ವಾಧಿಕಾರಿಣಿಯಾಗಿರುತ್ತಾಳೆ. ನನ್ನ ಎರಡನೆಯ ಹೆಂಡತಿ ಸರೋಜನಿಗೆ ಆಸ್ತಿಯ ಮೇಲೆ ಯಾವ ಹಕ್ಕೂ ಇಲ್ಲ. ಆಕೆಯ ಪೋಷಣೆಗೆ ತಿಂಗಳಿಗೆ 1,000 ರೂಪಾಯಿ ಕೊಡಬೇಕು ಅಷ್ಟೇ. ಇನ್ನು ನನ್ನ ಆಪ್ತ ಸಹಾಯಕರೆಂದು ತಿಂಗಳಿಗೆ 5,000 ರೂಪಾಯಿ ಪಡೆಯುತ್ತಿರುವ ನನ್ನ ಮಾವ ಹಾಗೂ ಭಾವಮೈದುನರಿಗೆ ತಲಾ 250 ರೂಪಾಯಿ ಮಾತ್ರ ಕೊಡಬೇಕು. ಅಲ್ಲ, ಇದು 250 ಮಂದಿ ಸೊನ್ನೆ ಬಿಟ್ಟು ಹೋಗಿರ್ಬೇಕು ನೋಡಿ. ಇಲ್ಲ ಇಲ್ಲ, 250 ರೂಪಾಯಿನೇ ಬೇಕಾದ್ರೆ ನೀವೇ ಓದ್ ನೋಡಿ. ಇನ್ನೂರ ಐವತ್ತು ರೂಪಾಯಿ ನಿಮ್ ಸಿಗರೇಟ್ ಖರ್ಚಿಗೆ ಸಾಲವೆಲ್ಲ ತಾರು ಬಂದದೆ ನೋಡಿದಾರ. ನಿಮ್ಮ ಅಪ್ಪ ಎಂತ ಅನ್ಯಾಯ ಮಾಡಿದ್ದಾರೆ ಅಂತ ನಮ್ ವಿಷಯ ಹಾಳಾಗೋಗ್ಲಿ. ಪಾಪ ನಿಮ್ ಚಿಕ್ಕ ಮನಸ್ಥಿತಿ ಏನು? ಯಾಕೆ ಬದುಕ್ತಾಳೋ? ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ನಾನಿಲ್ವಾ, ನೀವೆಲ್ಲ ನನ್ ಜೊತೆ ಇರಿ. ಆಹಾ, ಮುತ್ತಿನಂತ ಮಾತಾಡದೆ ಈ ನಿನ್ ವಿಶ್ವಾಸಕ್ಕೆ ಸೋತು ನಿಮ್ ಡ್ಯಾಡಿ ಮುಚ್ಚಿಟ್ಟರು ರಹಸ್ಯನ ನಾನ್ ನಿಂಗೆ ಹೇಳ್ಬೇಕು ಅನ್ನಿಸ್ತಾ ಇದೆ. ಹೌದು, ನಿನ್ ಗಂಡ ಕೃಷ್ಣ ಚಿಪ್ಕೊಂಡ್ಕೋಬೇಕು ಅನ್ಕೊಂಡಾಗ ನಾನೇ ದುಡ್ಡು ಕೊಟ್ರೆ ಅವ್ನು ತಗೊಳ್ಳಲ್ಲ ಅನ್ಕೊಂಡು ನಿಮ್ಮಪ್ಪ ಒಂದ್ ಫೇಕ್ ಪ್ರೆಸ್ ಮಾಡಿ ಅದರಿಂದ 1,00,000 ರೂಪಾಯಿ 1,000 ರೂಪಾಯಿ ಕೊಟ್ಟ. ಅದಕ್ಕೂ ಇವರೇ ಲಾಯರ್. ನಿಜನಾ? ಹೌದಮ್ಮ, ಕೃಷ್ಣ ಟ್ರಸ್ಟ್ಗೆ ತುಂಬಾ ಸಾಲ ಕೊಡ್ಬೇಕು. ಅದನ್ನ ವಸೂಲಿ ಮಾಡಕ್ಕೆ ಏನ್ ಕ್ರಮ ತಗೋಬೇಕು? ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ ಸಾಧ್ಯ ಇಲ್ಲ. ಅಟ್ಯಾಚ್ಮೆಂಟ್ ಅಂದ್ರೆ ಪಾಪರ್ ಆಗ್ತಾನೆ. ಹಳೆ ಹೆಂಡತಿ ಪಾದವೆ ಗತಿಯಂತ ನಿನ್ ಕಾಲಿಗೆ ಬಂದ್ ಬಿಡ್ತಾನೆ. ಇದು ಒಂದೇ ದಾರಿ ಅವನಿಗೆ ಬುದ್ಧಿ ಕಲ್ಸಕ್ಕೆ. ಯೋಚನೆ ಮಾಡಿದೆ, ಅಟ್ಯಾಚ್ಮೆಂಟ್ ಪೇಪರ್ ಸೈನ್ ಹಾಕುರುಪ್ಪು. ಬೇಕಿದ್ ನಾವು ನೋಡ್ಕೋತೀವಿ. ನೀವು ಅವನೇ ಕೃಷ್ಣ. ಅವನಿಗೆ ಕೋರ್ಟ್ ಆರ್ಡರ್ನ ತೋರಿಸಿ ಹೇಳಿ. ಅವನ ಶಿಪ್ಪು ಬೋಟ್ಗಳು ಆಸ್ತಿ ಪಾಸ್ತಿ ಮನೆ ಮಠ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಮುಟ್ಕೊಂಡು ಹಾಕಿದೆ ಅಂತ. ಈಗಲಾದರೂ ತಿಳ್ಕೋ,
ಈ ಮದನ ಮೋಹನ ಅಂದ್ರೆ ಮಣ್ಣು ಹೆಂಟೆನಿಂದ ಕಲ್ಲು ಚಪ್ಪಡಿನ ಪುಡಿ ಪುಡಿ ಮಾಡುವಂತ ಭೂಪ. ನನ್ನ ಆಸ್ತಿ ಮೇಲೆ ಅಟ್ಯಾಚ್ಮೆಂಟ್ ತಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ತಗೋ ಈ ಆಸ್ತಿಗೆ ಸಂಬಂಧಪಟ್ಟ ಎಲ್ಲ ಫೈಲ್ಸ್. ರುಕು, ಒಂದು ಮಾತು ಮಾತ್ರ ಜ್ಞಾಪಕ ಇಟ್ಕೋ, ನಿಮ್ಮ ತಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿನೆಲ್ಲ ಹಾಳು ಮಾಡಬೇಡ. ನೀನು ಯಾರನ್ನ ಹಿತೈಷಿಗಳು ಅಂತ ತಿಳ್ಕೊಂಡಿದೀಯೋ ಅವರೇ ನಿನ್ನ ಹಿತಶತ್ರುಗಳು ಅನ್ನೋದನ್ನ ಮರಿಬೇಡ. ಐ ಡೋಂಟ್ ನೀಡ್ ಯುವರ್ ಅಡ್ವೈಸ್. ಓಕೆ ಕಾರ್ಕಿ. ವಾಚ್ಮ್ಯಾನ್ ಸರ್. ನಿತ್ಯ ಇನ್ನೊಂದು ಖಾಲಿ ಪ್ಲೇಟ್ ಇಡುಂತೀರಲ್ಲ, ಯಾಕೆ? ಯಾರು ಊಟಕ್ಕೆ ಬರ್ತಾರೆ ಅಂತ? ಅದು ನಮ್ಮ ಆತ್ಮೀಯರು ಬರ್ತಾರೆ ಅಂತ. ಅಬ್ಬ, ಕಡುಬಿನ ಹೊತ್ತಿಗೆ ಪಿಡುಗು ಬಂದ ಹಾಗೆ ತಟ್ಟೆ ಹಾಕೋ ಹೊತ್ತಿಗೆ ಹೊಟ್ಟೆ ಹೊತ್ಕೊಂಡು ಬಂದೇ ಬಿಟ್ಟೆ. ಆ ತಟ್ಟೆ ಮುಂದೆ ಬೇಡ, ಅದ್ರ ಮುಂದೆ ಕೂತ್ಕೋ. ಈ ತಟ್ಟೆ ಯಾರಿಗೆ? ಕೃಷ್ಣನ್ಗೋಸ್ಕರ. ಇವತ್ತಲ್ಲ ನಾಳೆ ಅವ್ರು ಬರ್ತಾರೆ ಅಂತ ನನ್ನ ಆಸೆ. ಅಕ್ಕ ನೋಡ್ದ್ಯಾ ನಿನ್ನ ಮಗಳು ಎಂತ ಹುಚ್ಚು ಹುಡುಗಿ ಅಂತ? ಆ ರಾಧಾಕೃಷ್ಣ ಇನ್ನೂ ಬರ್ತಾನೆ ಅಂತ ಕಾಯ್ತಿದ್ದಾಳೆ. ಏನಮ್ಮ ನೀನು, ಬೇರೆ ಹೆಣ್ಣಿನ ಸೆರಗಿನಲ್ಲಿ ಬಚ್ಚಿಟ್ಕೊಂಡಿರೋನು ಹೆಂಡತಿ ನೋಡಕ್ ಬರ್ತಾನ? ಶಾಂತಂ ಪಾಪಂ ಶಾಂತಂ ಪಾಪಂ, ಅವಳೀಗ ಬೇರೆ ಹೆಣ್ಣಲ್ಲಕ್ಕ, ಧರ್ಮ ಪತ್ನಿ, ಗ್ಯಾರಂಟಿ ತಾಳಿ ಕಟ್ತಾನೆ. ನಾನ್ ನಂಬಲ್ಲ. ಸಾಕ್ಷಿ ಇಲ್ಲದೆ ಯಾರು ನಂಬಲ್ಲ. ಎರಡು ತಿಂಗಳಿರು, ಸರಿಯಾದ ಸಾಕ್ಷಿ ನಾನ್ ತೋರಿಸ್ತೀನಿ. ರುಕು, ಇಲ್ಲದೇ ಇರೋ ಆಸೆ ಇಟ್ಕೊಂಡು ನಿನ್ ಜೀವನನ ನೀನೇ ಹಾಳು ಮಾಡ್ಕೋಬೇಡ. ಈಗಾಗ್ಲೇ ಲೇಟ್ ಆಯ್ತು ಅಂತ ಲಾಯರ್ ಹೇಳ್ತಿದ್ದಾರೆ, ಬೇಗ ಡೈವರ್ಸ್ ಮಾಡಿದ್ರೆ ನಿಂಗೂ ಒಳ್ಳೇದು. ನಾನ್ ಬದುಕಿರೋದು ಇವತ್ತಲ್ಲ ನಾಳೆ ಅವ್ರು ಬರ್ತಾರೆ ಅಂತ. ಅವ್ರನ್ನ ಕಳ್ಕೊಳಕಲ್ಲ. ನೀನು ಸತ್ರು ಅವನ ಆ ಹುಡುಗಿನ ಬಿಟ್ಟು ಬರೋಲ್ಲ. ಇವತ್ತೋ ನಾಳೆನೋ ಖಂಡಿತ ಅವಳು ಕುತ್ತಿಗೆ ತಾಳಿ ಕಟ್ಟೆ ಕಟ್ತಾನೆ. ಈ ಮಾತ್ ನಿಜ ಆದ್ರೆ ನಮ್ಮಿಬ್ರ ಸಂಬಂಧ ಶಾಶ್ವತವಾಗಿ ಬಿಟ್ಟು ಹೋದಾಗೆ. ರುಕು, ನೀನ್ ಡೈವರ್ಸ್ ಕೊಡದೆ ಅವನ ಹುಡುಗಿ ಮದುವೆ ಮಾಡ್ಕೊಂಡ್ರೆ ನಮ್ ಗೌರವ ಏನಾಗುತ್ತೆ? ಅವನ್ ನಿನ್ ರಿಲೇಷನ್ಶಿಪ್ ಬಿಡೋದಕ್ಕಿಂತ ಮುಂಚೆ ನೀನೇ ಅವನ್ ರಿಲೇಷನ್ಶಿಪ್ ಬಿಟ್ಬಿಡು. ಅದ್ ತಪ್ಪಾಗುತ್ತೆ. ಹಾಗಾದ್ರೆ ಸಾಯೋವರೆಗೂ ಒಂಟಿಯಾಗಿ ಹೀಗೆ ಸಂಕಟ ಪಡ್ತಿರ್ತಿ ಏನೋ? ನಾನ್ ಹೇಳಿದ ಹಾಗಲ್ಲ. ಅವ್ರು ಅವಳನ್ನ ಮದ್ವೆ ಮಾಡ್ಕೊಂಡಿದ್ದಾರೆ ಅಂತ ಸಾಕ್ಷಿ ಸಮೇತ ರುಜುವಾತ್ ಆಗೋದ್ರೆ ಆ ಕ್ಷಣನೇ ನಾನು ಡಯಸ್ ಪೇಪರ್ಸ್ಗೆ ಸೈನ್ ಹಾಕ್ತೀನಿ. ನನಗೆ ಈ ಊರೇ ಬೇಜಾರಾಗೋಗಿದೆ. ಮನಃಶಾಂತಿಗೋಸ್ಕರ ನಾಲ್ಕು ದಿನನಾದ್ರೂ ಎಲ್ಲಾದ್ರೂ ದೂರ ಹೋಗ್ಬೇಕು ಅಂತ ಆಸೆ. ನಿನ್ನ ಇಷ್ಟ. ಮದನ್, ಅವಳು ಊರ್ ಸುತ್ಕೊಂಡ್ ಬರೋಷ್ಟೊಳಗೆ ಕೃಷ್ಣನ್ ಮದುವೆ ಆಯ್ತು ಅನ್ನೋದಕ್ಕೆ ಸರಿಯಾದ ಸಾಕ್ಷಿ ಸಂಪಾದನೆ ಮಾಡ್ಬೇಕು. ಆಗ್ಲೇ ನಿನ್ ಮದ್ವೆ ಸಾಧ್ಯ. ಜೂಲಿ, ನಿನಗೋಸ್ಕರ ತಿಪ್ಪಿನಲ್ಲಿ ಒಂದು ಚಿಕ್ಕ ತೆಂಗಿನ ತೋಟ ಇಟ್ಟಿದ್ದೀನಿ, ನಿನ್ನ ಹೆಸರಿಗೆ ಬರೆದು ಬಿಡ್ತೀನಿ. ನೀನ್ ನನ್ ಪ್ರೀತಿಸ್ತೀವಿ ಹೋದ್ರು ಪರವಾಗಿಲ್ಲ. ಜೂಲಿ, ನೀನ್ ನನ್ ಮಗುನ ಎತ್ಕೊಂಡು ಓಡಾಡೋಂಗ ಆಗ್ಬಿಟ್ರೆ ಸಾಕು. ಪುಡಿ ಪುಡಿ ಮಾಡುವಂತ ಭೂಪ. ಭೂಪಾನೋ ಬೆಪ್ಪಾನೋ, ಅದೇನ್ ಪುಡಿ ಪುಡಿ ಮಾಡೋದಕ್ಕೆ ಹೊರಟಿದ್ದೀಯೋ ಅದನ್ನ ಮೊದ್ಲು ಹೇಳೋ. ಅಂತೂ ಇಂತೂ ಇವತ್ತ ಮಹಾದೇವ ಏನ್ ಮನೇನ್ ಕಂಡಿಡ್ದೆ ಬಿಟ್ಟೆಪ್ಪ. ಎಂಥ ಗನಂದಾರಿ ಕೆಲಸ ಮಾಡಿದೀಯೋ. ಇವತ್ತು ನೀನ್ ನನ್ನ ಮಗನಾಗಿದ್ದಕ್ಕೆ ಸಾರ್ಥಕವಾಯ್ತುಕೊಣ. ಮದನ, ನಿನಗೋಸ್ಕರ ತಿಪ್ಟೂರ್ನಲ್ಲಿ ಒಂದು ಚಿಕ್ಕ ತೆಂಗಿನ ತೋಟ ಇಟ್ಕೊಂಡಿದ್ದೀನಿ, ನಿನ್ನ ಹೆಸರಿಗೆ ಬರೆದು ಬಿಡ್ತೀನಿ. ಎಲ್ಲಿದೀಯ ಬರ್ರಿ? ಆಯ್ತು ಮರ್ರಿ, ಬೇಗ ಬಂದ್ಬಿಡ್ತೀನಿ ಬಂದ್ಬಿಡ್ತೀನಿ ಮರ್ರಿ. ಒಳಗಡೆ ಬರಬಹುದ ಮಹಾದೇವಯ್ಯನವ್ರೆ? ನೀವಾ? ಒಳಗಡೆ ಬಂದ್ರೆ ಮೈಲ್ಗೆ ಆಗಲ್ವಾ? ಚೇ, ಎಲ್ಲಾದ್ರೂ ಉಂಟಾ? ನಿಮ್ಮಂತ ಶುದ್ಧವಾದ ಮನಸ್ಸಿರೋ ಮನುಷ್ಯರು ವಾಸ ಮಾಡೋ ಈ ಜಾಗ ಮನೇನೆ ಅಲ್ಲ, ದೇವಸ್ಥಾನ. ದೇವ್ರಿಗೆಲ್ಲಾದ್ರೂ ಜಾತಿ ಇದೆಯಾ?
ಅದರಲ್ಲೂ ನಿಮಗೆ ತುಂಬಾ ಹತ್ತಿರವಾದವನು ಆ ದೇವರು. ಓಹೋ, ಎಷ್ಟು ದಿವಸದಿಂದ ನಿಮ್ಮನ್ನು ಹುಡುಕ್ತಾ ಇದ್ದೀನಿ. ನೀವು ನನ್ನ ಹುಡುಕಬೇಕಾದ ಅವಶ್ಯಕತೆನೇ ಇಲ್ಲ. ಕೋಪ ಮಾಡ್ಕೋಬೇಡಿ ಮಹದೇವಯ್ಯನವ್ರೆ, ಇಷ್ಟಕ್ಕೆ ನಮ್ಮ ನಿಮ್ಮ ಸಂಬಂಧ ಮುರಿದೋಗುತ್ತ್ಯಾ? ಆಮೇಲೆ ನಮ್ಮ ಮಗು ರಾಧ ಎಲ್ಲಿ ಕಾಣಿಸ್ತಾನೆ ಇಲ್ಲವಲ್ಲ. ಯಾರಪ್ಪ ಬಂದ್? ಏನು ಮರದ, ಎಷ್ಟು ಜನ್ಮಗಳಾಗೋಯ್ತಮ್ಮ ನಿನ್ನ ನೋಡಿ. ಯಾಗಿದ್ದೀಯಮ್ಮ? ದಯವಿಟ್ಟು ಇಲ್ಲಿಂದ ಹೋಗ್ತೀರಾ ಪ್ಲೀಸ್? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮಹದೇವಯ್ಯನವ್ರೆ, ಒಂದೇ ಒಂದು ಚಿಕ್ಕ ಸಹಾಯಕ್ಕೋಸ್ಕರ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಏನ್ ಸಹಾಯ? ನಮ್ ಕೃಷ್ಣ ರುಕ್ಮಿಣಿ ಸಂಸಾರ ನುಚ್ಚು ನೂರ ಆಗೋಗಿದೆ. ಅದಕ್ಕೆ ಅದಕ್ಕೂ ನಮಗೂ ಏನು ಸಂಬಂಧ? ಕೃಷ್ಣ ಯಾರು, ರುಕ್ಮಿಣಿ ಯಾರು? ಕಷ್ಟ ಕಾಲದಲ್ಲಿ ಕೃಷ್ಣ ನಿಮಗೆ ಕೆಲಸ ಕೊಟ್ಟ, ಆಶ್ರಯ ಕೊಟ್ಟ, ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡ, ಅಂತವರಿಗೆ ಸಹಾಯ ಮಾಡಿ ಅಂತಂದ್ರೆ ನೀವಾಗಲ್ಲ ಅಂತೀರಾ? ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಆಗಿದ್ರೆ ನನ್ ಪ್ರಾಣ ಕೊಡಕ್ಕೂ ಸಿದ್ಧ. ಓ, ಪ್ರಾಣ ಕೊಡುವಂತ ದೊಡ್ಡ ತ್ಯಾಗ ಬೇಕಾಗಿಲ್ಲಮ್ಮ. ಮತ್ತೆ ನೀನು ಮದುವೆ ಮಾಡ್ಕೋಬೇಕು. ರಾಧನ ಮದುವೆಗೂ ಅವ್ರ ಸಂಸಾರ ಸರಿ ಹೋಗೋದಕ್ಕೂ ಏನ್ರಿ ಸಂಬಂಧ? ಕೃಷ್ಣ ರಾಧನ ಜೊತೆ ಓಡಾಡಿದ್ರಿಂದ ರುಕ್ಕು ತಪ್ಪು ತಿಳ್ಕೊಂಡಿದ್ದಾಳೆ. ಕೃಷ್ಣನಿಗೆ ತನ್ನ ಮೇಲೆ ಪ್ರೀತಿ ಇಲ್ಲ, ರಾಧೆ ಮೇಲೆ ಇರೋದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾಳೆ. ಅದು ತಪ್ಪು ಅಂತ ನೀವು ಹೇಳಬಾರ್ದೇನೋ? ನಾವೆಷ್ಟು ಹೇಳಿದ್ರು ತಾನೇ ಏನು, ರಾಧಾ ಕೃಷ್ಣ ನಿನ್ನೂ ಪ್ರೀತಿಸ್ತಿದ್ದಾಳೆ, ಅದಕ್ಕೆ ಅವಳು ಇನ್ನೂ ಮದುವೆ ಆಗಿಲ್ಲ ಅನ್ನೋ ಅನುಮಾನ ನಮ್ಮ ರುಕ್ಕು ಮನಸ್ಸು ತುಂಬಾ ತುಂಬಿಕೊಂಡಿದೆ. ಆ ಅನುಮಾನ ದೂರ ಆಗಬೇಕಾದ್ರೆ ರಾಧಾ ಇನ್ಯಾರನಾದ್ರೂ ಮದುವೆ ಆಗಲೇಬೇಕು. ಅದಿಲ್ಲ ಅಂದ್ರೆ ನಮ್ಮ ರುಕ್ಕು ಮನಸ್ಸಲ್ಲಿರೋ ಅನುಮಾನ ಹೋಗಲ್ಲ, ಕೃಷ್ಣನ ಸಂಸಾರ ನೆಟ್ಗಾಗಲ್ಲ. ಇಲ್ಲ, ಹಾಗಾಗೋದಕ್ಕೆ ನಾನ್ ಬಿಡೋದಿಲ್ಲ. ಕೃಷ್ಣ ರುಕ್ಮಿಣಿ ಸುಖವಾಗಿರೋದಕ್ಕೆ ನಾನೇನ್ ಮಾಡಕ್ಕೂ ಸಿದ್ಧ. ನೋಡಿ, ನಮ್ಮ ರಾಧನಗೊಂದು ಮದುವೆ ಮಾಡಬೇಕು ಅಷ್ಟೇ ತಾನೇ. ಮದುವೆ ಸೆಟ್ಲ್ ಆದ ಕೂಡಲೇ ಹೇಳಿ ಕಳಿಸ್ತೇನೆ, ತಾವಿನ ದಯಮಾಡಿಸಿ. ಮಹದೇವಯ್ಯನವರೇ, ರಾಧನ ಮದುವೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಮ ರುಕ್ಮಿಣಿ ಸಂಸಾರ ಸರಿ ಹೋಗುತ್ತೆ. ಮದುವೆ ಅಂದ್ರೆ ಹುಡುಗಾಟವೇನ್ರಿ, ಬೇಕಂದಾಗ ಮಾಡಿ ಮುಗಿಸೋದಕ್ಕೆ. ಗಂಡು ಬೇಡವೆ, ಹಣ ಬೇಡವೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಚಿನ್ನದಂತ ಹುಡುಗ, ನಮ್ಮ ರಾಧಾಗೆ ಹೇಳಿ ಮಾಡಿಸ್ದಂತ ಜೋಡಿ. ಇನ್ನು ಹಣದ ಯೋಚನೆ ನಿಮಗೆ ಬೇಡವೇ ಬೇಡ, ಅದ್ ನನಗೆ ಬಿಟ್ಬಿಡಿ. ಹಣದಾನ ನಾನು ಮಾಡ್ತೀನಿ, ಕನ್ಯಾದಾನ ನೀವು ಮಾಡಿ. ನಮಸ್ಕಾರ ಸರ್. ಓ ವಿಜಯ್, ಐ ಆಮ್ ವೆರಿ ಸಾರಿ ಸರ್. ನಿಮ್ ವಿಷಯ ನಿಮ್ ಸಂಸಾರ ವಿಷಯ ತಿಳಿತು, ನಿಮ್ಮಂತ ಒಳ್ಳೆಯವ್ರಿಗಿಂತ ಅನ್ಯಾಯ ಆಗ್ಬಾರ್ದಿತ್ತು. ಜೀವನ ಹೀಗೆ ಇರಬೇಕು ಅನ್ನೋದು ನಮ್ ಕೈಲಿಲ್ವಲ್ಲ, ಹ್ಯಾಕ್ ಬಂದ್ರೆ ಹ್ಯಾಕ್ ತಗೋಬೇಕು. ಹಾ, ಅಂದಾಗೆ ನೀವ್ ಹೇಗಿದ್ದೀರಾ ವಿಜಯ್? ನಿಮ್ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಸರ್. ಅವತ್ ನೀವು ಒಂದು ಬೋಟ್ ಕೊಟ್ರಿ, ಅದರಿಂದ ಇವತ್ತು 6 ಬೋಟ್ ಯಜಮಾನ ಆಗಿದ್ದೀನಿ. ತುಂಬಾ ಸಂತೋಷ ಸರ್. ನಂದೊಂದು ಸ್ಮಾಲ್ ರಿಕ್ವೆಸ್ಟ್, ನೀವು ಹೀಗೆ ನನಗೆ ಗೊತ್ತಿಲ್ಲದೇನೆ ನನ್ನ ಕೈ ಕೇಳಿ ಕೆಲಸ ಮಾಡೋದು ಶ್ರೇಯಸ್ಸಲ್ಲ. ನೀವು ಒಪ್ಕೊಳ್ಳೋದಾದ್ರೆ ನಂದೊಂದು ಬೋಟ್ ನಾ ನಿಮಗೆ. ಚಚೆ ಬೇಡಿ ವಿಜಯ್, ಬೆವರು ಸುರಿಸಿ ಸಂಪಾದನೆ ಮಾಡೋದ್ರಲ್ಲಿ ಆನಂದ ಸಿಗುತ್ತೆ ಸರ್. ಪ್ಲೀಸ್ ಬೇಡಿ ವಿಜಯ್, ದಯವಿಟ್ಟು ನನಗೆ ಬಲವಂತ ಮಾಡಬೇಡಿ, ನಾ ಬರ್ತೀನಿ. ರಾಧಾ, ಏನಿದು? ನನ್ನ ಕಣ್ಣೀರಿನ ಕಥೆ ಕೇಳೋದ್ರಿಂದ ಏನ್ ಪ್ರಯೋಜನ? ಆತ್ಮೀಯರ ಹತ್ರ ಕಷ್ಟ ಹೇಳ್ಕೊಂಡ್ರೆ ಮನಸ್ಸು ಎಷ್ಟೋ ಹಗುರ ಆಗುತ್ತೆ. ಏನಾಯ್ತು ಅಂತ ಹೇಳು, ಹೇಳು ರಾಧಾ. ಅವತ್ತೊಂದಿನ ಮನ್ಮಥರ ಮದನ್ ಮೋಹನ್ ಇಬ್ರು ನಮ್ಮ ಮನೆಗೆ ಬಂದು ರುಕ್ಮಿಣಿ ಸಂಸಾರ ಸರಿಯಾಗೋದಕ್ಕೋಸ್ಕರ ನಾನ್ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರು. ಫಸ್ಟ್ ನೈಟ್ನಲ್ಲಿ ಹಾಲು ಕುಡಿಯೋದು ಹಳೆ ಪದ್ಧತಿ, ಹೆಂಡ ಕುಡಿಯೋದು ಲೇಟೆಸ್ಟ್ ಪದ್ಧತಿ. ಕುಡಿಯೇ ನನ್ನ ಧರ್ಮಪತ್ನಿ. ಅರ್ಧಾಂಗಿಗೆ ಅರ್ಧ ಕೊಡೋಣ ಅಂದ್ರೆ ಬೇಡ ಅಂತೀಯಲ್ಲ ಚಿನ್ನ, ನಿನಗೆ ಇಲ್ಲ ಆನಂದನೆಲ್ಲ ನಾನೇ ಸುರ್ಕಂತೀನಿ.
ಮೊದಲನೇ ರಾತ್ರಿ ಮೈ ತುಂಬ ಸೀರೆ ಉಟ್ಕೊಂಡಿದ್ರೆ ಸರ್ಸಾಡಕ್ಕಾಗತ್ತೇನೆ. ನನ್ನ ಜೀವನ ಇದೇ ರೀತಿ ಸಾಗ್ತಾ ಇತ್ತು. ನಮ್ಮ ತಂದೆ ಇದೇ ಯೋಚನೆಯಲ್ಲಿ ಕೊರಗ್ತಾ ಇದ್ರು. ಅವರು ಒಂದಿನ ಮನೆಗೆ ಬಂದ್ರೆ ಬಹಳ ದಿವಸ ಬರ್ತಾನೆ ಇರಲಿಲ್ಲ. ಅವ್ರಿಗೆ ಯಾವಾಗ ದುಡ್ಡಿನ ಅವಶ್ಯಕತೆ ಇರ್ತಿತ್ತು? ರಾಧಾ, ಅಪ್ಪ ಮಗಳಿಬ್ರು ಸೇರ್ಕೊಂಡು ತಿಂಗಳ ಸಂಬಳ ಪೂರಾ ತಿಂದು ತೆಗಬೇಕು ಅಂತಿದ್ದೀರೇನು? ಅಳಿ ಅಂದ್ರೆ ಎಲ್ಲ ನೀವೇ ತಗೊಂಡ್ಬಿಟ್ರೆ ಸಂಸಾರ ನಡೆಯೋದು ಹೇಗೆ? ನಾಯ್ ಮುದುಕ ಮುಚ್ಚ ಬಾಯ್. ನನ್ ಮನೆಯಲ್ಲಿ ಮಾಡ್ಕೊಳಕ್ ಮುಂಚೆನೆ ಇದನ್ನ ಯೋಚನೆ ಮಾಡ್ಲಿಲ್ವಾ? ಹೆಂಡತಿ ದುಡಿದ ಹಣಕ್ಕೆ ಗಂಡನಿಗೆ ಹಾಕಿರೋದು ಲೈಕ್. ಒಂದೇ ತಾರೀಕು ಬಂತು ಅಂದ್ರೆ ಹಾಲ್ನವ್ರಿಗೆ, ಮೊಸರಿನವ್ರಿಗೆ, ರೇಷನ್ ಅಂಗಡಿ ಅವ್ರಿಗೆ, ಇವ್ರಿಗೆಲ್ಲ ದುಡ್ಡು ಕೊಡ್ಬೇಕು. ಇದಕ್ಕೆಲ್ಲ ಏನ್ ಮಾಡೋದು? ಮನೆ ಖರ್ಚು ಕಾಸಿಲ್ದೆ ನಾವು ಹೊಟ್ಟೆಗಿಲ್ದೆ ಸಾಯ್ಬೇಕಾ? ನೀನ್ ಸತ್ರ ಗಣ ಲೈಕ್ ಎಲ್ಲ ಸರಿ ಹೋಗೋದು. ಏನು ಮಾಡ್ಬೇಡಿ, ನಿಮ್ ದುಡ್ಡು ಬೇಕಾದ್ರೆ ತಗೊಂಡೋಗಿ. ಅಂಗುಬಾದಾರಿಗೆ ಸಂಬಳ ಹೋಯ್ತಲ್ಲ ಅಂತ ಸಂಕಟ ಪಡ್ಲಿಲ್ಲ, ಕಷ್ಟ ಬಂತಲ್ಲ ಅಂತ ಕೊರಗ್ಲಿಲ್ಲ. ನನ್ನ ಸ್ಥಿತಿ ಹೇಗಿದ್ರು ಸರಿ ನೀವು ರುಕ್ಮಿಣಿಗಿರ್ಬೇಕು ಅಂತ ಅನ್ಕೋತಿದ್ದೆ. ಒಂದಿನ ಯಾರನ್ನ ಕೇಳೆ ಹೊಟ್ಟೆ ಮಗುನ ಇಟ್ಕೊಂಡೆ? ದೇವ್ರು ಕೊಟ್ಟಿದ್ದು, ನಾನೇನ್ ಮಾಡ್ಲಿ? ಆ ಪರಮಾತ್ಮ ಕೊಟ್ಟ ಪ್ರಸಾದನ? ಅದೇ ಆ ಕೃಷ್ಣ ಪರಮಾತ್ಮ ಕೊಟ್ಟಿರ್ತಾನ. ಯಾಕೆ ಸುಮ್ಮನಾದೆ? ಇನ್ನು ಆ ಹಳೆ ಗಂಡನ್ ಬಿಟ್ಟೆ ಇಲ್ವಾ? ಅವ್ರು ದೇವ್ರಂತ ಮನುಷ್ಯರು, ಯಾಕಿಂತ ಕೆಟ್ಟ ಮಾತಾಡ್ತೀರಾ? ಯಾಕ್ ಮಾತಾಡಬಾರದು? ಈ ಗಂಡನಿಗಿಂತ ಆ ಮಿಂಡಾನೆ ಹೆಚ್ಚಾದ್ರೆ ಅವತ್ ನನ್ ಮೇಲೆ ಕೋಪ ಮಾಡ್ಕೊಂಡು ಹೋದವರು. ತುಂಬಾ ದಿವಸ ಆದ್ರೂ ಮನೆಗೆ ಬರ್ಲೇ ಇಲ್ಲ. ಹೋದ್ರೆ ಹೋಗ್ಲಿ ಅಂತ ನಮ್ ತಂದೆನೂ ಸುಮ್ಮನಿರ್ಲಿಲ್ಲ. ಅವ್ರನ್ನ ಹುಡುಕೊಂಡು ಅಲ್ಲಿಗೆ ಶುರು ಮಾಡಿದ್ರು. ಯಾರೋ ಒಬ್ರು ನಿಮ್ಮ ಅಳಿಯ ಆ ಮನೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರಂತೆ. ಏನಂದೆ? ಚಿಕ್ಕಣ್ಣ ನಿನ್ನ ಅಳಿಯನ? ನನ್ನ ಗಂಡ ಕಣಯ್ಯ, ನಂಗೆ ಮೂರು ಮಕ್ಕಳಿವೆ. ನನ್ನ ಮಗಳ ಬಾಳ್ನ ಹಾಳು ಮಾಡಿಬಿಟ್ಟಿಯಲ್ಲೋ. ನೀನು ಬಿಡು, ನಿನ್ನ ಬಿಡಲ್ಲ. ಅಪ್ಪ, 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 ಇದು ನಡೆದ ಕತೆ. ನನ್ನ ಬಾಳನ್ನ ಬೆಳಕು ಮಾಡೋದಕ್ಕೋಸ್ಕರ ನಿನ್ನ ಬದುಕನ್ನೇ ಮೇಣದ ಬತ್ತಿಯಾಗಿ ಉರಿಸ್ಬಿಟ್ಟೆ. ಯಾಕೆ ರಾಧಾ, ಯಾಕೆ ಹೀಗೆ ಮಾಡ್ದೆ? ಕೃಷ್ಣ ರುಕ್ಮಿಣಿ ದೇವಿ ಗಂಡ, ರಾಧೆಗೆ ದೇವರು. ಆ ದೇವ್ರ ಮುಂದೆ ದೀಪವಾಗಿ ಉರಿಯೋ ಭಾಗ್ಯ ಎಲ್ಲರಿಗೂ ಸಿಗುತ್ತಾ? ದಾದಾ, 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 ಡಾಕ್ಟರ್! ರುಕ್ಮೋ, ನಿನ್ ಜೀವನ ಈಗ ಆಗಬಾರ್ದಾಗಿತ್ತು. ಪಾಪಿ ಇಷ್ಟೊಂದು ಪಾಪ ಮಾಡ್ತಾ ಗೊತ್ತಿತ್ತಮ್ಮ ಕೇಳಲೇ ಇಲ್ಲ. ಏನಾಯ್ತು? ಆ ಕೃಷ್ಣ ಅದನ್ನ ಮದ್ವೆ ಮಾಡ್ಕೊಂಡ್ರ? ಅದನ್ನಲ್ಲಮ್ಮ, ಲೋ ಮದನ ಕಣ್ಣವ್ರೆ ನೋಡಿದ್ರು ಬಾರಿ ಹೇಳು. ಅವರಿಬ್ರಿಗೂ ಒಂದು ಮಗು ಬೇರೆ ಆಗಿದೆ. ನಾನಮ್ಮಲ್ಲ. ಏನಮ್ಮ ನಾನು ಸುಳ್ಳು ಹೇಳಿ ಸತ್ಮೇಲೆ ಯಾವ್ದು ಅರ್ಥ
ಪ್ರತ್ಯಕ್ಷ ನೋಡಿದ್ಮೇಲೆ ಮೊದಲು ಡೈವರ್ಸ್ ಕೊಡು, ಆಮೇಲೆ ನಾವು ನೋಡ್ಕೋತೀವಿ. ನಾನು ಕಣ್ಣಾರೆ ನೋಡೋವರೆಗೂ ಯಾವ ನಿರ್ಧಾರಕ್ಕೂ ಬರಲ್ಲ. ರುಕು, ಈಗಲಾದ್ರೂ ನಾವು ಹೇಳಿದ ನಿಜ ಅಂತ ಗೊತ್ತಾಯ್ತಾ? ಮುಂದೆ ಏನ್ ಮಾಡ್ಬೇಕು ಅಂತ ನೀನೆ ಯೋಚನೆ ಮಾಡಿ ನಿರ್ಧಾರ ಮಾಡು. ಯುವರ್ ಆನರ್, ನನ್ನ ಬಾಳಿನ ಪುಸ್ತಕದ ಪ್ರತಿ ಅಧ್ಯಾಯನೂ ನಾನು ನಿಮಗೆ ವಿವರವಾಗಿ ತಿಳಿಸಿದ್ದೀನಿ. ಯಾವ ರೀತಿ ಉತ್ಪ್ರೇಕ್ಷೆ ಇಲ್ಲದೆ ನಡೆದದನ್ನ ನಡೆದಾಗ ಹೇಳಿದ್ದೀನಿ. ಜೀವನದಲ್ಲಿ ಇಚ್ಛಾ ಪ್ರಾರಬ್ಧ, ಅನಿಚ್ಛಾ ಪ್ರಾರಬ್ಧ, ಪರೇಚ್ಛಾ ಪ್ರಾರಬ್ಧ ಅಂತ ಮೂರು ತರ ಗ್ರಹಚಾರಗಳು ಮನುಷ್ಯನ ಕಾಡ್ತಾ ಇರತ್ತೆ ಅಂತ ದೊಡ್ಡವರು ಹೇಳ್ತಾರೆ. ನನ್ನ ಬಾಳಲ್ಲಿ ನನಗಾಗ್ತಿರೋ ಜನ ತಂದಾಕ್ತಾರ ತೊಂದರೆಗಳೇ ಹೆಚ್ಚು. ಇವರಾರ ನೀವು ತಿಳಿದವರು, ನ್ಯಾಯಮೂರ್ತಿಗಳು, ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಬೇಡ್ಕೊತೀನಿ. ಯುವರ್ ಆನರ್, ಈ ಆಪಾದಿತ ಮೊದಲನೇ ಹೆಂಡತಿಗೆ ಡೈವರ್ಸ್ ಕೊಡ್ದೇನೆ, ಇನ್ನೊಬ್ಬಳಿಗೆ ತಾಳಿ ಕಟ್ಟಿರೋದಕ್ಕೆ ನಮ್ಮಲ್ಲಿ ಸಾಕ್ಷಿ ಆಧಾರಗಳಿವೆ, ಅದನ್ನ ತಮ್ಮುಂದೆ ಇಡೋದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತಿ. ಇವರ್ ಆನರ್, ನನ್ನ ಕ್ಲೈಂಟ್ ಮಿಸ್ ಕೃಷ್ಣ ಅವ್ರನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಮಿಸ್ಟರ್ ವಿಜಯ್ ಕೊಟ್ಟಿರೋ ಶ್ಯೂರಿಟಿ ಸೆಕ್ಯೂರಿಟಿ ಪೇಪರ್ಸ್ ಇದರಲ್ಲಿದೆ. ತಾವು ದಯವಿಟ್ಟು ಅವ್ರನ್ನ ಜಾಮೀನ್ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ದ ಬೇಲ್ ಈಸ್ ಗ್ರಾಂಟೆಡ್ ಅಂಡ್ ದ ಕೋರ್ಟ್ ಈಸ್ ಅಡ್ಜರ್ನ್. ಕೃಷ್ಣ, ಜಾಮೀನ್ ಮೇಲೆ ಬಿಡುಗಡೆ ಆದೆ ಅಂದ ಮಾತ್ರಕ್ಕೆ ನೀನು ಗೆದ್ದೆ ಅಂತ ತಿಳ್ಕೊಂಬೇಡ. ಈ ಮದನ ಮೋಹನ ಯಾರು? ಮಣ್ಣು ಹೆಂಟೆನಿಂದ ಕಲ್ಲು ಚಪ್ಪಡಿನ ಪುಡಿ ಪುಡಿ ಮಾಡೋ ಭೂಪ ಗೊತ್ತಾ? ಈ ತರಲೆ ಕೃಷ್ಣನ ಶ್ರೀಕೃಷ್ಣ ಜನ್ಮಸ್ಥಾನ ಕಳಿಸೋದಕ್ಕೆ ನಾನು ಹುಟ್ಟಿರೋದು. ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಆವತ್ತು ನೀನೇ ಬೇಡ ಅಂತ ದೂರ ತಳ್ಳಿ ಈಗ ಮತ್ತೆ ನೀನೇ ಬಾ ಅಂತ ಕರಿತಾ ಇದೆಯಲ್ಲ, ಈ ವ್ಯಾಮೋಹ ಯಾಕೆ? ವ್ಯಾಮೋಹ ಅಲ್ಲ ಕರುಣೆ, ನಿಮ್ ಪರಿಸ್ಥಿತಿನ ನೋಡಿ ಸಂಕಟ. ನಾನು ಈ ಪರಿಸ್ಥಿತಿಗೆ ಬರಬೇಕು ಅಂತ ನೀನೇ ತಾನೇ ಬಯಸಿದ್ದು. ಆವತ್ತಿನ ದಿವಸ ಕೋಪದಲ್ಲಿ ಹಾಗಂತ ಹೇಳ್ದೆ, ಆ ಮಾತು ನಿಮ್ಮೆ ಅಂತ ಅನ್ಕೊಂಡ್ರ? ಪ್ರೀತಿ ಹಣಾನೇ ಪ್ರಾಣ ಅಂತ ತಿಳ್ಕೊಂಡಿರೋ ನಿನ್ನಂತಹ ಧನಪಿಶಾಚಿಗಳ ಪ್ರೀತಿಲಿ ನೀವಲ್ಲ ಈ ಮಾತಾಡ್ತಾ ಇರೋದು, ದುಃಖದಲ್ಲಿರೋ ನಿಮ್ಮ ಮನಸ್ಸು. ನನ್ನ ಮಾತು ಕೇಳಿ. ನಾನು ಯಾರ ಮಾತು ಕೇಳಲ್ಲ. ಸುಮ್ಮನೆ ನಮ್ಮಿಬ್ಬರ ಮಧ್ಯೆ ಬೇಡದೇ ಬನ್ನಿ, ನನ್ನ ಜೊತೆ ಬಂದ್ಬಿಡಿ. ಈ ಕೋರ್ಟು, ಈ ಕೇಸು, ಈ ವಾದ ಇವೆಲ್ಲ ಒಂದು ಇಲ್ದಾಗ ನಾನು ನೋಡ್ಕೋತೀನಿ. ನಿಮ್ಮ ಕಷ್ಟ ಎಲ್ಲ ಕ್ಷಣದಲ್ಲಿ ತೀರೋ ಹಾಗೆ ನಾನು ಮಾಡ್ತೀನಿ. ನನ್ನ ಕಷ್ಟಗಳು ತೀರಬೇಕು ತಾನೆ? ಹೌದು. ನಾನು ಸಂತೋಷವಾಗಿರಬೇಕು ತಾನೆ? ಹೌದು ರೀ. ಹಾಗಾದ್ರೆ ಇವತ್ತು ಯಾಕೆ ನಾನು ಡೈವೋರ್ಸ್ ಮಾಡಬಾರ್ದು? ವೈ ಡೋಂಟ್ ಯು ಡೈವೋರ್ಸ್ ಮೀ? ನಿನ್ನ ಸಂಬಂಧದಿಂದ ನಾನು ಬಿಡುಗಡೆ ಮಾಡಿ ಪುಣ್ಯ ಕಟ್ಕೋ. ನೀವು ಈ ಮಾತು ಯಾಕೆ ಹೇಳ್ತಾ ಇದ್ದೀರ ಅಂತ ನಂಗೆ ಗೊತ್ತು. ಗುಟ್ಟಾಗಿ ಎರಡನೇ ಮದುವೆ ಮಾಡ್ಕೊಂಡಿರೋ ರಾಧನ್ ಜೊತೆ ಹಾಯಾಗಿರ್ಬೇಕು ಅಂತ ತಾನೆ? ರುಕ್ಕು, ಏನ್ ಹೇಳ್ತಾ ಇದೀಯಾ? ನಾಟಕ ಆಡಕ್ ನೋಡ್ತೀರಾ? ಆಗಿರೋ ಮದ್ವೆನ ಮುಚ್ಚಿಡಕ್ ನೋಡ್ತೀರಾ? ಇದಕ್ಕೇನು ಹೇಳ್ತೀರಾ? ಏನಾಯ್ತು ಕೃಷ್ಣ? ರುಕ್ಮಿಣಿ ಆಕ್ಸಿಡೆಂಟ್, ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅವ್ರು ಬಂದಿದ್ದು. ಹೌದು. ಮತ್ತೆ ಯಾಕೆ ಹೋಗ್ಲಿಲ್ಲ? ಅದಕ್ಕೆ ಅವಳು ಕೇಳಿದ ಬೆಲೆ ನನ್ನ ಶಕ್ತಿಗೆ ಮೀರಿತ್ತು. ಏನ್ ಬೆಲೆ ಕೇಳಿದ್ರು? ನನ್ನ ಮಾನ ಕೃಷ್ಣ. ಹೌದು ರಾಧ, ನನ್ನ ನಡತೆಗೆ ಕಪ್ಪು ಮೊಸೆ ಹಚ್ಚಿ ಹೆದರ್ಸೋಕ್ ನೋಡಿದ್ಲು. ನಿಮ್ ಮಾತು ನಂಗೆ ಅರ್ಥವಾಗ್ತಾ ಇಲ್ಲ. ನೋಡು, ಈ ಶ್ರೀಮಂತರು ಏನ್ ಅನ್ಯಾಯ ಮಾಡೋಕ್ಕೂ ಸಿದ್ಧ ಅನ್ನೋದಕ್ಕೆ ಈ ಫೋಟೋನ ಸೃಷ್ಟಿ ಮಾಡಿರೋದೇ ಸಾಕ್ಷಿ. ನಾಳೆ ತುಂಬಿದ ಕೋರ್ಟ್ನಲ್ಲಿ ಎಲ್ಲರ ಮುಂದೆ ಈ ಫೋಟೋ ತೋರಿಸಿದ್ರೆ ನಿನ್ ಮಾನ ಏನಾಗುತ್ತೆ? ಜನ ಏನಂತಾರೆ? ನಿಮ್ ಸಂತೋಷಕ್ಕಿಂತ ಹೆಚ್ಚೇನಲ್ಲ ಜನ ನನ್ನ ಅನ್ನೋದು. ರಾಧಾ,
ರಾಧಾ ನಾನು ದೇವರಲ್ಲ, ಮನುಷ್ಯ, ಸಾಧಾರಣ ಮನುಷ್ಯ. ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋ ನಿನಗೆ ಹೆಜ್ಜೆ ಹೆಜ್ಜೆಗೂ ಅನ್ಯಾಯ ಆಗ್ತಿದ್ರು ಅದನ್ನು ತಡ್ಕೊಳ್ಳೋ ಶಕ್ತಿ ನಿನಗಿದೆ, ಆದರೆ ನನಗಿಲ್ಲ. ಅದಕ್ಕೇನ್ ಮಾಡ್ತೀರಾ? ಅವರು ಯಾವುದನ್ನ ನಡೆದಿದೆ ಅಂತ ಹೇಳ್ತಿದಾರೋ ಅದು ನಾನು ಹೌದು ಅನ್ನಿಸ್ಬಿಡ್ತೀನಿ. ನಾನು ಇವತ್ತ ನಿಂಗೆ ತಾಳಿ ಕಟ್ಬಿಡ್ತೀನಿ. ನಾಳೆಯಿಂದ ಈ ಜನರ ಮುಂದೆ ಧೈರ್ಯವಾಗಿ ಓಡಾಡ್ಬೋದು. ನನ್ನ ಹೆಂಡತಿ ಅನ್ನಿಸ್ಕೊಂಡು ಈ ಸಮಾಜದಲ್ಲಿ ತಲೆ ಎತ್ಕೊಂಡು ಬಾಳ್ಬೋದು. ನಾನು ತಲೆ ಎತ್ಕೊಂಡು ಬಾಳೋದಕ್ಕೆ ನೀವು ನನಗೆ ಕೊಟ್ಟ ತಾಳಿ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು ರಾಧಾ? ನೀವು ರುಕ್ಮಿಣಿ ಜೊತೆ ಬಾಳ್ಬೇಕು. ಬಿರುಗಾಳಿಕಿರೋ ನಿಮ್ ಸಂಸಾರದ ಹಡಗು ಸುಖವಾಗಿ ದಡ ಸೇರ್ಬೇಕು. ದಾದಾ, ಈ ಆದರ್ಶಗಳೆಲ್ಲ ಉಪದೇಶ ಮಾಡೋಕ್ ಚೆನ್ನ, ಆದ್ರೂ ಅನುಸರಿಸೋಕಲ್ಲ. ನಾಳೆ ಅವ್ರ ಕೋರ್ಟ್ನಲ್ಲಿ ಫೋಟೋಗಳನ್ನ ತೋರ್ಸಕ್ಕಿಂತ ಮುಂಚೆ ನಮ್ಮಿಬ್ಬರು ಮದುವೆ ಮುಗಿದಿರ್ಬೇಕು. ಕೃಷ್ಣ, ಕೃಷ್ಣ, ಏನ್ ವಿಷಯ ಸರ್? ಒಂದು ಅರ್ಜೆಂಟ್ ವಿಷಯ, ಬನ್ನಿ ಕೂತ್ಕೊಳ್ಳಿ. ರಾಯ್ರೇ, ನಿಮ್ ಮಗ ಹೇಳ್ದಾಗೆ ಮದುವೆ ಫೋಟೋದಲ್ಲಿದ್ದ ಚಿಕ್ಕಣ್ಣನ ಮುಖ ತೆಗೆದು ಕೃಷ್ಣನ್ ಮುಖ ಕಾಣಿಸುವಾಗ ಮಾಡಿದೆ. ಅದನ್ನ ನೀವು ತಗೊಂಡೋಗಿ ರುಕ್ಮಿಣಿಗೆ ತೋರಿಸಿ ಆಕೆ ಗಂಡನ ಮೇಲೆ ರೋಷ ಬರ ಹಾಗೆ ಮಾಡಿದ್ರಿ. ಈಗ ಆಕೆ ಡೈವರ್ಸ್ ತಗೋತಾರೆ, ಆಗ ಆಕೆ ತಂದೆ ಆಸ್ತಿಗೆ ಅವರ ಯಜಮಾನಿ ಆಗ್ತಾರೆ. ಆಗ್ಲಿ, ನಿನಗೇನ್ ಕಷ್ಟ? ಅಯ್ಯೋ ಭ್ರಷ್ಟ, ಕೆಲ್ಸಕ್ ತಕ್ಕ ಕೂಲಿ ಬೇಡ್ವೇನೋ? 10 ರೂಪಾಯಿ ಕೆಲ್ಸಕ್ಕೆ 10,000 ಕೊಡ್ತೀವಲ್ಲ, ಅದ್ ಸಾಲ್ದ? ಸಾಲ್ದು, ನಾವು ಕೊಡೋದೇ ಅಷ್ಟು. ಬೇಕಾದ್ರೆ ತಗೋ, ಬೇಡ ಅಂದ್ರೆ ಬಿಡು. ಹಾಗ್ ಬಿಡ್ತೀನ ರಾಯ್ರೆ, ಇಲ್ನೋಡಿ ಇನ್ನೂ ಒಂದ್ ನೋಡಿ, ಇದನ್ ರುಕ್ಮಿಣಿ ಕೊಡ್ತೀನಿ, ನಿಮ್ ಯೋಗ್ಯತೆ ಏನು ಅಂತ ತೋರಿಸ್ತೀನಿ. ಸಮಯ ನೋಡಿ, ನಮ್ ಮುಂದೆ ಹೆಡೆ ಬಿಸ್ತೀಯನು ನಾಗಪ್ಪ. ನೀ ನಾಗ ಆದ್ರೆ ನಾನ್ ಗರುಡ ಕಣೋ. ಒಂದೇ ಗುಂಡು ಹುತ್ತ ಸಮಾಧಿ ಆಗ್ಬಿಡ್ತೀಯ. ಎಲ್ಲ ಮುದಿಗೂಬೆ ನನ್ನ ಮಗನೇ, ನೀನು ಗರುಡ ಆದ್ರೆ ನಾನ್ ಅದ್ರ ಮೇಲೆ ಸವಾರಿ ಮಾಡೋ ನಾರಾಯಣ ಕಣೋ. ನೀನು ನಿನ್ ಮಗ ಹೇಳಿದ ಮನೆ ಹಾಳ್ ಪ್ಲಾನ್ನ ಕ್ಯಾಸೆಟ್ ನಲ್ಲಿ ರೆಕಾರ್ಡ್ ಮಾಡಿ ಈ ಫೋಟೋ ನೆಗೆಟಿವ್ ಸಮೇತ ನನ್ನ ಸ್ನೇಹಿತರಿಗೆ ಕೊಟ್ಟಿದ್ದೀನಿ. ಇನ್ನು ಅರ್ಧ ಗಂಟೆಯಲ್ಲಿ ಅದು ಪೊಲೀಸ್ ಸ್ಟೇಷನ್ಗೆ ರವಾನೆ ಆಗುತ್ತೆ. ಅಯ್ಯೋ ದ್ರೋಹಿ. ದ್ರೋಹಿ ಅಲ್ಲ, ವ್ಯಾಪಾರಿ, ಬಿಸ್ನೆಸ್, ದಟ್ಸ್ ಆಲ್. ನಾಗಪ್ಪ, ನೀ ಒಂದ್ ಹೆಡೆ ಆವಲ್ಲ, 7 ಹೆಡೆ ಸರ್ಪ. ನಿನಗೆ ಪುಂಗಿ ಬಾರಿಸೋ ಯೋಗ್ಯತೆ ನಮಗಿಲ್ಲ. ದಯವಿಟ್ಟು ಆ ಕ್ಯಾಸೆಟ್ನು ನೆಗೆಟಿವ್ಸ್ ಕೊಟ್ಬಿಡು. 50,000 ರೂಪಾಯಿ ಕೊಡ್ತೀನಿ. ಸಾಲ್ದು 1,00,000. ಅಷ್ಟೇನಾ? 2,00,000. ತುಂಬಾ ಕಮ್ಮಿ. 3,00,000. ಕೇವಲ 3,00,000ಕ್ಕೆ 3 ಜನಕ್ಕೂ 3 ವರ್ಷ ಕಠಿಣ ಶಿಕ್ಷೆ ಆಗೋದನ್ನ ತಪ್ಸಕ್ಕಾಗುತ್ತಾ? 5,00,000 ತಗೋಪ್ಪ, ಅದನ್ನ ಕೊಟ್ಬಿಡು. ಸಾಲ್ದು ಅನ್ಬೇಡ, ವಿಷಯ ರೇಟ್ ಏರ್ಸ್ಬೇಡ, ಹಾರ್ಟ್ಗೆ ಅಟ್ಯಾಕ್ ಆಗುತ್ತೆ. ಯಾವುದಕ್ಕೂ ಜೊತೆಗಿರ್ಲಿ, 5,00,000 ರೂಪಾಯಿ ತಗೋ ಬಂದಿದ್ದೀನಿ, ಇದನ್ನ ಇಟ್ಕೊಂಡು ಕ್ಯಾಸೆಟ್ ನೆಗೆಟಿವ್ಸ್ ಕೊಟ್ಬಿಡು. ನೀವು ದಗಲಬಾಜಿ ನನ್ ಮಕ್ಳು, ನಿಮ್ಮನ್ನ ನಂಬಕ್ಕಾಗಲ್ಲ. ಎದ್ರೆ ಕಾಲ್ ಹಿಡಿತೀರಾ, ಬಗ್ಗದ್ರೆ ಜುಟ್ ಹಿಡಿತೀರಾ. ಮೊದ್ಲು ಕೈನಲ್ಲಿರೋ ಪಿಸ್ತೂಲ್ನ ಬಿಸಾಕ್. ಅಪ್ಪ, ನಿನ್ನ ಭಕ್ತಾದಿಗಳು ನಿನ್ನ ದರ್ಶನಕ್ಕಾಗಿ ಬಾಯಿ ಬಾಯಿ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಬಾರಪ್ಪ ಕೃಷ್ಣ, ನೀ ಬೇಗನೆ ಬಾರೋ. ಪಕ್ಷಾಂತರ ಮಾಡ್ತೀಯನೋ ಪಾಪಿ? ಪಕ್ಷಾಂತರ ಅಲ್ಲ ಕಣೋ ಮನ್ಮಥ, ಹಣಕ್ಕೋಸ್ಕರ ಮನುಷ್ಯರನ್ನ ಕೊಂದು ಅವ್ರ ಹೆಣ ತಿನ್ನೋ ನಿನ್ನಂಥ ರಣಹದ್ದುಗಳನ್ನ ಬೇಟೆ ಆಡೋ ಉಪಾಯ. ನೀವು ಆಡಿರೋ ಒಂದೊಂದು ಮಾತುಗಳು ಕ್ಯಾಸೆಟ್ ನಲ್ಲಿ ರೆಕಾರ್ಡ್ ಆಗಿದೆ. ಕಚಡ ನನ್ನ ಮಕ್ಕಳ, ನೀವು ಮಾಡಿರೋ ಹಲ್ಕಾ ಕೆಲಸದಿಂದ ಒಂದಲ್ಲ 3 ಜನರ ಜೀವನ ಹಾಳಾಗೋಗಿದೆ. ಮನುಷ್ಯ ನೀವು? ಈ ಮದನ ಮೋಹನ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ಯ? ಮಣ್ಣು ಹೆಂಟೆನಿಂದ ಕಲ್ಲು ಚಪ್ಪಡಿನ ಪುಡಿ ಪುಡಿ ಮಾಡುವಂತ ಭೂಪ ಗೊತ್ತಾ?
ಮಣ್ಣೆಂಟೆ, ಈಗಲಾದ್ರೂ ಕಲ್ಚಪ್ಪಡಿ ಸಾವಾಸ ಏನು ಅಂತ ಗೊತ್ತಾಯ್ತಾ? ಇನ್ನೊಂದು ಸ್ವಲ್ಪ ಹೊತ್ತಿಗೆ ವಿಜಯ್ ಪೊಲೀಸ್ನೂ ಕರ್ತಾ ಇದ್ದಾರೆ, ಅವ್ರು ನಿಮ್ಮನ್ನ ಜಡಿದು ಪುಡಿಪುಡಿ ಮಾಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ನಾಗಪ್ಪ. ಇದು ಸುಳ್ಳು, ನಾನು ನಂಬಲ್ಲ, ಇದ್ರಲ್ಲೇನೋ ಒಳ್ಸಂತಿದೆ. ಫೋಟೋ ಹೇಗೆ ಸುಳ್ಳಾಗುತ್ತೆ? ಇದು ನೀನ್ ಅನಿಷ್ಟ ಮುಖ ಅಲ್ವಾ? ಇದು ನನ್ ಕೃಷ್ಣನ್ ಮುಖ ಅಲ್ವಾ? ನನ್ ಮಾತ್ ನಂಬಿ, ಕೃಷ್ಣ ಯಾವತ್ತಿದ್ರು ನಿಮ್ಮವ್ರೆ. ಮಾತ್ನಲ್ಲಿ ನಮ್ಮವರು, ಬೆಡ್ರೂಮ್ ನಲ್ಲಿ ನಿಮ್ಮವರು. ದಯವಿಟ್ಟು ಹಾಗೆಲ್ಲ ಅನ್ಬೇಡಿ, ನನಗೂ ಕೃಷ್ಣನ್ಗೂ ಖಂಡಿತ ಮದ್ವೆ ಆಗಿಲ್ಲ. ಮದ್ವೆ ಆಗದೆ ಈ ಮಗು ಹೇಗೆ ಆಯ್ತು? ಆಕಾಶದಿಂದ ಬಿತ್ತೇನು? ನನಗೂ ಚಿಕ್ಕಣ್ಣನ್ಗೂ ಮನ್ಮತ್ರಾಯರೇ ನಿಂತ್ಕೊಂಡು ಮದ್ವೆ ಮಾಡಿದ್ರು. ಶಟ್ ಅಪ್ ದುಡುಕಿ, ನಿಮ್ ಬಾಳ್ನ ನೀವೇ ಹಾಳು ಮಾಡ್ಕೋಬೇಡಿ. ಕೃಷ್ಣ ನನಗೆ ದೇವ್ರಿದ್ದಾಗೆ, ನೀವಿಬ್ರು ಇರೋ ಮನೆ ನನ್ ಪಾಲಿಗೆ ದೇವಸ್ಥಾನ ಇದ್ದಾಗೆ, ನಾನು ಯಾವತ್ತೂ ನಿಮ್ಗೆ ದ್ರೋಹ ಮಾಡಿಲ್ಲ. ನನ್ ಮಗು ಮೇಲೆ ಆನೆಯಿಟ್ಟು ಹೇಳ್ತಿದ್ದೀನಿ. ಮಾನಗೆಟ್ಟ ಹೆಣ್ಣಿಗೆ ಪ್ರಮಾಣ ಬೇರೆ ಕೇಳು. ಇನ್ನೊಂದು ಕ್ಷಣ ನೀನ್ ಇಲ್ಲಿದ್ರು ನಾನೇನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಗೆಟ್ ಔಟ್, ಐ ಸೇ ಯು ಗೆಟ್ ಔಟ್. Thank you.
ಹುಡುಕಬೇಡಮ್ಮ ಇನ್ನೂ ನಿಮ್ಮ ಬಾಳಲ್ಲಿ ನನ್ನ ನೆರಳು ಇಲ್ಲಮ್ಮ ಹೋಗಿ ಬರುವೆ ನಾನೀಗ ನೀನು ಸುಖದಿ ಬಾಳಮ್ಮ ಈ ರಾಧೆಗೆ ಗೋಪಾಲನ ಈ ರಾಧೆಗೆ ಗೋಪಾಲನ ಸಂತೋಷವೇ ನಿಜವಾದ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ರಾಧಾ, ನಾನು ಅಷ್ಟೊಂದು ಆಸೆಯಿಂದ ಕೊಟ್ಟ ವಜ್ರದ ಉಂಗ್ರನ ನೀ ವಿಷ ಹಾಕಿ ತಗೊಂಡ್ಬಿಟ್ಟಿಲ್ಲ ರಾಧಾ. ರಾಧಾ, ನಾನೇನು ಸಾಯಕ್ ಬಿಡಲ್ಲ, ನಾನೇನು ಉಳಿಸ್ಕೋತೀನಿ ರಾಧಾ, ನಾನೇನು ಉಳಿಸ್ಕೋತೀನಿ. ಆಸ್ಪತ್ರೆ ಕರ್ಕೊಂಡು ಬೇಡ ಕೃಷ್ಣ, ಬೇಡ, ಅದರಿಂದ ಏನು ಪ್ರಯೋಜನ ಇಲ್ಲ. ನೀವು ರುಕ್ಮಿಣಿ ಸುಖವಾಗಿರ್ಬೇಕು, ಚೆನ್ನಾಗಿರ್ಬೇಕು. ಅದಕ್ಕೆ ಅದಕ್ಕೆ ನೀನ್ ಪ್ರಾಣ ಬಿಡ್ಬೇಕಾ? ಎಲ್ಲರೂ ಕೃಷ್ಣನಿಗೆ ಹೂವಿಂದ ಪೂಜೆ ಮಾಡ್ತಾರೆ, ನಾನು ನನ್ನ ದೇವರಿಗೆ ಪ್ರಾಣ ಪುಷ್ಪನೇ ಅರ್ಪಣೆ ಮಾಡ್ತಿದ್ದೀನಿ. ನನ್ನ ಸಂತೋಷವಾಗಿ ಕಳಿಸ್ಕೊಡಿ, ಸಂತೋಷವಾಗಿ ಕಳಿಸ್ಕೊಡಿ. ರಾಧಾ, ನೀವು ಯಾವಾಗ್ಲೂ ನಗ್ತಾ ಇರ್ಬೇಕು. ಇಲ್ಲಿ ಒಂದೇ ಒಂದ್ಸಲ, ಒಂದೇ ಒಂದ್ಸಲ ನಗೆ, ಒಂದೇ ಒಂದ್ಸಲ ನಗೆ ಕೃಷ್ಣ. ಒಂದೇ ಒಂದ್ಸಲ ಕೃಷ್ಣ. Huh?